ಕೀಲಾರು ಡಾಕ್ಟರ್ ಗೋಪಾಲಕೃಷ್ಣಯ್ಯ ಯಕ್ಷಗಾನ ಪ್ರತಿಷ್ಠಾನ. ಇದು 25 ವರ್ಷಗಳ ಹಿಂದೆ ಸ್ಥಾಪಿತವಾಗಿ ಕಾರ್ಯಚಟುವಟಿಕೆಯನ್ನು ಆರಂಭಿಸಿದಂತಹ ಒಂದು ವಿಶೇಷವಾದ ಸಂಸ್ಥೆ. ನಾಡಿನ ಉದ್ದಗಲಕ್ಕೂ ಇರುವಂತಹ ಯಕ್ಷಗಾನ ಕಲಾಭಿಮಾನಿಗಳಿಗೆ ಸುಪರಿಚಿತವಾದಂತಹ ಸಂಸ್ಥೆ. ಅದೀಗ ರಜತ ಸಂಭ್ರಮವನ್ನು ಆಚರಿಸಿಕೊಳ್ತಾ ಇದೆ. ಅದರ ಅಂಗವಾಗಿ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಔಚಿತ್ಯದ ಕುರಿತು ಎರಡು ಮಾತು. ಸಂಪಾದಕ ಕೀರ್ತಿಶೇಷ ಡಾಕ್ಟರ್ ಕೀಲಾರ್ ಗೋಪಾಲಕೃಷ್ಣಯ್ಯನವರ ಕಲಾಭಿಮಾನದ ಸಂಕೇತವಾಗಿ ಜನ್ಮ ತಳೆದ ಪರಿಕಲ್ಪನೆ ಸಂಪಾಜೆ ಯಕ್ಷೋತ್ಸವ. ಕಲಾಭಿಮಾನಿಗಳ ಕಲಾವಿದರ ಪಾಲಿನ ವಾರ್ಷಿಕ ಉತ್ಸವವಾಗಿ ಈ ಕಾರ್ಯಕ್ರಮ ನಾಡಿನಾದ್ಯಂತ ಅಂಗೀಕೃತವಾದುದು ಈಗ ಇತಿಹಾಸ. ಸತತ 24 ವರ್ಷಗಳಿಂದ ಅನೇಕ ವೈಶಿಷ್ಟ್ಯಗಳ ಸಂಗಮ ಸ್ಥಾನವಾಗಿ, ಸಾಧಕರ ಸಮ್ಮಾನ ವೇದಿಕೆಯಾಗಿ, ಪ್ರತಿಭಾ ಪುರಸ್ಕಾರದ ಪ್ರೇರಣೆಯಾಗಿ, ಬಡ ವಿದ್ಯಾರ್ಥಿಗಳ, ದುರ್ಬಲ ರೋಗಿಗಳ, ಆರ್ಥಿಕ ಅಸಹಾಯಕತೆಯುಳ್ಳವರ ಆಶ್ರಯವಾಗಿ, ತೆಂಕು ಬಡಗಿನ ಶ್ರೇಷ್ಠ ಕಲಾವಿದರ ಸಮ್ಮೇಳನವಾಗಿ ಈ ಯಕ್ಷೋತ್ಸವದ ವೇದಿಕೆ ವಿರಾಜಿತವಾಗಿದೆ. ಈ ಕಲಾಯಾನಕ್ಕೆ ಈಗ 25ನೇ ವರ್ಷದ ಸಂಭ್ರಮ. ಈ ರಜತ ಸಂಭ್ರಮದ ಪ್ರಯುಕ್ತ ಇದೇ ಬರುವ ನವೆಂಬರ್ 7 ಕಲ್ಲುಗುಂಡಿಯಲ್ಲಿ ಏಕಕಾಲದಲ್ಲಿ 3 ವೇದಿಕೆಗಳಲ್ಲಿ ಶ್ರೀ ದೇವಿ ಮಹಾತ್ಮ್ಯ ಎಂಬ ಪ್ರಸಂಗದ ತ್ರಿವಳಿ ಪ್ರದರ್ಶನ, ನವೆಂಬರ್ 14 ರಜತ ಸಂಭ್ರಮ ಸಮಾರಂಭ, ಅದ್ದೂರಿ ಯಕ್ಷಗಾನ ಪ್ರದರ್ಶನಗಳು ಆಯೋಜಿತವಾಗಿವೆ. ಇದಕ್ಕೆ ಪೂರ್ವಭಾವಿಯಾಗಿ ಇಷ್ಟು ವರ್ಷಗಳ ಯಕ್ಷೋತ್ಸವದ ಯಶಸ್ಸಿಗೆ ಕಾರಣರಾದ ನಾಡಿನ ಕಲಾಭಿಮಾನಿಗಳೊಂದಿಗೆ ನಮ್ಮ ಸಂಭ್ರಮವನ್ನು ಹಂಚಿಕೊಳ್ಳಲು ಈ 25 ತಾಳಮದ್ದಲೆಗಳ ಸರಣಿ ಆಯೋಜಿತವಾಗಿದೆ ಅಂತ ಪ್ರತಿಷ್ಠಾನದವರು ಘೋಷಿಸಿಕೊಂಡಿದ್ದಾರೆ. ತದಂಗವಾಗಿ 25 ಅಂತ ತೊಡಗಿದ್ದು
ಇವತ್ತಿನ ಕಾರ್ಯಕ್ರಮ 29th. ನಾಡಿನಾದ್ಯಂತ ಇರುವಂತಹ ಕಲಾಭಿಮಾನಿಗಳು ಗುಣಾತ್ಮಕವಾಗಿ ಸ್ಪಂದಿಸಿ ಸಂಪಾದ್ಯ ಪ್ರತಿಷ್ಠಾನದ ಒಂದು ಕಾರ್ಯಕ್ರಮ ನಮ್ಮ ಊರಿನಲ್ಲೂ ಆಗಬೇಕು ಅಂತ ಬಯಸಿದ್ದಕ್ಕೆ ಅನುಗುಣವಾಗಿ ಪ್ರಾದೇಶಿಕವಾದಂತಹ ಸಮತೋಲನವನ್ನು ಕಾಯ್ದುಕೊಂಡು 28 ಕಾರ್ಯಕ್ರಮಗಳನ್ನು ಪೂರೈಸಿ 29th ಕಾರ್ಯಕ್ರಮ ಶ್ರೀಕ್ಷೇತ್ರದಲ್ಲಿ ಮಾಡಬೇಕು ಅಂತ ಪ್ರತಿಷ್ಠಾನ ಸಂಕಲ್ಪಿಸಿತು. ಎಲ್ಲ ವಿಧದ ಅನುವನ್ನು ಮಾಡಿಕೊಟ್ಟು ಶ್ರೀದೇವಿಯ ಸನ್ನಿಧಿಯಲ್ಲಿ ಕಲಾಸೇವೆಯನ್ನು ನಡೆಸುವುದಕ್ಕೆ ಅನುಕೂಲತೆಯನ್ನು ಒದಗಿಸಿಕೊಟ್ಟವರು ಶ್ರೀದೇವಿಯ ಪರಮಾರಾಧಕರಾದಂತಹ ಅರ್ಚಕ ಸಹೋದರರು, ಆಸರಣ ಸಹೋದರರು. ಅವರೆಲ್ಲರನ್ನು ಕೃತಜ್ಞತೆಯಿಂದ ಸ್ಮರಿಸ್ತಾ ಅವರಿಗೆ ಅಭಿವಂದಿಸ್ತಾ ಇವತ್ತಿನ 29th ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತು ಆಯ್ದುಕೊಂಡಂತಹ ಪ್ರಸಂಗ ಪಂಚವಟಿ ಮತ್ತು ಅತಿಕಾಯ ನೀತಿ. ಭಾಗವತರಾಗಿ ಇಬ್ಬರು ಹಿರಿಯ ಭಾಗವತರು ನಮ್ಮ ಜೊತೆಗಿದ್ದಾರೆ. ಮೊದಲ ಭಾಗಕ್ಕೆ ಶ್ರೀಯುತ ಕುಬಣೂರು ಶ್ರೀಧರರಾಯರು. ಶಾಸ್ತ್ರೀಯ ಸಂಗೀತಾಧಾರಿತವಾದಂತಹ ರಾಗಾಲಾಪನೆಯಿಂದ ವಿಶಿಷ್ಟ ಅಂತ ಅನ್ನಿಸಿದಂತಹ ಗಾಯನ ಶೈಲಿ ಶ್ರೀಯುತರದ್ದು. ಈಗಾಗಲೇ ಕಟೀಲಲ್ಲಿ ಸುಪರಿಚಿತರಾದಂತಹ, ಕಟೀಲು ಮೇಳದ ಪ್ರಧಾನ ಭಾಗವತರಾಗಿ ಪ್ರಸಿದ್ಧರಾದಂತಹ ಶ್ರೀಧರರಾಯರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉತ್ತರಾರ್ಧದ ಭಾಗ ಅತಿಕಾಯ ನೀತಿ, ಅದರಲ್ಲಿ ಭಾಗವತರಾಗಿ ತೆಂಕುತಿಟ್ಟಿನ ವಿಶಿಷ್ಟ ಕಂಠ, ವಿಶಿಷ್ಟ ಶೈಲಿಯ ಒಡೆಯರನ್ನಿಸಿದಂತಹ ಹಿರಿಯರಾದ ಶ್ರೀಯುತ ಕುರಿಯ ಗಣಪತಿ ಶಾಸ್ತ್ರಿಗಳು. ಈ ಎರಡೂ ಭಾಗವತರಿಗೆ ಹಿಮ್ಮೇಳವಾದಕರಾಗಿ ಕಾಣಿಸಿಕೊಳ್ಳುವವರು ಕಟೀಲು ಮೇಳದ ಚಂಡವಾದಕರಾದಂತಹ ಶ್ರೀಯುತ ಮುರಾರಿ ಕಡಂಬಳಿತಾಯರು, ಹಾಗೆಯೇ ವೃತ್ತಿಪರರ ಜೊತೆಯಲ್ಲೇ ಹವ್ಯಾಸಿಯಾಗಿ ಕಾಣಿಸಿಕೊಂಡು ಈಗಾಗಲೇ ಲೇಖಕರಾಗಿ ಹಾಗೆ ವಾದಕರಾಗಿ ಪ್ರಸಿದ್ಧಿಯನ್ನು ಆರ್ಜಿಸಿಕೊಳ್ತಾ ಇರುವಂತಹ ಶ್ರೀಯುತ ಕೃಷ್ಣ ಪ್ರಕಾಶ ಉಳಿತಾಯರು. ಎಲ್ಲ ಹಿಮ್ಮೇಳದ ಕಲಾವಿದರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮೊದಲ ಭಾಗ ಪಂಚವಟಿಯಲ್ಲಿ ಶೂರ್ಪನಖೆಯಾಗಿ ಕಟೀಲಿಗೆ ತುಂಬ ಸುಪರಿಚಿತವಾದ ಹೆಸರು, ಪ್ರತಿಭೆಯಿಂದ ಪ್ರಸಿದ್ಧಿಯಿಂದ ಅತ್ಯಂತ ಎತ್ತರವನ್ನು ಸಾಧಿಸಿದಂತಹ ಶ್ರೀಯುತ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಕಾಣಿಸಿಕೊಳ್ಳಿಕ್ಕಿದ್ದಾರೆ ಶೂರ್ಪನಖಿಯಾಗಿ. ಆ ಪ್ರಸಂಗದಲ್ಲಿ ಶ್ರೀರಾಮನ ಪಾತ್ರದಲ್ಲಿ ನಾನು ಮಧುರಿನವನಾದ ವಾಸುದೇವ ರಂಗಭಟ್ಟ ಕಾಣಿಸಿಕೊಳ್ಳಿಕ್ಕಿದ್ದೇನೆ. ಲಕ್ಷ್ಮಣನ ಪಾತ್ರದಲ್ಲಿ ಸಮೀಪದ ಕಿನ್ನಿಕಂಬಳದ ಶ್ರೀ ವಾದಿರಾಜ ಕಲ್ಲೂರಾಯರು, ಯುವ ಪ್ರತಿಭಾನ್ವಿತ ಅರ್ಥಧಾರಿಗಳು, ಇವರು ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಉತ್ತರಾರ್ಧದ ಅತಿಕಾಯ ನೀತಿಯಲ್ಲಿ ರಾವಣನಾಗಿ ಸಾಮಗಮನೆತನದ ಪ್ರತಿನಿಧಿ, ಆಟಕೂಟಗಳಲ್ಲಿ ಈಗಾಗಲೇ ತನ್ನ ಪ್ರತಿಭೆಯ ಮೂಲಕವಾಗಿ ಪ್ರಸಿದ್ಧಿಯನ್ನು ಅರ್ಜಿಸಿದಂತಹ ಶ್ರೀಯುತ ಎಂ ಆರ್ ವಾಸುದೇವ ಸಾಮಗರು ರಾವಣನಾಗಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಅತಿಕಾಯನಾಗಿ ತೆಂಕುತಿಟ್ಟಿನ ಅಲ್ಲ ತಾಳಮದ್ದಲೆ ಕ್ಷೇತ್ರದ ಹಿರಿತಲೆ ಅಂತಲೇ ಪ್ರಸಿದ್ಧರು, ಪಂಡಿತರು ಹೌದು, ಅರ್ಥಧಾರಿಗಳು ಹೌದು, ಶ್ರೀಯುತ ಮೂಡಂಬೈಲ್ ಗೋಪಾಲಕೃಷ್ಣ ಶಾಸ್ತ್ರಿಗಳು. ಅವರನ್ನು ಅವರು ಅತಿಕಾಯನಾಗಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಎಲ್ಲ ಕಲಾವಿದರನ್ನು ಪ್ರತಿಷ್ಠಾನದ ವತಿಯಿಂದ, ಇಲ್ಲಿನ ಆಯೋಜಕರ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಕಥಾಭಾಗವನ್ನು ಆರಂಭಿಸ್ತಾ ಇದ್ದೇವೆ. ನಮಸ್ಕಾರ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳು ಅಂಬಿಕಾಸುದ ವಿಘ್ನರ ಜಲ ಬಿರಿದು ಸಂತುದಿಸಿ ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಬಣಬಡುದು ಬರ್ಣಿ ಬೆಳಿ ಕಥಾಮೃತವ ಪೀಪಲ್
ಲಕ್ಷ್ಮಣ ಅಣ್ಣ, ಪಂಚವಟಿಯ ಕಾನನ ಮಧ್ಯದಲ್ಲಿ ಬಂದು ನಿಂತವರು ನಾವು. ಹೌದು, ನಾವು ಇಲ್ಲಿಗೆ ಬಂದು ತಲುಪುವಂತಹದ್ದು ಯಾವುದರಿಂದ ಅಂತ ಯೋಚಿಸಿದರೆ, ಮಾರ್ಗದರ್ಶನವನ್ನು ಮಾಡಿದ ಋಷಿಗಳ ಸೂಚನೆಯನ್ನು ಅಂಗೀಕರಿಸಿದ್ದರ ಪರಿಣಾಮವಾಗಿ ಇಲ್ಲಿಯ ತನಕ ಬಂದು ನಿಂತಿದ್ದೇವೆ. ಋಷಿಗಳಾಡಿದಂತಹ ಮಾತಿಗೆ ವಿರುದ್ಧವಾಗಿ ಹೋಗುವವರು ಅನೇಕರು. ಋಷಿಗಳ ಮಾತನ್ನು ಪ್ರಮಾಣವಾಕ್ಯವಾಗಿ ಅಂಗೀಕರಿಸಿ ಅನುಸರಿಸ್ತಾ ಹೋಗುವವರು ಇನ್ನು ಕೆಲವರು. ಋಷಿಗಳೇ ನಮ್ಮ ಮಾರ್ಗದಲ್ಲಿ ಬರಬೇಕು ಅಂತ ಬಯಸುವಂತಾಗುವುದು ಅತ್ಯಂತ ಕೆಲವು ಮಂದಿಯದ್ದು ಮಾತ್ರ ಬದುಕಿನಲ್ಲಿ. ನಾವು ಯೋಚಿಸಿದರೆ ನಮಗೆ ಆಶ್ಚರ್ಯವಾಗುತ್ತದೆ. ಬದುಕಿನ ನೈರ್ಮಲ್ಯವನ್ನು ಕಾಪಿಡುವುದಕ್ಕಾಗಿ ಪಿತೃವಾಕ್ಯ ಪರಿಪಾಲನೆಯನ್ನು ವ್ರತವಾಗಿ ಅಂಗೀಕರಿಸಿ ವನಾಭಿಮುಖಿಗಳಾದವನು ನಾನು, ವನಾಭಿಮುಖಿ ಆದವನು ನಾನು, ಅನುಸರಿಸಿದವರು ನೀವು. ಆ ಪ್ರವೃತ್ತಿ ಎಷ್ಟು ಪ್ರಿಯವಾಯಿತು ಋಷಿಮಾನಸಕ್ಕೆ ಅಂತಂದರೆ, ನಾವಿರುವ ಮಾರ್ಗವಾಗಿ ರಾಮ ಬರಲಿ ಅಂತ ಅವರು ಹಾರೈಸುವಷ್ಟು. ಅಂದರೆ ಋಷಿತ್ವ ಅಂತಂದರೆ ಅದು ಔದಾರ್ಯದ ಶಿಖರ. ನಮ್ಮಲ್ಲಿ ಗುಣಗಳಲ್ಲಿ ಲೇಷವನ್ನು ಗಮನಿಸಿದರೂ ಸಾಕು, ಅದನ್ನು ಪುರಸ್ಕರಿಸುವ ಔದಾರ್ಯ ಅವರಲ್ಲಿ ಇದ್ದೇ ತೀರ್ತದೆ. ಧರ್ಮಬದ್ಧತೆ ಸತ್ಯನಿಷ್ಠೆ ನಮ್ಮಲ್ಲಿ ಉಂಟು ಅಂತ ಮಾನಿಸಿದ್ದರಿಂದ ಅವರೆಲ್ಲ ನಮ್ಮನ್ನು ಸ್ವೀಕರಿಸಿದರು. ವಾಲ್ಮೀಕಿಗಳಿರ್ಬೋದು ಅಥವಾ ಶರಭಂಗರಿರಬಹುದು, ಇನ್ನು ಅನೇಕಾನೇಕ ಋಷಿಮುನಿಗಳಿರಬಹುದು. ಮಾತ್ರವಲ್ಲ, ಅವರೆಲ್ಲ ಆಧರಿಸಿದ್ರು, ಉಪಚರಿಸಿದ್ರು, ಗೌರವಿಸಿದ್ರು, ನೀನು ಇಂಥಡೆಯೇ ಹೋಗಿ ನೆಲೆಯಾಗಬೇಕು ಅಂತ ಸೂಚಿಸಿದರು. ಅವರ ಸೂಚನೆಯಂತೆಯೇ ಮುಂದುವರಿದು ಚಿತ್ರಕೂಟವನ್ನು ಸೇರಿದವರು ನಾವು. ಆ ಬಳಿಕದ ಸನ್ನಿವೇಶ ಭರತಕುಮಾರನ ಆಗಮನವೋ, ಅಲ್ಲಿಂದ ನಾವು ಅರಿತಂತಹ ವಿಚಾರಗಳು, ನಂತರದ ಸನ್ನಿವೇಶವೋ ಕಾರಣವಾಗಿ ಮುನ್ನಡೆದು ಈ ಪಂಚವಟಿ ಪ್ರದೇಶ, ದಂಡಕಾರಣ್ಯದ ಸಮೀಪಸ್ಥವಾದ ಈ ಪ್ರದೇಶದ ತನಕ ಬಂದು ನಿಂತಿದ್ದೇವೆ. ಅವರೆಲ್ಲ ಮಾರ್ಗದರ್ಶನವನ್ನು ಮಾಡ್ತಾ ಮಾಡ್ತಾ ನೀವು ಕರ್ತವ್ಯ ವಿಮುಖರಾಗಬೇಕಾದವರಲ್ಲ ಅಂತ ಒಂದು ಸೂಚನೆಯನ್ನು ಪರೋಕ್ಷವಾಗಿ ಸೊಗಸಾಗಿ ಕೊಟ್ಟು ಗಮನಿಸಿದ್ಯಾ? ಶರಭಂಗರ ಆಶ್ರಮದಿಂದ ಹೊರಡುವ ಕಾಲದಲ್ಲೇ ಅಲ್ಲಿ ಉಳಿದಂತಹ ಋಷಿಮುನಿಗಳೆಲ್ಲ ಜೊತೆಯಾಗಿ ಬಂದು ಪ್ರಾರ್ಥಿಸಿಕೊಳ್ಳುವುದಕ್ಕೆ ತೊಡಗಿದರು. ವಿಸ್ಮಿತನಾಗಿ ಏನು ಅಂತ ಆಲಿಸಿದ ಕಾಲದಲ್ಲಿ ಅನೇಕಾನೇಕ ದುಷ್ಟರ ದುರುಳರ ಉಪಟಳದಿಂದ ಈ ವನಗರ್ಭ ಸಂತ್ರಸ್ತವಾಗಿದೆ. ಹೌದು, ಆದ್ದರಿಂದ ಇಲ್ಲಿನ ಪಾವಿತ್ರ್ಯವನ್ನು ಮತ್ತೆ ಸ್ಥಾಪಿಸಬೇಕು ಅಂತಾದರೆ ನೀ ಕ್ರಿಯಾಶೀಲನಾಗಬೇಕು ರಾಮ ಅಂತ ಅವರು ಎಚ್ಚರಿಸಿದರು. ನದೀ ಮೂಲವಾದಂತಹ ಒಂದು ಅರ್ಥದಲ್ಲಿ ಸುಸಂಸ್ಕೃತಿಗೆ ಆಗರವಾಗಬಹುದಾದಂತಹ ನದಿಯನ್ನೇ ಮೂಲವಾಗಿಸಿ ಬೆಳೆದಿರಬಹುದಾದ ದೌಷ್ಟ್ಯದ ಪ್ರಮಾಣವನ್ನು ಅವರು ವಿವೇಚಿಸ್ತಾ ಆ ನಿವೇದನೆಯನ್ನು ಮಾಡಿದ್ದು. ಅವರು ಹೇಳ್ತಾ ಹೇಳ್ತಾ ಪಂಪಾ ತೀರದ ತನಕ ಉಲ್ಲೇಖಿಸಿ ಹೇಳಿದರು. ಅದು ಎಲ್ಲುಂಟು ಅಂತ ಇನ್ನು ನಾವು ಮುನ್ನಡೆದು ನೋಡಬೇಕಷ್ಟೆ. ಅಂತೂ ಅಂತಹ ನದಿಯನ್ನು ಆಶ್ರಯಿಸಿಕೊಂಡು ಇರುವಂತಹ ದುಷ್ಟರು ಋಷಿಜನರ ಆವಾಸಕ್ಕೆ ಅನುಷ್ಠಾನಕ್ಕೆ ಕಂಟಕಪ್ರಾಯರಾಗಿದ್ದಾರೆ. ಅದನ್ನು ನಿವಾರಿಸಬೇಕು ಎಂಬ ಎಚ್ಚರವನ್ನು ನಮ್ಮಲ್ಲಿ ಮೂಡಿಸಿದೆ. ಅದೋ ಅವರೆಲ್ಲರ ಸೂಚನೆಯನ್ನು ಮಾನಿಸಿ ಅದಕ್ಕೆ ಬದ್ಧತೆಯನ್ನು ವ್ಯಕ್ತಪಡಿಸಿ ಮುಂದುವರಿದು ಇಲ್ಲಿಯ ತನಕ ಬಂದದ್ದಾಯಿತು. ಗೋದಾವರಿ ತೀರ, ನಿರ್ಮಲವಾದಂತಹ ಜಲಪ್ರವಾಹ, ಲೋಕೋಪಕಾರಕ್ಕಾಗಿಯೇ ತಾನು ಪ್ರವಹಿಸ್ತಾ ಇರುವುದು ಎಂಬ ಸಂದೇಶವನ್ನು ತನ್ನ ಅಸ್ತಿತ್ವದಿಂದಲೇ ನಿರೂಪಿಸ್ತಾ ಇರುವಂತಹ ನದಿ, ಅದನ್ನು ಕಂಡು ಅರೆ ಕ್ಷಣ ಪುಳಕವಾದದ್ದು ಹೌದು, ಈ ಪ್ರದೇಶದ ಪ್ರಶಾಂತತೆಗೆ ಮನಸೋತದ್ದು ಹೌದು, ಇಲ್ಲೇ ನಾವು ಆವಾಸವನ್ನು ಆವಾಸಕ್ಕೆ ಬೇಕಾದ ಪರ್ಣಶಾಲೆಯನ್ನು ನಿರ್ಮಿಸಿಕೊಂಡು ಇದ್ರೆ ಹೇಗೆ ತಮ್ಮ ಅಣ್ಣ? ಇಷ್ಟು ನೀನು ಹೇಳ್ತಿ ಅಂತಾದ್ರೆ ಮುಂದೋದಕ್ಕೆ ನಾನು ಸಿದ್ಧನಾಗಿಯೇ ಇದ್ದೇನೆ. ಅಂದ್ರೆ ವನದಲ್ಲಿರುವ ಎಲ್ಲ ಫಲಗಳನ್ನು ಕೊಯ್ದು ಫಲದ ಬರಾದಾ
ಲಕ್ಷ್ಮಣ ಲಕ್ಷ್ಮಣ. ಋಷಿಪ್ರಣೀತವಾದಂತಹ ದಾರಿ ಯಾವುದುಂಟು, ಅದರಲ್ಲೇ ಪಾಂಥರಾಗಬೇಕು ಎನ್ನುವಂತಹ ನಿರ್ಧಾರವನ್ನು ನೀನು ಮಾಡಿದೆ ಅಂತಾದರೆ ಅದಕ್ಕೆ ಹಿಮ್ಮೇಳವಾಗುವುದರಲ್ಲಿ ಸಂತೋಷಿಗನೇ ನಾನು. ನಿನ್ನ ಛಾಯಾನುವರ್ತಿಯಾಗಿ ನಿನ್ನ ಜೊತೆಯಲ್ಲೇ ಇರುವಂತಹ ನಾನು ಯಾವ ಸಿದ್ಧಾಂತದಲ್ಲಿ ನೀನು ಪಯಣವನ್ನು ಮುಂದುವರಿಸುತ್ತೀಯೋ ಆ ಸಿದ್ಧಾಂತವನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ಬರುವವನು ನಾನು. ಆದ್ದರಿಂದಲೇ ಋಷಿಯ ಪ್ರಣೀತವಾದಂತಹ ದಾರಿ ನಮಗೆ ಹೊಸತಲ್ಲ. ಈ ಹಿಂದೆಯೇ ಒಬ್ಬ ಋಷಿಗಳೊಡನೆ ಹೋಗಿ ಬಂದಂತಹ ಅನುಭವ ಇರುವವರು ನಾವು. ಆದ್ದರಿಂದಲೇ ಯಾವುದು ಎಲ್ಲಿ ಹೇಗಿರಬೇಕು ಎನ್ನುವಂತಹ ನಿರ್ದೇಶನವನ್ನು ನೀನು ಮಾಡಿದೆ ಅಂತಾದರೆ ಆ ನಿರ್ದೇಶವನ್ನು ಪಾಲಿಸಲು ಸದಾ ಸರ್ವದಾ ಸಿದ್ಧನಾಗಿರುವವನೇ ನಾನು. ಪ್ರತಿಯೊಬ್ಬರ ಬದುಕು ಒಂದೊಂದು ವಿಷಯಕ್ಕೆ ಇರುವ ನಿಯೋಗವೇ ಆಗಿರ್ತದೆ ತಮ್ಮ. ಹಲವರು ಅರಿಯುವಾಗ ತಡ ಆಗುತ್ತದೆ, ಕೆಲವರು ಬೇಗನೆ ತಿಳಿಯುತ್ತಾರೆ. ರಾಮ ಅಂತ ನನಗೆ ಹೆಸರಿರಿಸಿದ್ರು. ಅರ್ಥ ಕೇಳಿದವರಿಗೆ ವಸಿಷ್ಠಾದಿಗಳು ಹೇಳಿದ್ದು ಮುನಿಮಂದಿಗಳ ಮನಸ್ಸಿಗೆ ಆನಂದ ಪ್ರದಾಯಕನಾದಂತಹ ವ್ಯಕ್ತಿಗೆ ರಾಮ ಅಂತ ಅಭಿದಾನ ಅಂತ. ಈಗ ಅದು ಆಶಯಪರವಾಗಿ ಯಾರಿಗೆ ಅನ್ವಯವಾಗಲಿ, ಆ ಹೆಸರನ್ನು ಧರಿಸಿಕೊಂಡವನು ಹಾಗಿರುವುದಕ್ಕೆ ಯತ್ನಿಸಿದರೆ ಅಪರಾಧ ಆಗುವುದಿಲ್ಲ ತಾನೆ. ಮಾತ್ರ ಅಲ್ಲ, ನಮ್ಮ ಬದುಕಿನಲ್ಲಿ ಒದಗಿ ಬಂದಂತಹ ಅವಕಾಶಗಳು, ಸನ್ನಿವೇಶಗಳು ಇದನ್ನ ಅನುಲಕ್ಷಿಸಿದರೆ ಮುನಿ ಜನರಿಗೆ ಬೇಕಾಗಿಯೇ ಬದುಕುವುದಕ್ಕೆ ಈ ನಿಯೋಗ ಇದ್ದದ್ದು, ಈ ಬದುಕೆಂಬ ನಿಯೋಗ ಇರುವುದು, ಈ ಅರಿವು ಸ್ಪಷ್ಟವಾಗುತ್ತಾ ಉಂಟು, ಪ್ರಬಲವಾಗುತ್ತಾ ಉಂಟು. ಆದ್ದರಿಂದಲೇ ಮುನಿ ನಿರ್ದೇಶದಂತೆ ಬಂದು ಇಲ್ಲಿ ನೆಲೆ ನಿಂತರೆ ಹೇಗೆ ಅಂತ ಕೇಳಿದ್ದು. ನೀನು ಇಲ್ಲಿ ನೆಲೆ ನಿಲ್ಲಬೇಕು ಎನ್ನುವ ಹಾಗೆ ನಿರ್ಧಾರ ಮಾಡಿದ ಬಳಿಕ ಅಣ್ಣ ಆ ನಿರ್ಧಾರವನ್ನು ಮತ್ತೆ ಪ್ರಶ್ನಿಸುವ ಹಾಗಿಲ್ಲ. ನದಿ ಮೂಲವೇ ಯಾಕೆ ಸೂಕ್ತ ಎನ್ನುವಂತಹ ವಿವರಣೆಯನ್ನು ನೀನು ಕೊಟ್ಟ ಬಳಿಕ ಆ ವಿವರಣೆಗೆ ಪೂರಕವಾಗಿ ವನದ ಫಲಗಳನ್ನೆಲ್ಲ ಕೊಯ್ದು ದಿನ ದಿನಕ್ಕೆ ಕೊಡಬೇಕು ಎನ್ನುವ ಹಾಗೆ ನೀನು ಮಾತು ಮುಗಿಸುವಾಗಲೇ ನಾನು ನಿರ್ಧರಿಸಿ ಆಗಿದೆ. ಆದರೆ ಇರುವುದಕ್ಕೆ ಒಂದು ಸ್ಥಳ ಬೇಕು ಎನ್ನುವ ಹಾಗೆ ನೀನು ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಿ. ಅಣ್ಣ, ನೀನು ಇಷ್ಟು ಹೇಳಿದ್ದೇ ಕ್ಷಣ ನೋಡಿದೆಯಾ, ಎರಡು ಕುಟೀರಗಳನ್ನು ನಾನು ಸಿದ್ಧಪಡಿಸಿ ಆಗಿದೆ. ಮಾತೆ ಸೀತೆಯೊಡನೆ ನೀನಿರಲು ಒಂದು ಕುಟೀರ, ಹಾಗೂ ತುಸು ದೂರದಲ್ಲಿ ಮತ್ತೊಂದು ಕುಟೀರವು ನನಗೋಸ್ಕರವಾಗಿ. ನಮ್ಮ ಏಕಾಂತಕ್ಕೊಂದು ಹೌದು, ಉಳಿದಂತೆ ನಮಗಾಗಿ ಒಂದು ಹೌದು ಅಲ್ವಾ? ಹೌದು. ಆದ್ದರಿಂದಲೇ ಕಾಯೆಯಿಂದ ಛಾಯೆ ಒಂದು ಎಷ್ಟು ದೂರ ಇರಬೇಕು ಎನ್ನುವುದನ್ನು ಮನಗಂಡು ಅಷ್ಟು ದೂರದಲ್ಲಿ ಮತ್ತೊಂದು ಕುಟೀರವನ್ನು ಸಿದ್ಧಪಡಿಸಿದ್ದೇನೆ. ಸಂತೋಷ ಆಯ್ತಪ್ಪ. ಒಂದು ವಿಶಿಷ್ಟವಾದಂತಹ ಸಂಕಲ್ಪದಿಂದ ನನಗೆ ಜೊತೆಯಾದವನು ನೀನು. ಈ ವನವಾಸದಲ್ಲಿ ಹಿಂಬಾಲಿಸ್ತೇನೆ ಅಂತ ಹೇಳಿದೆ. ವನದಲ್ಲಿ ಕಾಲೂರಿದ್ದೇ ತಡ ಮುನ್ನಡೆಯುವುದಕ್ಕೆ ತೊಡಗಿದೆ. ಏನು ಅಂತ ಆಶ್ಚರ್ಯದಿಂದ ನೋಡಿದವರಿಗೆ ವಿಸ್ಮಯ ಆಗುವ ಹಾಗೆ ನನ್ನ ಮಾರ್ಗದಲ್ಲಿದ್ದಂತಹ ಕಲ್ಲು ಮುಳ್ಳುಗಳನ್ನು ನೀ ಮೆಟ್ಟಿ ನಿವಾರಿಸ್ತಾ ನನಗೆ ಮಾರ್ಗವನ್ನು ಹಸನಾಗಿಸ್ತಾ ನೀ ಹಿಂಬಾಲಿಸಿದ ಬಗೆಯದು. ಮುಂದಿನಿಂದ ಈಗ ನೀ ಹೇಳ್ತಿ
ವನವಾಸಿಯಾದ ನನಗೆ ವನವಾಸದ ಫಲಾನುಭವವನ್ನು ನೀನು ಒದಗಿಸಿಕೊಡ್ತಿ ಅಂತ ಅಲ್ವಾ? ಹೌದು, ನೀ ಸಂಗ್ರಾಹಕ, ವನವಾಸದ ಫಲವನ್ನು ನಾ ಅನುಭವಿಸಬೇಕು. ಅದು ತಾನೆ ನೋಡೋಣ, ಅನುಭವಿಸುವುದಕ್ಕೆ ಯೋಗ್ಯವಾದ ಯಾವೆಲ್ಲ ಫಲಗಳನ್ನು ನೀ ಸಂಗ್ರಹಿಸ್ತಿ ಅಂತ ನಾನು ಕಾಯ್ತಾ ಇರ್ತೇನೆ. ನಾನು ಆ ನಿರೀಕ್ಷೆಯಲ್ಲೇ ಇರ್ತೇನೆ. ಈ ಪ್ರಪಂಚದಲ್ಲಿ ಬದುಕೇ ಹಾಗೆ, ಕೂಗದೆ ಯಾವನಿಗೂ ಬದುಕಿಲ್ಲ ಪ್ರಪಂಚದಲ್ಲಿ. ಕೆಲವರ ಕೂಗು ಇಂಪಾಗಿರ್ತದೆ, ಕೆಲವರದ್ದು ಸ್ವಲ್ಪ ಕರ್ಕಶ ಆಗಿರ್ತದೆ. ಅಸ್ತಿತ್ವಕ್ಕಾಗಿ ಕೂಗಾಟ ಜನ್ಮದಿಂದ ಸಿದ್ಧವಾಗುತ್ತದೆ. ಈ ಭೂಮಿಯಲ್ಲಿ ಹೆತ್ತ ತಾಯಿಗೆ ಹುಟ್ಟಿದಂತಹ ಮಗುವಿನ ಕುರಿತಾದಂತಹ ಸಂವೇದನೆ ಆರಂಭ ಆಗುವುದೇ ಕೂಗಿನಿಂದ, ಮೊತ್ತ ಮೊದಲ ಕೂಗು. ಮತ್ತೆ ನಮ್ಮ ಜಾತಿಯವರದ್ದುಂಟು, ನಮ್ಮದು ಕೊನೆಗೂ ಒಂದು ಕೂಗು, ಆ ಕೂಗಿಗೆ ಮುಗಿಯಿತು. ಪ್ರಪಂಚದಲ್ಲಿ ಹುಟ್ಟಿದಂತಹ ಶಿಶು ತನ್ನ ಅಸ್ತಿತ್ವವನ್ನು ಸಾರುವುದಕ್ಕಾಗಿ ಕೂಗಬೇಕಾಗುತ್ತದೆ. ನೀವು ಅದಕ್ಕೆ ಕೂಗು ಹೇಳಿ, ಬೊಬ್ಬೆ ಹೇಳಿ, ಅಳು ಹೇಳಿ, ಯಾವುದು ಅದಿತ್ತು? ಅಸ್ತಿತ್ವಕ್ಕೆ ಆಧಾರ ಅದುವೇ. ಒಬ್ಬನ ವ್ಯಕ್ತಿಯ ಅಸ್ತಿತ್ವ ನಾಶವಾಗುವ, ಅರ್ಥಾತ್ ಅವನಿಗೆ ಮರಣ ಬರುವ ದಿನಕ್ಕೆ ಅವನನ್ನು ಹೊಂದಿಕೊಂಡವರು ಕೂಗಬೇಕಾಗುತ್ತದೆ. ಅಷ್ಟೇ ಇರೋದು. ನಾವು ಸತ್ತ ಮೇಲೆ ನಮಗೆ ಕೂಗಲಿಕ್ಕೆ ಜನ ಇಲ್ಲ. ಯಾಕೆ? ನಾವು ಬದುಕಿಗಾಗಿ ಮಾತ್ರ ಕೂಗಾಡುವ ಜಾತಿಯವರು. ದಶಕಂಠ ರಾವಣನೆಂದೇ ಜಗದ್ವಿಖ್ಯಾತಿಯನ್ನು ಹೊಂದಿದ ನಮಗಣ್ಣಾಮ. ರಾಕ್ಷಸೋತ್ಥಾನವನ್ನು ಮನಗಂಡಂತಹ ನಮ್ಮವ್ವೆ ಕೈಕಸಾದೇವಿ ವಿಶ್ರವಸು ಬ್ರಹ್ಮರನ್ನು ಪುತ್ರಾಪೇಕ್ಷೆಯಿಂದಲೇ ಹೋಗಿ ಯಾಚಿಸಿದಳಂತೆ. ಹಾಗಾಗಿ ಒಂದು ಮಾತೃಪ್ರಧಾನವಾದಂತಹ ಸಮಾಜ ವ್ಯವಸ್ಥೆಯ ಅಂಗ ನಮ್ಮದ್ದು ತಾಯಿಯ ಅಪೇಕ್ಷೆ. ಮತ್ತೆ ಅವರು ಬಿಡಿ, ಅವರು ವೈರಾಗ್ಯ ಜೀವನವನ್ನು ಅಂಗೀಕರಿಸಿದವರು. ನಮ್ಮಮ್ಮನನ್ನೇನು ಶಾಸ್ತ್ರೋಕ್ತವಾಗಿ ಮದುವೆ ಆದದ್ದು ಅಲ್ಲ. ಅವರು ಬೀಜ ಬಿತ್ತಿ ಬಿಟ್ಟಿದ್ದಾರೆ, ಮತ್ತೆ ಫಸಲಿನ ಬಗ್ಗೆ ಅವರಿಗೆ ಗಮನ ಇಲ್ಲ. ವಿಶ್ವವಸುಬ್ರಹ್ಮರು ಅಂದ್ರೆ ಹಾಗೆ, ತಾಯಿಯ ಅಪೇಕ್ಷೆ ಬೇಕು. ಯಾಕೆ ಕೇಳಿದರೆ, ರಾಕ್ಷಸರ ದಂಡು ಬಾಯಿ ಬಿಟ್ಟು ಒದರುತ್ತಿದ್ದಂತಹ ಕಾಲವನ್ನು ಅವರು ಕಂಡುಕೊಂಡದ್ದು. ಆದರೆ ಏನಾಗಿತ್ತು ಕೇಳಿದ್ರೆ, ಆರ್ಭಟಕ್ಕೆ ಸರಿಯಾದ ಒಂದು ಲಕ್ಷ ಸಿದ್ಧಿಯೇ ಇಲ್ಲದೆ ಹೋಗಿತ್ತಂತೆ. ನಿರ್ಘೋಷದಬ್ಬರದ ಗಮಕದ ಆರ್ಭಟೆಯ ಕಾಲ ರಕ್ಕಸರ ದಂಡಿನದ್ದು. ಆ ಕಾಲಕ್ಕೆ ಎತ್ತರವಾದಂತಹ ತಾಣದಿಂದ ಕೆಳಕ್ಕೆ ದುಮ್ಮಿಕ್ಕುವಂತಹ ಜಲದ ಹಾಗೆ ನಿರ್ಘೋಷ, ಅದು ಸ್ವರ ವಿಸ್ತಾರಗೊಳ್ಳಿಕ್ಕಿಲ್ಲ, ಅಲ್ಲಿಗೆ ಅಡಗಿ ಹೋಗುವುದು. ಆ ಬಗೆಯಿಂದ ರಾಕ್ಷಸರ ಬದುಕಿದ್ದ ಕಾಲದಲ್ಲಿ ತನ್ನ ತಂದೆಯ ಮಾತನ್ನು ಕೇಳಿ ರಾಕ್ಷಸೋತ್ಥಾನಕ್ಕಾಗಿ ನಮ್ಮಮ್ಮ ಕೈಕಸಾದೇವಿ ವಿಶ್ವವಸು ಬ್ರಹ್ಮರ ಸೇವೆಗೆ ತೊಡಗಿದ್ದು. ನೋಡಿ, ಆ ಕೂಗಿಗೆ ಲೋಕವನ್ನೆಲ್ಲ ಹರಡಿ ನಿಲ್ಲಬಲ್ಲಂತಹ ಒಂದು ಅವಕಾಶ ನಮ್ಮಣ್ಣ ಒದಗಿಸಿಕೊಟ್ಟ ದಶಕಂಠ. ಆದ್ದರಿಂದಲೇ ಅವನಿಗೆ ರಾವಣ ಅಂತ ಹೆಸರು ಬಂದದ್ದು. ನಾನು ಅದಕ್ಕೆ ಹೇಳಿದ್ದು, ಕೂಗಲ್ಲದೆ ಪ್ರಪಂಚದಲ್ಲಿ ಅಸ್ತಿತ್ವ ಇಲ್ಲ, ಪ್ರಪಂಚದಲ್ಲಿ ಅಸ್ತಿತ್ವ ಸ್ಥಾಪನೆಯಾಗುವುದೇ ಕೂಗಿನಿಂದ. ನಮ್ಮಣ್ಣ ರಾವಣ ಅದೇ ಅದಕ್ಕೆ ದೃಷ್ಟಾಂತ. ಹಾಳಾಗಿ ಹೋಗಲಿ, ಈಗ ಅವ ಏನಾದ ಅನ್ನುವುದಕ್ಕಿಂತಲೂ ನಮಗೇನೆಲ್ಲ ಆಗಿದೆ ಅನ್ನುವುದನ್ನಲ್ವ ನಾವು ಯೋಚಿಸಬೇಕಾದ್ದು.
ಈರುವರು ಮಕ್ಕಳನ್ನು ರಾಕ್ಷಸೋತ್ಥಾನಕ್ಕಾಗಿ ಹಾರೈಸಿ ಹೊಂದಿದಂತಹ ನಮ್ಮವ್ವೆಯಾದಂತಹ ಕೈಕಸಾದೇವಿಗೆ ಒಂದು ಹೆಣ್ಣು ಮಗು ಬೇಕು ಅಂತ ಆಸೆ ಹುಟ್ಟಿತಂತೆ. ನಮ್ಮ ಹುಟ್ಟಿನ ಹಿನ್ನೆಲೆ ಯಾಕೆ ಹೆಣ್ಣು ಬೇಕು ಕೇಳಿದರೆ ಕುಲೋದ್ಧಾರಕ್ಕೆ ಬೇಕು. ನೋಡಿ ಆಶಯ ಎಷ್ಟು ದೊಡ್ಡದುಂಟು. ತಾನೂ ಒಬ್ಬಳಾಕೆ ಹೆಣ್ಣಾಗಿರುತ್ತಾ ರಾಕ್ಷಸೋತ್ಥಾನಕ್ಕಾಗಿ ವಿಶ್ವವಸು ಮುನಿಗಳಿಗೆ ಸಮರ್ಪಿಸಿಕೊಂಡ ತಾಯಿಯವಳು. ಅವಳು ಕಂಡ ಕನಸು ಕುಲೋದ್ಧಾರಕ್ಕೆ, ರಾಕ್ಷಸ ಸಂತಾನ ವೃದ್ಧಿಗೆ ಒಬ್ಬಳು ಹೆಣ್ಣು ಬೇಕು. ಅಂದ್ರೆ ಅರ್ಥ ಏನು? ಒಂದು ಕಾಲಕ್ಕೆ ಕಟ್ಟಿ ಬೆಳೆಸಲಿಕ್ಕೆ ಮಾತ್ರ ನಮ್ಮಣ್ಣ ದಶಕಂಠ, ಅದನ್ನು ಮುಂದಕ್ಕೆ ಉತ್ತರೋತ್ತರವಾಗಿ ಬೆಳೆಸುವುದಕ್ಕೆ ಹಕ್ಕು ಸ್ವಾಮಿ ಇರುವವಳು ನಾನು ಶೂರ್ಪಣಕ್ಕೆ. ಅಮ್ಮನ ಅಪೇಕ್ಷೆ ಇದೆ, ನಮ್ಮದಲ್ಲ. ನಾವು ಹುಟ್ಟಿದ ಮೇಲೆ ಏನಾದರೂ ಹಕ್ಕು ಸ್ಥಾಪನೆ ಮಾಡಲಿಕ್ಕೆ ಹೊರಟದ್ದಲ್ಲ, ನಮ್ಮ ಕುಟುಂಬ ವೃದ್ಧಿಗೆ ಬೇಕು. ಕುಟುಂಬ ವೃದ್ಧಿ ಆಯ್ತಲ್ಲ, ನಮ್ಮ ಅಣ್ಣನಿಗೆ ರಾಕ್ಷಸ ಸಾಮ್ರಾಜ್ಯವನ್ನು ಕಟ್ಟುವ ಕೆಲಸದಲ್ಲಿ ತನ್ನ ಮನೆಯನ್ನು ಹೇಗೆ ನಡೆಸಬೇಕು ಅನ್ನುವುದೇ ಮರೆತು ಹೋಯಿತು. ಎಲ್ಲಿಯವರೆಗಿನ ಪ್ರಾರಬ್ಧ ನಮಗೆ? ನಾವೇ ನಮಗೆ ವಯಸ್ಸು ಬಂದಿದೆ ಅಂತ ಅಣ್ಣನ ಮುಂದೆ ಹೇಳಬೇಕಾಗಿ ಬಂತು. ಅಣ್ಣ ನೋಡು ಮದುವೆ ಮಾಡು, ಇಲ್ಲದಿದ್ರೆ ಆಲೋಚನೆಯಲ್ಲಿಲ್ಲ ಅವ. ಹಾಗೆ ಅಂತೇಳಿ ಆ ಸಂಬಂಧದ ಕುರಿತಾದ ಕಲ್ಪನೆಯೇ ಇಲ್ಲ ಅಂತ ಅರ್ಥ ಅಲ್ಲ. ಅಮ್ಮ ಹೋದಲ್ಲಿಂದಲ್ಲ ಸಂಗ್ರಹ ಮಾಡಲಿಕ್ಕೆ ತೊಡಗಿ ಆಗಿದೆ ಆಗಲೇ ಅಲ್ಲ. ಹೀಗೆ ಎಣಿಸಿದನ ರಾಕ್ಷಸದ ಸಂತಾನ ವೃದ್ಧಿಗಾಗಿಯೇ ಹೊಂದಿದಂತಹ ಮಗಳಿವಳು ವಿಶ್ವವಸುಬ್ರಹ್ಮರಿಂದ ನಮ್ಮವೇ. ಹಾಗಾಗಿ ನೀವು ಮದುವೆ ಮಾಡಿಕೊಟ್ರೆ ಬೇಡ, ಇಲ್ಲೇ ಇರಲಿ. ಕೊಡುವುದು ಬೇಡಪ್ಪ, ಮದುವೆ ಮಾಡಿ ತರಬಹುದಿತ್ತಲ್ಲ. ಒಂದು ಗಂಡನ್ನು ತರುವುದು, ಅದಕ್ಕೂ ಮನಸ್ಸು ಮಾಡದೇ ಇದ್ದಾಗ ನಾವೇ ಪ್ರಕಟಿಸಬೇಕಾಗಿ ಬಂತು. ಅಂತೂ ಒಂದು ಮದುವೆ ಅಂತಾಯಿತು. ಸಂಸಾರವೂ ಸಾಗಿತು ಅನ್ನಿ, ಸಂತಾನವೂ ಒದಗಿತು. ಆದರೆ ನಮ್ಮಣ್ಣನ ದುರ್ಬುದ್ಧಿ ನನಗೆ ಅರ್ಥವೇ ಆಗದೆ ಹೋಯಿತು. ಅಸಾಧ್ಯ ಪುರುಷ ಅವ, ಎಂಥದ್ದು ಮಾಡ್ಯಾನು ನಮ್ಮಣ್ಣ. ತನ್ನ ಅಧಿಕಾರಕ್ಕೆ ನಾಳೆ ಕಂಟಕ ಒದಗುತ್ತಿದೆ ಅನ್ನುವುದನ್ನು ಗೊತ್ತಾದರೆ ನಂಟಸ್ಥಿಕೆ ನೋಡದೆ ಇದ್ದ ದುರ್ಬುದ್ಧಿ ಅವ. ನಂಟರು ಅಂತಲೂ ನೋಡುವುದಿಲ್ಲ. ದಿಗ್ವಿಜಯಕ್ಕೆ ಹೋದಲ್ಲಿ ನನ್ನ ಮಾಂಗಲ್ಯವನ್ನೇ ಕಡಿದೋಗೆದ. ಹೋಗಲಿ, ನಾವು ಮಾಂಗಲ್ಯ ಕಳಚಿಡುವುದಿಲ್ಲ, ಅದು ಪ್ರಶ್ನೆ ಬೇರೆ. ಯಾಕೆ? ನಾವು ನಿತ್ಯ ಮುತ್ತೈದೆಗಳು, ನಮಗೆ ಮಾಂಗಲ್ಯ ಕಳಚಿದ್ದು. ನಮ್ಮ ಮಾಂಗಲ್ಯ ಒಂದು ಗಟ್ಟಿಯೇ, ಅದು ಗಂಡ ಸತ್ರು ಮಾಂಗಲ್ಯ ತುಂಡಾಗುವುದಿಲ್ಲ. ನಾವು ಊರವರ ಕಣ್ಣು ಮುಚ್ಚಿಸಲಿಕ್ಕೆ ಮಾಂಗಲ್ಯ ಹಾಕುದು, ನಮಗೆ ಮಾಂಗಲ್ಯ ಅಂತದ್ದು. ಮತ್ತೆ ನಮ್ಮಮ್ಮನ ಕೊರಳಿಗೆ ಮಾಂಗಲ್ಯ ಕಟ್ಟಿದ್ದಕ್ಕೆ ವಿಶ್ವವಸು ಬ್ರಹ್ಮರಲ್ಲಿ ಸಂತಾನ ಪಡೆದದ್ದು ಅಲ್ವೇ? ಅಲ್ಲಲ್ಲ, ಅದೇ ಮಾಂಗಲ್ಯ, ಸಂತಾನವೇ ಮಾಂಗಲ್ಯ, ಮತ್ತೆಂಥದ್ದು? ಹಾಗಾಗಿ ನಮಗೂ ಮಾಂಗಲ್ಯ ಹೋಗಿದೆ ಅಂತ ಚಿಂತೆ ಅಲ್ಲ. ಆದರೆ ಅಮ ಮಾಡಿದಂತಹ ಆಘಾತ ಎಷ್ಟು ದೊಡ್ಡದು ಅದರ ಅರಿವು ನನಗೆ ಮೊತ್ತ ಮೊದಲಿಗೆ ಆಗಿ ಹೋದದ್ದು. ತಿಳಿಯದೇ ಹೋಯಿತು ತಂಗಿ, ಕೈ ತಪ್ಪಿ ನಿನ್ನ ಹಣೆಯ ಕುಂಕುಮ ಒರೆಸಿ ಹೋಯಿತು. ಹೌದಾ ಅದು ಕೈ ತಪ್ಪುವುದು? ಕೈ ತಪ್ಪಿ ಅವನ ಹಳ್ಳೆಗೆ ಯಾಕೆ ಬರಲಿಲ್ಲ ಕತ್ತಿ? ಅದು ಕೈ ತಪ್ಪಿ ವಿದ್ಯುಜುಗುವನ ನನ್ನ ಪತಿ ಮಹಾಶಯನ ಕೊರಳಿಗೆ ಯಾಕೆ ಕತ್ತಿ ಹೋಗಬೇಕು? ನಮಗೆ ಅರ್ಥ ಆಗ್ತದೆ. ಯಾಕಂದರೆ ಮಾತೃಪ್ರಧಾನವಾಗಿ ಮುನ್ನಡೆಸಲ್ಪಟ್ಟಂತಹ ವಂಶ ನಮ್ಮದ್ದು ಅನ್ನುವುದನ್ನು ತಿಳಿದೆ. ನಾಳೆ ತಾನು ಕಟ್ಟಿ ಬೆಳೆಸಿದ ತನ್ನ ಪರಿಶ್ರಮದ ಸುವರ್ಣ ಲಂಕೆಗೆ ಶೂರ್ಪಣಕ್ಕೆಯೋ ಶೂರ್ಪಣಕ್ಕೆಯೋ ಮಕ್ಕಳು ಹಕ್ಕುದಾರಿಗಳಾಗುತ್ತಾರೆ. ಈ ಕಾರಣಕ್ಕಮ ಮಾಡಿ. ಆದರೆ ಒಂದು ನಮಗೆ ಅನುಕೂಲ ಬಂತು, ಗಂಡ ಸಾಯುವ ಕಾಲಕ್ಕೆ ತಾಯಿಯಾಗುವ ಅವಕಾಶ ನಮಗೆ ಬಂದಿತ್ತು. ಮಕ್ಕಳು ಹೆತ್ತಿದ್ದೆ ಅಂತಲ್ಲ, ಗರ್ಭದಲ್ಲಿ ಇತ್ತು. ಇದಣ್ಣನಿಗೆ ಗೊತ್ತಿಲ್ಲ. ಅನೇಕ ಸಲ ಹಾಗಾಗುತ್ತದೆ, ಎಲ್ಲ ನಾವು ತಿಳಿದವರು ಅಂತ ಮಾಡಿದರೂ ಕಾಲಗರ್ಭದಲ್ಲಿ ಅಡಗಿದ್ದನ್ನು ತಿಳಿಯುವುದಕ್ಕೆ ಯಾರಿಂದಲೂ ಆಗುವುದಿಲ್ಲ. ನಿತ್ಯ ಕಣ್ಣೀರಿನ ಬದುಕಾಗಿ ಹೋಯಿತು ನನಗೆ. ಆ ಕಾಲಕ್ಕೆ ಅವನೇ ಒಂದು ಪರಿಹಾರವನ್ನು ಕಂಡುಕೊಂಡ. ಇಲ್ಲಿರುವುದಲ್ಲ ತಂಗಿ, ಹೋಗು ಉತ್ತರದ ದೆಸೆಗೆ, ದಂಡಕಾರಣ್ಯ. ಗೋದಾವರಿ ನದಿ ದಂಡೆಯಲ್ಲಿ ವಿಶಾಲವಾಗಿ ಬೆಳೆದು ನಿಂತಹ ಸ್ವಚ್ಛಂದವಾದ ಕಾನನದಲ್ಲಿ ಸ್ವೇಚ್ಛಾ ವೃತ್ತಿಯಿಂದ ಇದ್ದುಕೋ. ಆಯಿತು, ಸ್ವೇಚ್ಛಾ ವೃತ್ತಿಯಿಂದ ಇದ್ದುಕೋ.
ಮತ್ತೆ ಒಂದು ವಾಕ್ಯ ಸೇರಿಸಿದೆ, ನಿನ್ನ ಕಾವಲಿಗೆ ಕರದೂಷಣ ತ್ರಿಶಿರರನ್ನು 14,000 ಮಂದಿಗಳನ್ನು ನಿಯೋಜನೆ ಮಾಡ್ತೇನೆ. ಸ್ವೇಚ್ಛೆಯಿಂದ ತಿರುಗಾಡುವುದಕ್ಕೆ ಸಾಮರ್ಥ್ಯ ಇರುವ ನನಗೆ ರಕ್ಷಣೆಗೆ ಮತ್ತೊಂದು ಜನ ಯಾಕಯ್ಯ? ಲೋಕದವರ ಕಣ್ಣಿಗೆ ಹೇಗೆ ಕಾಣ್ತದೆ? ಓ, ರಾವಣ ಒಳ್ಳೆ ವ್ಯವಸ್ಥೆ ಮಾಡಿದ್ದಾನೆ ಶೂರ್ಪಣಕಿಗೆ. ದಂಡಕಾರಣ್ಯದಲ್ಲಿಟ್ಟರು ಮೈಗಾವಲಿಗೆ ಬೇಕಾಗಿ 14,000 ಮಂದಿಗಳನ್ನು ನಿಯೋಜನೆ ಮಾಡಿದ್ದಾನೆ. ಏನು ಸಹೋದರಿಯ ದಶಕಂಠನದ್ದು? ನರಿಬುದ್ಧಿ ಅವ, ಎಲ್ಲ ವಾಸನೆ ಬಂದಿದೆ ಮೂಗಿಗೆ. ಶೂರ್ಪಣಕಿಯ ಮನೋಗತ. ಆದ್ದರಿಂದ ಇಂದಲ್ಲ ನಾಳೆಗೆ ತನ್ನ ಉದ್ದೇಶಕ್ಕೆ ಭಂಗವನ್ನು ತರಬಹುದಾದ ತಂಗಿಗೆ ಕಣ್ಗಾವಲಾಗಿ ಇಷ್ಟು ಮಂದಿಗಳು ಬೇಕು ಅನ್ನುವುದಕ್ಕಾಗಿ ಅವನು ಯೋಜನೆ ಮಾಡಿದ್ದಿದು. ಇಲ್ಲದಿದ್ದರೆ ನಮ್ಮ ಮೈ ಮೇಲೆ ಕೈ ಮಾಡುವ ತ್ರಾಣದವ ಯಾರಯ್ಯ ಅವ? ಈ ಭೂಲೋಕದಲ್ಲಿ ಯಾರೂ ಇಲ್ಲ, ಮತ್ತು ನನ್ನ ಮೈಗಾವಲಿಗೆ ಜನ ಎಂಥದ್ದಕ್ಕೆ? ನಾವು ನಟಿಸಿದೆವು, ಎಷ್ಟಾದರೂ ರಾವಣನ ತಂಗಿ ಅಲ್ವಾ ನಾನು, ಅವನಿಗೆ ಮಾತ್ರ ನಟನೆ ಬರೋದು, ನನಗೆ ಬರೋದಿಲ್ವಾ? ಆಯ್ತಣ್ಣ, ನೀನು ಹೇಳಿದಾಗಿರ್ತೇವೆ. ನಮಗೂ ಖಂಡಿತ ಒಳ್ಳೆಯದೇ ಇದು. ಯಾಕೆಂದರೆ ಲಂಕೆಯಲ್ಲೇ ಇದ್ದುಕೊಂಡು ನಮಗಾದಂತಹ ಅನ್ಯಾಯಕ್ಕೆ ಅಣ್ಣನಿಗೆ ತಕ್ಕುದಾದ ಪ್ರತೀಕಾರ ಮಾಡಲಿಕ್ಕೆ ನನ್ನಿಂದ ಆಗುವುದಿಲ್ಲ. ಸ್ವಲ್ಪ ದೂರದಲ್ಲಿದ್ದರೆ ನಾವು ಸ್ವಲ್ಪ ಗಟ್ಟಿಯಾದ ಮೇಲೆ ಮತ್ತೆ ಮುಂದೆ ಹೋಗಬಹುದಲ್ಲ. ಇದಕ್ಕೊಂದು ಅವಕಾಶ ಆಯಿತು, ಅವನೇ ಒದಗಿಸಿಕೊಟ್ಟ, ದೂರ ಹೋಗು, ಆ ದೂರದಲ್ಲೇ ಇರು. ಅದಕ್ಕಾಗಿ ಮಗನನ್ನು ಒಬ್ಬಳಾಕೆ ಮಗಳನ್ನು ಹೊಂದಿದ ನಾನು ಲಂಕೆಗಿಂತ ದೂರವಾಗಿ ನನ್ನ ಮಕ್ಕಳೊಂದಿಗೆ ಈ ವಂಚಬಟಿಯಲ್ಲಿ ವಾಸಿಸುವುದಕ್ಕೆ ತೊಡಗಿದವಳು. ಯಾರಿಗೂ ಗೊತ್ತಿಲ್ಲ, ನನ್ನ ಮಗನನ್ನು ತಪಸ್ಸಾಧನೆಗೆ ತೊಡಗಿಸಿಬಿಟ್ಟಿದ್ದೇನೆ. ನಾವೆಲ್ಲ ಹಾಗೆ ಮತ್ತೆ ಹುಟ್ಟಿನಿಂದ ಪಡೆದ ತ್ರಾಣದಿಂದಲ್ಲ ವಿಜೃಂಭಿಸುವುದು. ನಮ್ಮ ಅಣ್ಣ 10,000 ವರ್ಷ ತಪಸ್ಸು ಮಾಡಿದ್ದಾನೆ ಗೋಕರ್ಣ ಕ್ಷೇತ್ರದಲ್ಲಿ, ನಮ್ಮ ಮಗ ಮಾಡಲಿ ಒಂದು 20,000 ವರ್ಷ, ದಶಗಂಟನಿಗಿಂತ ದೊಡ್ಡದಾಗಬೇಕವ. ಇಂದಲ್ಲ ನಾಳೆ ನಮ್ಮ ಹಣೆಯ ಕುಂಕುಮ ಒರೆಸಿದ್ದಕ್ಕೆ, ಒರೆಸುವುದಾದರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿರುವಂತಹ ನಮ್ಮ ಅಣ್ಣನ ಸಂಗ್ರಹದವರೆಲ್ಲ ಹಣೆಯ ಕುಂಕುಮ ಬದಿಗಿಡಬೇಕು. ಅಷ್ಟು ಮಾಡದಿದ್ರೆ ನಾನು ಶೂರ್ಪಣಕ್ಕೆ ಅಲ್ಲ. ಯಾರೋ ಹೇಳಿದರು ಕುಲಗೇಡಿ ಅಂತ. ಕುಲಗೇಡಿಯ ಯಾವುದು ಕುಲ, ಯಾವುದು ಕುಟುಂಬ? ಆ ಬಗೆಯ ಮಮಕಾರದಿಂದಲೋ ಪ್ರೀತಿಯಿಂದಲೋ ಕಾಣಬೇಕಾದಂತಹ ಸ್ಥಿತಿ ಉಂಟ? ಇಲ್ಲವಲ್ಲ. ತನ್ನ ಕಾರ್ಯ ಸಾಧನೆಗೆ ಭಂಗವಾಗಬಹುದಾದಂತಹ ಸ್ಥಿತಿಯಲ್ಲಿ ಯಾವ ಸಂಬಂಧವನ್ನೂ ಕಾಣದೆ ಮುಂದುವರಿಯುವಂತಹ ದಶಕಂಠನ ತಂಗಿಯಲ್ವ ನಾನು, ಮತ್ತೇನು ಕುಲಗೇಡಿತನ್ನ? ಅದಕ್ಕಾಗಿ ನಿತ್ಯ ಸಂಚಾರ ಮಾಡುವವರಾಗೆ ನಮ್ಮದೊಂದು ತಿರುಗಾಟ ಈ ಕಾಡಿನಲ್ಲಿ. ಯಥಾರ್ಥಕ್ಕಾದರೆ ಆಹಾರ ಸಂಶೋಧನೆಗೆ ಅಂತ ಹೆಸರು, ವಿಷಯದಲ್ಲ. ಯಾರಿಗೂ ತಿಳಿಯದಂತೆ ತಪಸ್ಸಿನಲ್ಲಿ ತೊಡಗಿರುವಂತಹ ನನ್ನ ಮಗನನ್ನು ದಿನವೊಂದಕ್ಕೆ ಕಂಡುಬರುವುದಕ್ಕೆ ನಾವು ಹೊರಡುವ ಸವಾರಿ ಅದು. ಆದರೆ ಕಾವಲಿಗಿರುವ ಮಂದಿಗಳಿಗೆ ಹೇಳುವುದು ಹೇಗೆ? ಸ್ವೇಚ್ಛೆಯಿಂದ ಹೋಗ್ತಾ ಇದ್ದೇವೆ ಆಹಾರಕ್ಕಾಗಿ. ಅನುಸರಿಸಿ ಬಂದಂತಹ ರಾಕ್ಷಸ ದಂಡು ಬೊಬ್ಬಿಡುತ್ತಾ ತಮ್ಮ ಉತ್ಸಾಹವನ್ನು ಪ್ರಕಟಿಸ್ತಾ ಇದ್ದಾರೆ. ನಮಗದು ಇಷ್ಟ ಆಗುತ್ತದೆ ಈಗ ಬಹಳ. ಯಾವ ಮಧುರವಾದ ಧ್ವನಿ ಕೇಳಿದರು ನನ್ನ ಹೃದಯದಲ್ಲಿ ಸುಪ್ತವಾಗಿರುವಂತಹ ಭಾವನೆಗಳಿಗೆಲ್ಲ ಆಕಾರ ಬರ್ತದೆ. ಅನುಭವಿಸುವ ಪ್ರಾಯದಲ್ಲಿ ಗಂಡನನ್ನು ಕಳ್ಕೊಂಡು ನಿಮಗೆ ಎಲ್ಲಿ ಅರ್ಥ ಆಗಬೇಕದು ಆ ನೋವೆಂಥದ್ದು ಅಂತ. ನಮಗೆ ರಾತ್ರಿ ಮಲಗಿದರೆ ನಿದ್ದೆ ಬರುವುದಿಲ್ಲ, ಹಗಲು ಎದ್ದು ತಿರುಗಾಡಲಿಕ್ಕೆ ಊರಿನವರು ಬಿಡುವುದಿಲ್ಲ, ಹಾಗಾಗಿ ಹೋಗಿದೆ ಸ್ಥಿತಿ. ಈ ಸ್ಥಿತಿಯನ್ನು ನನಗೊದಗಿಸಿಕೊಟ್ಟಂತಹ ಅಣ್ಣನ ಮೇಲೆ ಸೇಡು. ಹೇಗಾದರೂ ಒಂದಲ್ಲ ಒಂದು ದಿವಸ ನಮ್ಮ ಹಕ್ಕಿನದ್ದನ್ನು ನಾವು ಸ್ಥಾಪಿಸುವುದೇ. ಆದ್ದರಿಂದ ಮಧುರವಾದದ್ದು ಯಾವುದು ನನಗೆ ಕೇಳಕೂಡದು, ಕಠಿಣಳಾಗಬೇಕು. ಎಷ್ಟು ಕಠಿಣಳಾಗಬೇಕು ಕೇಳಿದರೆ ನನ್ನ ಅಮ್ಮ ಹೆತ್ತ ಮಕ್ಕಳು ಅಂತಲೂ ನೋಡಲಿಕ್ಕಿಲ್ಲ, ನಾಳೆಗೆ ಮಣ್ಣು ತಿನ್ನಬೇಕು ಅವರು. ಅಷ್ಟು ಮಾಡದಿದ್ದರೆ ನಾನು ಶೂರ್ಪಣಕ್ಕೆ ಅಲ್ಲ. ಈ ನಿರ್ಣಯದಿಂದ ಕರ್ಕಶವಾದಂತಹ ಧ್ವನಿಯಲ್ಲಿ
ನಮ್ಮ ಹಿಮ್ಮೇಳ ಇರಬೇಕು. ನಾನು ಮೊದಲೇ ಹೇಳಿದ್ದೇನೆ ರಕ್ಕಸರಲ್ಲಿ ನಮಗೆ ಹಿಮ್ಮೇಳ ಅದು ಕರ್ಕಶವದ್ದಾಗಬೇಕು, ಮಧುರವಾದ ನಮಗೆ ಬೇಕು. ಹೀಗೆ ಅನುಸರಿಸುತ್ತಾ ಬರುತ್ತಿರುವವರನ್ನು ದಾಟಿ ಸ್ವಲ್ಪ ಮುಂದೆ ಬಂದಿದ್ದೇನೆ. ನಮ್ಮ ಕಣ್ಣಾದರೂ ನಮಗೆ ಮೋಸ ಮಾಡಿದ್ದು, ನಮ್ಮ ಮೂಗು ಮೋಸ ಮಾಡೋದಿಲ್ಲ. ನಿಜವಾಗಿ ಲೋಕದಲ್ಲಿ ಆಗೇಯ್ಯ, ಸೃಷ್ಟಿಕರ್ತನ ಚಮತ್ಕಾರವೇ ಅದು. ಅವ ಕಣ್ಣಿಗಿಂತ ಮುಂದೆ ಇಟ್ಟ ಮೂಗನ್ನು, ಅಲ್ಲ ಮುಂದೆ ಅಂದರೆ ಮೂಗಿನ ಅಂದರೆ ಯಾಕೆ ಅಂತ ಕೇಳಿದ್ರೆ, ಪ್ರಪಂಚ ನಮ್ಮದು. ಮೂಗಿನಿಂದ ವಾಸನೆಯನ್ನು ಗ್ರಹಿಸಿ ಕಾಣಬಲ್ಲ ಸಾಮರ್ಥ್ಯ ಉಳ್ಳವರು ರಾಕ್ಷಸರು ಅಂದರೆ. ಬಾಕಿದ್ದವರಿಗೆಲ್ಲ ಮನುಷ್ಯರಿಗೆ ಮೂಗಿರುವುದು ಅಲಂಕಾರಕ್ಕೆ, ನಮಗೆ ಅನುಕೂಲಕ್ಕೆ. ಮೂಗುತಿ ಹಾಕಲಿಕ್ಕೆ ಮೂಗಲ್ಲ ನಮಗೆ, ಮತ್ತೆ ಮೂಗುಂಟಲ್ಲ ಅಂತ ಮೂಗುತಿ ಹಾಕೋದು. ನಮಗಿರುವುದು ಮೂಗು ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ. ಕಣ್ಣಿಗಿಂತ ಒಂದು ಅಂಗುಲ ಮುಂದೆ ಉಂಟು ನಮ್ಮ ಮೂಗು. ಕಣ್ಣು ಆಮೇಲೆ ಕಾಣುತ್ತದೆ, ಮೂಗಿನಿಂದ ಮೊದಲೇ ನಾವು ಗ್ರಹಿಸ್ತೇವೆ. ಆಹ್, ಏನು ಹಿತವಾದ ಅನುಭವ, ಏನು ಹಿತವಾದ ಅನುಭವ ಇದು! ಎಲ್ಲಿಂದ ಬಂದ ಪರಿಮಳ ಇದು! ನಮಗೆ ಹಿತವಾದಂತಹ ಅನುಭವ ಆದ್ದರಿಂದಲೇ ಸಾಧ್ಯವಾದಷ್ಟು ಒಳಗೆ ತೆಗೆದುಕೊಳ್ಳುವ, ಕಾಣಿಸುವುದು ನಮಗೆ. ಈ ದಂಡಕಾರಣ್ಯ ನಮಗೇನು ಅಪರಿಚಿತವಾದ ತಾಣ ಅಲ್ಲ. ಕಣ್ಣು ಮುಚ್ಚಿದರೂ ಕಾಲು ಸಾಗೀತು, ಅಷ್ಟು ಅಭ್ಯಾಸ ಆಗಿ ಹೋಗಿದೆ. ಇಂತಲ್ಲಿ ಈ ಬಗೆಯದ್ದಾದಂತಹ ಒಂದು ನೂತನವಾದಂತಹ ಹಿತಾನುಭವ. ಓಯ್, ಹೌದು, ಮೈಯ ವಾಸನೆ, ಮೈಯ ಮೈಯ ಅಲ್ಲ, ಮೈಯ ವಾಸನೆ ಅಂತ ಅಲ್ಲ, ವಾಸನೆ ಬರಲಿಕ್ಕೆ ಅಲ್ವಾ ಮೈ ಇರುವುದು, ಮತ್ತೆಂತದಕ್ಕೆ? ಹೌದಪ್ಪ, ಕೆಲವರದ್ದು ವಾಸನೆ ಹೆಚ್ಚು ಮೈ ಕಡಿಮೆ, ಕೆಲವರದ್ದು ಮೈ ಹೆಚ್ಚು ವಾಸನೆ ಕಡಿಮೆ, ಹೀಗೆಲ್ಲ ಇರ್ತದೆ. ಕೆಲವರಿಗೆ ಆ ವಾಸನೆ ಸಾಕಾಗುವುದಿಲ್ಲ ಅಂತ ಮತ್ತೆ ಬೇರೆ ವಾಸನೆ ಸೇರಿಸ್ತಾರೆ. ಅಂತೂ ಒಬ್ಬನ ಇರುವಿಕೆಯನ್ನು ಸಾರುವುದಕ್ಕೆ ಅವಕಾಶವಾಗುತ್ತದೆ ಮೈಯಲ್ಲಿ ಹೊರಡುವಂತಹ ಗಂಧ ಅನ್ನುವುದು. ಹಿತಾಹಿತ ಅನುಭವಗಳು ಅವರವರ ಆಸ್ವಾದನೆಯ ಅಭಿರುಚಿಯನ್ನು ಅನುಸರಿಸಿ ಸಾಗುತ್ತದೆ. ನಮಗೆ ಹಿತವಾದ ಅನುಭವ ನಮಗೆ ಯಥಾರ್ಥಕ್ಕಾದರೆ ರಾಕ್ಷಸರ ಮೈಯ ವಾಸನೆ ಆಗುವುದಿಲ್ಲ. ಯಾವಾಗಲೂ ಹುಳಿ ಹುಳಿ ನಾರಿಕೊಂಡಿರುವುದದು ಅಲ್ಲ, ನಾನು ಹೊರತಲ್ಲ, ನಮ್ಮದು ಹಾಗೆ. ನಾವು ಅದನ್ನು ಹೆಚ್ಚು ಸರಿ ಮಾಡಿಕೊಡ್ಲಿಕ್ಕೆ ಹೋಗಲಿಲ್ಲ, ಯಾಕೆ ಅನುಕೂಲ ಆಗ್ತದೆ. ಇಲ್ಲದಿದ್ರೆ ನಮ್ಮ ಹಿಂದೆ ಬರುವವರೇ ಆಗ್ತಾರಲ್ಲ ಎಲ್ಲ ಮೈಯ ಪರಿಮಳವನ್ನು ಹಿಡಿದು.
ನಮ್ಮವರಿಗೆ ಅದು ಹಿತ ಕೊಡುವುದಿಲ್ಲ ಅಂತಾಗುವಾಗ ಅವರೇ ದೂರ ನಿಲ್ತಾರೆ, ನಮ್ಮ ಉದ್ದೇಶಕ್ಕೆ ಅನುಕೂಲ ಆಗುತ್ತದೆ. ಇದು ನಮಗೆ ಹಿತವಾದಂತಹ ಒಂದು ಅನುಭವವನ್ನು ಒದಗಿಸಿಕೊಡಬಲ್ಲ ಪರಿಮಳ. ಆದ್ದರಿಂದ ವಾಸನೆ ಅಲ್ಲ ಪರಿಮಳ. ಮನುಷ್ಯರ ಮೈಯ ಗಂಧ ಇದು ಅಲ್ಲ, ಮನುಷ್ಯರೇ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಇಲ್ಲಿ ದಂಡಕಾರಣ್ಯದಲ್ಲಿ ಸ್ವಲ್ಪ ಸ್ವಲ್ಪ ಇದ್ದಾರೆ, ಹೆಚ್ಚಿರುವುದು ನಾವು ಅಂತಷ್ಟೇ. ಹಾಗೆಂತೇಳಿ ಅಲ್ಲಿ ಇಲ್ಲಿ ಸಿಗ್ತಾರೆ ಮನುಷ್ಯರು, ಇಂದು ಸಿಕ್ಕಿದರೆ ನಾಳೆಗಿರುವುದಿಲ್ಲ ಅಷ್ಟೇ, ಮತ್ತೇನಿಲ್ಲ, ನಾವು ಮುಗಿಸಿ ಆಗ್ತದೆ. ಅಂತೂ ಪೂರ್ತಿ ಮುಗಿಯಲವರೆಗೆ ಇದ್ದಾರೆ ಅಂತ ನಮ್ಮ ವಿಶ್ವಾಸ. ಇಂದು ನೋಡಿದರೆ ಹಾಗಲ್ಲ, ಹೊಸತಾದಂತಹ ಒಂದು ಅನುಭವ. ಕೇವಲ ಕಾಡಾಡಿಗಳಾದ ಋಷಿಮುನಿಗಳ ಮೈಯಿಂದ ಬರುವ ಗಂಧ ಅಲ್ಲ ಇದು. ನಾವು ವಾಸನೆಯನ್ನು ಗ್ರಹಿಸಿ ಹೇಳಬಲ್ಲೆವು ಒಂದು ದೇಹದಲ್ಲಿ ಒಟ್ಟು ಎಷ್ಟು ಮಾಂಸ ಇದೆ ಅಂತ. ಅದು ಕೊಬ್ಬು ತುಂಬಿದ ಶರೀರದಿಂದ ಬರುವ ವಾಸನೆ ಬೇರೆ, ಬರೇ ಎಲುಬು ಚರ್ಮ ಇರುವಂತಹ ಶರೀರದಿಂದ ಬರುವ ವಾಸನೆ ಬೇರೆ, ಹದವಾದಂತಹ ಶರೀರದಿಂದ ಹೊರಬರುವುದಾದಂತಹ ಗಂಧ ಬೇರೆ. ಈ ವ್ಯತ್ಯಾಸದಿಂದಲೇ ನಾವು ಅಳತೆ ಮಾಡಬಲ್ಲೆವು. ಇದು ಕಾಡಿನಲ್ಲಿರುವ ಕೇವಲ ಗೆಡ್ಡೆಗೆಣಸು ತಿಂದು ಗಡ್ಡ ಬಿಟ್ಟ ಋಷಿಮುನಿಗಳ ಮೈಯಿಂದ ಬಂದ ಪರಿಮಳ ಅಲ್ಲ. ಮೇಲಿಂದ ಮೇಲೆ ಹೊಡೆಯುತ್ತಾ ಉಂಟು ಮೂಗಿಗೆ, ಬಾರಿ ಬಾರಿಗೆ ಮೈಯ ವಾಸನೆ ಮೇಲಿಂದ ಮೇಲೆ ಮೂಗಿಗೆ ಹೊಡೆಯುತ್ತಾ ಇದೆ. ಹೊಸತಾದಂತಹ ಒಂದು ಅನುಭವ, ನವೋತ್ಸಾಹಕ್ಕೆ ಕಾರಣವಾಗಬಹುದಾದಂತಹ ಒಂದು ಸಂವೇದನೆ, ಈ ತನಕ ನನ್ನಲ್ಲಿಲ್ಲದೆ ಇದ್ದಂತಹ ಒಂದು ಉತ್ಸಾಹವನ್ನೇ ಪುಟಿದೇಳುವ ಹಾಗೆ ಮಾಡಿ ನಿಲ್ಲಿಸಿತಲ್ಲ ಈ ಗಂಧ. ಪರಿಮಳವೇ ಇಷ್ಟು ಉತ್ಸಾಹ ಕೊಟ್ಟಿದೆ. ಹಾಗಿದ್ರೆ ಇದನ್ನು ನಾವು ಕಂಡರೆ ಅಥವಾ ಅದರಿಂದ ಪಡೆಯಬೇಕಾದುದನ್ನು ಪಡೆದರೆ ನಮಗಾಗಬಹುದಾದಂತಹ ಅನುಭವ ಎಷ್ಟಿರಬಹುದು? ಯೋಚಿಸುತ್ತಾ ಇದ್ದ ಹಾಗೆ ಗಲ್ಲ ಒದ್ದೆ ಆಗಿ ಆಯಿತು ನಮಗೆ. ಹೌದಯ್ಯ, ನಮಗೆ ಜೀರ್ಣ ಶಕ್ತಿ ಒಂದು ಧಾರಾಳ ಉಂಟು. ತಿನ್ನುತ್ತೇವೆ ಅಂತ ಯೋಚನೆ ಮಾಡುವಾಗ ಸಾಕು, ರಸಗ್ರಂಥಿಗಳೆಲ್ಲ ಕೆರಳಿನಿತ್ತಾಗಿ ಹೋಗ್ತದೆ, ಜೊಲ್ಲು ಸುರಿಲಿಕ್ಕೆ ಪ್ರಾರಂಭವೇ ನೋಡಿ. ತುಟಿ ಸಾಕಾಗಲಿಲ್ಲ ತಡೆಯುವುದಕ್ಕೆ, ತುಟಿ ದಾಟಿ ಹೊರಗೆ ಬಂತು ಜೊಲ್ಲು. ಯಾಕೆ ಹೇಗೆ ಹೇಗೆ ಅಂತ ಯೋಚಿಸಿದರೆ ನಮಗೆ ಮುಂದೆ ಎಸಗಬೇಕಾದಂತಹ ಕಾರ್ಯದ ಬಗ್ಗೆ ಈಗಾಗಲೇ ಒಂದು ಯೋಜನೆ ಸಿದ್ಧವಾಗಿದೆ. ಹೇಗೆ ಯಾರೋ ಮನುಷ್ಯರು ಮನುಷ್ಯರೇ, ಸುಲಭದಲ್ಲಿ ಇವರನ್ನು ಬಿಡ್ಲಿಕ್ಕಿಲ್ಲ. ಕಂಡು ಹುಡುಕಿ ಹಿಡಿದು ಮಾಡಬೇಕಾದೇನು ಗೊತ್ತು? ಖಂಡವನ್ನು ಬೇರೆ ಬೇರೆಯಾಗಿ ಆಸ್ವಾದಿಸುತ್ತಾ ಉಣ್ಣಬೇಕು. ಹೌದು, ಮನುಷ್ಯರ ಶರೀರದಲ್ಲಿ ಅದೊಂದು ವಿಶೇಷತೆ ಉಂಟು. ಒಟ್ಟು ಒಂದು ಶರೀರ, ಶರೀರದ ಒಂದೊಂದು ಅಂಗಗಳಲ್ಲಿ ಒಂದೊಂದು ರುಚಿ. ನೀವು ಮನುಷ್ಯರ ಮಾಂಸ ತಿನ್ನಬೇಕು, ಹೌದು, ಏನು ರುಚಿ ಅದು? ಯಾಕೆ ಈ ಮನುಷ್ಯರೇ ಹಾಗೆ, ಅವರು ಬದುಕುವುದೇ ತಿನ್ನಲಿಕ್ಕೆ ಬೇಕಾಗಿ. ಯಾರು ನಾವು ತಿನ್ನಲಿಕ್ಕೆ ಅವರು ಬದುಕುವುದಲ್ಲ, ಅವರ ಬದುಕಿನಲ್ಲಿ ಅವರು ತಿನ್ನಲಿಕ್ಕಾಗಿಯೇ ಬದುಕುವರು. ಹಾ, ಏನು ರುಚಿ ರುಚಿಯಾದದ್ದನ್ನೆಲ್ಲ ಮಾಡಿ ತಿಂತಾರಂತೆ ಗೊತ್ತುಂಟು. ಆದ್ದರಿಂದ ಅವರ ರಕ್ತದಲ್ಲೆಲ್ಲ ಇರುವುದು ರುಚಿ, ಬೇರೆಂಥದ್ದಿಲ್ಲ. ಅವರ ಮಾಂಸದಲ್ಲಿ ಸೇರಿಕೊಂಡಿರುವುದೆಲ್ಲ ನಮಗೆ ಹಿತವಾದಂತಹ ಸ್ವಾದವೇ. ಆದ್ದರಿಂದ ಒಂದೇ ಸಲ ಅದನ್ನು ತಿಂದು ಮುಗಿಸಿದರೆ ಮತ್ತೆ ನಾಳೆಗೆಂಥದ್ದು? ಅತಿ ಸೂಕ್ಷ್ಮವಾಗಿ ನಮಗೆ ಸಿಕ್ಕಿದ್ದು ಬಹಳ ಪ್ರಾಮುಖ್ಯವಾದದ್ದು ಅಂತಾದರೆ ಒಂದೇ ಸಲಕ್ಕೆ ಮುಗಿಸಲಿಕ್ಕಿಲ್ಲ, ಒಂದು 10 ದಿನಕ್ಕಾದರೂ ಅನುಭವಿಸಬೇಕು. ಆದ್ದರಿಂದ ಖಂಡ ಖಂಡವನ್ನು ಬೇರೆ ಬೇರೆಯಾಗಿಸಿ ಸ್ವಲ್ಪ ಇವತ್ತು ತಿನ್ನೋದು, ಸ್ವಲ್ಪ ನಾಳೆ ತಿನ್ನೋದು, ಮತ್ತೆ ಸ್ವಲ್ಪ ಒಂದು 10 ದಿವಸ ಕಳೆದ ಮೇಲೆ ತಿನ್ನೋದು.
ಆಗ ಕೊಡತ್ತೊಂದು ವಾಸನೆಯೂ ಹೆಚ್ಚು ಬರ್ತದೆ ಅದಕ್ಕೆ. ಹೀಗೆ ಖಂಡ ಖಂಡವನ್ನು ಒಂದೇ ಸಲಕ್ಕೆ ತಿಂದು ಮುಗಿಸಲಿಕ್ಕಿಲ್ಲ. ಕೇವಲ ಮಾಂಸ ಮುಗಿಯಿತು ಅನ್ನುವುದಕ್ಕಾಗಿ ಬಿಟ್ಟು ಬಿಡ್ಲಿಕ್ಕೂ ಇಲ್ಲ. ಅವರ ಎಲುಬಿನಲ್ಲಿಯೂ ರುಚಿ ಉಂಟು. ಯಾಕೆಂದರೆ ನಮಗದು ಮೃದುವಾದ ಎಲುಬು, ತುಂಬ ಕಠಿಣ ಅಲ್ಲ, ಏನಲ್ಲ. ಆ ಎಲುಬುಗಳನ್ನು ತುಂಡು ತುಂಡಾಗಿಸಿ ವಿಧ ವಿಧವಾದಂತಹ ಶಾಖ ಪಾಕಗಳನ್ನು ಮಾಡಿ ಭೋಜನವನ್ನು ಮಾಡಬೇಕು. ಇಷ್ಟು ಕಾಲದಲ್ಲಿ ನನಗೆ ಸಿಕ್ಕದೇ ಇದ್ದಂತಹ ಒಂದು ಔತಣದ ಅವಕಾಶ ಇದು. ಯಾಕೆ ಮೊದಲು ನಾವಿಲ್ಲಿಗೆ ಪ್ರವೇಶಿಸುವ ಕಾಲಕ್ಕೆ ಎಷ್ಟು ಜನ ದಂಡಕಾರಣ್ಯದಲ್ಲಿ, ಏನು ಕಥೆ, ಎಲ್ಲಿ ಹೋಗಿ ಕೈ ಹಾಕಿದರೂ ಸಿಕ್ಕುವುದು ಮನುಷ್ಯರೇ ಆಗಿದ್ದದ್ದು. ಈಗ ಮನುಷ್ಯರಿಗೆ ಅಂತ ಕೈ ಹಾಕಿದರೆ ಸಿಕ್ಕುವುದು ಮರವ ಮುಳ್ಳ ಕಲ್ಲ, ಬೇರೆಂಥದ್ದು ಸಿಕ್ಕುವುದಿಲ್ಲ. ಅಷ್ಟು ಕಡಿಮೆ ಆಗಿ ಹೋಗಿದೆ. ಈಗ ಈಚೆಗೆ ಮನುಷ್ಯರು ತಲೆ ಹಾಕಿಯೇ ಮಲಗುವುದಿಲ್ಲ. ಯಾಕೆ? ಶೂರ್ಪಣಕಿ ಇದ್ದಾಳೆ. ಇಷ್ಟು ಕಾಲದೊಳೊಬ್ಬರಿಲ್ಲಿಗೆ ತಟ್ಟನೆ ತನ ಗಂಜಿ ಬಾರರು ಇವತ್ತು ಬಂದಿದ್ದಾರೆ ಅಂತ ಆದರೆ ಒಂದೋ ವಿಷಯ ಗೊತ್ತಿಲ್ಲದೆ ಬಂದವರಿರಬೇಕು ಅಲ್ಲ. ವಿಷಯ ಗೊತ್ತಿದ್ದರೂ ತಾವು ನಿರ್ವಹಿಸಿಕೊಳ್ಳಬಲ್ಲೆವು ಅನ್ನುವಂತಹ ದಿಟ್ಟತನದಿಂದ ಬಂದವರಿರಬೇಕು. ನಮಗೆ ಎರಡಾದರೂ ಬೇಕೆ? ಯಾಕೆ ವಿಷಯ ಗೊತ್ತಿಲ್ಲದೆ ಬಂದ್ರ ಅವರ ಆಯುಷ್ಯ ಮುಗಿಸಲಿಕ್ಕೆ ನಾನು ಅಂತ ನಿರ್ಣಯವೇ? ಅಥವಾ ಶೂರ್ಪಣಕ್ಕೆ ಏನು ಮಹಾ ಅಂತ ಬಂದ್ರ ಏನು ಅಂತ ತೋರಿಸಿಕೊಡಬೇಕಾದ ನನಗೆ ಅಗತ್ಯವೇ? ಹಾಗಾಗಿ ಅವರು ಯಾವ ಬಗೆಯಿಂದಲೇ ಬಂದಿರಲಿ ಅವರನ್ನು ಹುಡುಕಿ ಇಂದಿನ ದಿನ ಶೂರ್ಪಣಕ್ಕೆ ಏನು ಅನ್ನುವಂತಹ ಅನುಭವವನ್ನು ಅವರಿಗೆ ಒದಗಿಸಿಕೊಡುವುದಕ್ಕಾಗಲಿ, ಅಥವಾ ಗೊತ್ತಿಲ್ಲದೆ ಬಂದವರು ಅಂತಾದರೆ ನನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಲಿ, ಯಾವುದಕ್ಕಾದರೂ ನಾನು ಮುಂದಾಗಲೇಬೇಕಾಗುತ್ತದೆ. ಬನ್ನಿ, ಒಟ್ಟಿಗಿದ್ದವರೆಲ್ಲ ಬನ್ನಿ. ನಮ್ಮದು ಸ್ವಾರ್ಥ ಇಲ್ಲ. ಕೇವಲ ನಾನೇ ತಿಂದು ಮುಗಿಸ್ತೇನೆ ಅಂತಲ್ಲ. ನಾನು ಮಾಂಸ ತಿನ್ನುವಾಗ ನಿಮಗೆ ಚರ್ಮ ಆದರೂ ಕೊಡ್ತೇನೆ. ನಾನು ರಕ್ತ ಕುಡಿಯುವ ಕಾಲಕ್ಕೆ ನಿಮಗೆ ಜಗಿಯುವುದಕ್ಕೆ ಎಲುಬಾದರೂ ಕೊಡ್ತೇನೆ. ನಮ್ಮ ಪಾರಣೆಗೆ ತುತ್ತಾಗಿ ಬಂದಂಥವರನ್ನು ಇವತ್ತು ನಾವು ಕೈ ಬಿಡುವುದಕ್ಕಿಲ್ಲ. ಆದ್ದರಿಂದ ಒಂದೇ ಕಡೆಗೆಲ್ಲ ಮುಂದೆ ಹೋಗುವುದು, ಎಲ್ಲಿಂದ ಪರಿಮಳ ಅನ್ನುವುದು ಸರಿಯಾಗಿ ನಮಗೆ ಲಕ್ಷ ಸ್ಪಷ್ಟ ಆಗುವುದಿಲ್ಲ. ಒಟ್ಟು ಕಾಡೆಲ್ಲ ತುಂಬಿ ಹೋಗಿದೆ. ಆದ್ದರಿಂದ ಆ ಕಡೆಯಿಂದ ಈಗೂ ಬನ್ನಿ, ಈ ಕಡೆಯಿಂದ ಮುಂದೆ ಹೋಗಿ, ಹಿಂದಿನಿಂದಲೂ ಅನುಸರಿಸಿಕೊಂಡು ಬನ್ನಿ. ನಾನು ರಸ್ತಾ ಮುಂದೆ ಹೋಗ್ತೇನೆ, ಸಾಗುವ ನೋಡು. ಆನಂದದಿಂದಲೇ ಮುಂದೆ ಬಂದು ರಾಮನ ದೂರದಿಂದ ಜಯ ಜಯ ಮದನಾನಂದ
ಅವರಿಗೆಲ್ಲ ಧೈರ್ಯವನ್ನಾಡಿ ಎಲ್ಲರನ್ನೂ ಒಂದುಗೂಡಿಸಿಕೊಂಡು ಮುಂದುವರಿದು ಧಾವಂತದಿಂದ ನಾನು ಬಂದವಳು. ಬರುವ ರಭಸಕ್ಕೆ ಭೂಮಿಯೇ ಕೆಳಗೆ ಹೋಗಿದೋ ಈ ಅನುಭವವಾಗುವ ಹಾಗೆ ಮುಂದೆ ಬಂದಿದ್ದೇನೆ. ಎಷ್ಟು ರಭಸದಿಂದ ಪರ್ವತಾಗ್ರದಲ್ಲಿರುವಂತಹ ಶಿಲೆಗಳೆಲ್ಲ ಕಂಪನದ ಪರಿಣಾಮವಾಗಿ ತೆರೆಗೆ ಉರುಳಿ ನನ್ನ ಹಿಂಬದಿಯನ್ನು ಸೇರಿದ್ದನ್ನು ನಾನು ಕಂಡವಳು. ಯಾಕೆ ಎರಡು ಬಗೆಯಿಂದ ನನಗೆ ಈ ಆವೇಶ ಆವರಿಸಲ್ಪಟ್ಟದ್ದು. ಒಂದೋ ಇಲ್ಲಿಗೆ ಯಾವನ ಒಬ್ಬ ಮನುಷ್ಯನ ಆಗಮನ ಆಗಿದೆ ಅಂತಾದರೆ ಏನೋ ಒಂದುಂಟು. ಇಷ್ಟು ಕಾಲದಲ್ಲಿ ಇಲ್ಲದೇ ಇದ್ದಂತಹ ಅನುಭವ, ನಮ್ಮ ಈ ತನಕದ ದಂಡಕಾರಣ್ಯದ ವಾಸದಲ್ಲಿ ಆಗದೇ ಇದ್ದಂತಹ ಒಂದು ಸಂವೇದನೆ ಇಂದಿನ ದಿನ ಆಗುತ್ತದೆ ಅಂತಾದರೆ ಏನೋ ಒಂದು ವಿಶೇಷ ಇದೆ. ಇದನ್ನು ಅರಿತುಕೊಳ್ಳಬೇಕು. ಈ ನಿರ್ಣಯಕ್ಕಾಗಿ ನಾನು ಆತುರಾತುರವಾಗಿ ಮುಂದೆ ಸಾಗಿ ಬಂದದ್ದು. ಏನದು ಎರಡು ಎಲೆ ಮನೆ ಕಾಣಿಸ್ತದೆ, ಹದವಾಗಿ ಹೊಗೆಯಾಡುತ್ತಿರುವಂತಹ ಬಗೆಯನ್ನು ನಾನು ಕಾಣ್ತಾ ಇದ್ದೇನೆ. ಓಹೋ, ಇಲ್ಲಿರುವ ಋಷಿಮುನಿಗಳ ಎಲೆ ಮನೆ ಅಲ್ಲ ಇದು. ಋಷಿಮುನಿಗಳಿಗೆ ಎಲೆ ಮನೆ ಇಲ್ಲ ಈಗ ಬಿಡಿ. ಯಾಕೆ ಅವ್ರಿಗೆ ಬದುಕಲಿಕ್ಕೆ ಕಷ್ಟ ಆಗಿದೆ, ಮತ್ತೆ ಎಲೆ ಮನೆ ಇಲ್ಲಿಂದ ಮಾಡೋದು. ನೂತನವಾಗಿ ಸಿದ್ಧವಾದಂತಹ ಎರಡು ಎಲೆ ಮನೆಗಳು ಅಂದರೆ ಇಂದು ನಿನ್ನೆ ಸಿದ್ಧವಾದದ್ದು ಅಂತ ಅರ್ಥ ಅಲ್ಲ. ನಾವು ನೋಡಿದ್ದು ನೂತನ, ನಮ್ಮ ಕಣ್ಣಿಗೆ ಕಂಡ್ರೆ ಮತ್ತೆ ಮರುದಿವಸಕ್ಕೆ ಇಲ್ಲ ಅದು ಎಲೆ ಮನೆ, ಹೋಗ್ತದೆ ಮಣ್ಣಾಗುತ್ತದೆ. ಇಂದಿನ ದಿನ ಉಂಟು, ಯಾವಾಗ ಸಿದ್ಧವಾಗಿದೆ ಗೊತ್ತಿಲ್ಲ, ನಮ್ಮ ಕಣ್ಣಿಗೆ ಬೀಳಲಿಲ್ಲ, ಹದವಾಗಿ ಹೊಗೆಯಾಡ್ತಾ ಉಂಟು. ಹಾಗಿದ್ರೇನು? ಓ, ಕೇವಲ ಕಾಡಿನಲ್ಲಿ ಸಿಕ್ಕುವ ಕಂದಮೂಲಗಳನ್ನಷ್ಟೇ ತಿಂದು ಬದುಕುವ ಮಂದಿಗಳಲ್ಲ, ಸ್ವಲ್ಪ ಪಾಕ ಮಾಡಿ ತಿನ್ನುವ ಬುದ್ಧಿ ಇದ್ದವರು ಬಂದಿದ್ದಾರೆ. ಇಲ್ಲದಿದ್ರೆ ಹೊಗೆಯಾಡುವುದಕ್ಕಿಲ್ಲ. ಒಂದು ದೃಷ್ಟಿಯಲ್ಲಿ ನಮ್ಮಲ್ಲಿ ಒಳಗಿಂದೊಳಗೆ ಹೊಗೆಯಾಡ್ತಾ ಉಂಟು. ಏನು ಹೊಗೆ? ನಮ್ಮದು ಬೇಯಿಸುವ ಹೊಗೆ ಅಲ್ಲ, ಪಾಕ ಸಿದ್ಧ ಮಾಡಲಿಕ್ಕಿದ್ದ ಹೊಗೆ ಅಲ್ಲ, ಹಗೆಯ ಹೊಗೆ. ನಮ್ಮಣ್ಣ ನಮಗೆ ಸಗಿದಂತಹ ಆಘಾತಕ್ಕೆ ಪ್ರತೀಕಾರ ಮಾಡುವ ಹೊಗೆ. ಈಗ ನಾನು ನೋಡಿದ ಎಲೆಮನೆಯಲ್ಲಿಯೂ ಹೊಗೆಯಾಡುತ್ತದೆ. ಆದ್ದರಿಂದಲೇ ನಮಗೆ ಆ ಬಗ್ಗೆ ಆಸಕ್ತಿ ಮೂಡಿದ್ದು. ನನ್ನ ಒಳಗಿನ ಹೊಗೆಗೂ ಅಲ್ಲಿ ಕಾಣಿಸುವ ಹೊಗೆಗೂ ಒಂದಕ್ಕೊಂದು ಸಂಬಂಧ ಇದ್ದೀತೋ? ಹಾಗೆ ಏನಾದರೂ ಹೊಗೆಯಾಡುವ ಉದ್ದೇಶದಿಂದಲೇ ಬಂದು ಕುಳಿತವರ ಮನೆಯ ನೋಡಿ, ಆ ಕಡೆಗೆ ದೃಷ್ಟಿ ಹರಿಸಿದಷ್ಟು ಒಳ್ಳೆಯದಾಯಿತು. ಬಂದ್ರಲ್ಲ ಇಬ್ಬರು, ಒಂದು ಗಂಡು ಒಂದು ಹೆಣ್ಣು. ಓಹೋ, ಇವರೇ ಇರಬೇಕು ಆ ಮನೆಯ ಸಂಸಾರಿಗರು. ನೋಡಿದ್ದೆ ನೋಡಿದ್ದು ಇಷ್ಟು ದೂರದಿಂದಲಾದರೂ ಸ್ಪಷ್ಟವಾಗಿ ನಾನು ಅದನ್ನು ಗುರುತಿಸಿಕೊಂಡೆ. ಶಾ, ಎಂಥ ದಯ್ಯ ಇದು, ಏನು ರೂಪ, ಅತ್ಯದ್ಭುತವಾದಂತಹ ರೂಪ. ಯಾವನಾದರೂ ನೋಡಿದವನಿಗೆ ಮನಸ್ಸಿಗೆ ಸಂತೋಷ ಆಗಲೇಬೇಕು ಅಂತಹ ಸ್ವರೂಪ. ಯಾರ ಹಿತಾನುಭವಕ್ಕೆ ಇವು ದೇವರು ಇವನಿಗೆ ಈ ಶರೀರ ಕೊಟ್ಟರೋ ನಮಗೆ ಗೊತ್ತಿಲ್ಲ, ಅಂತೂ ನಮಗಾಗಿದೆ. ದೂರದಿಂದ ನೋಡುವಾಗ ದೂರದೇ ನೋಡುವ ಅಂತ ನಮಗೂ ಕಾಣಲಿಕ್ಕೆ ಸೊಲಗಿದೆ. ಇಲ್ಲದಿದ್ದರೆ ಯಾವ ಮನುಷ್ಯನನ್ನು ಇಷ್ಟರವರೆಗೆ ನಾವು ಚಂದ ಅಂತ ಹೇಳಲಿಲ್ಲ. ಇಂದು ಕಾಣಿಸುವಂತಹ ಮಾನವನನ್ನು ನೋಡುವಾಗ ನಮಗೆ ಚಂದ ಅನ್ನುವಂತಹ ಅನುಭವ ಪ್ರಪ್ರಥಮ ಬಾರಿಗೆ ಬರಲಿಕ್ಕೆ ತೊಡಗಿದೆ. ನಿಮ್ಮ ಹತ್ರ ಯಥಾರ್ಥ ಹೇಳ್ತೇನೆ, ನನ್ನ ಗಂಡನ ಚಂದ ನೋಡಿ ನಾನು ಕೈ ಹಿಡಿದದ್ದಲ್ಲ, ಅವನ ಮುಖ ನೋಡಿದರೆ ಯಾರು ಮದುವೆ ಆಗಲಿಕ್ಕಿಲ್ಲ, ಆಗಿದ್ದ ಅವನು. ನನ್ನ ಚಂದ ನೋಡಿ ಅವ ಮದುವೆ ಆದದ್ದು ಹೌದು, ಯಾಕೆಂದರೆ ಅವ ಹೆಣ್ಣು ನೋಡಲಿಕ್ಕೆ ಬರುವಾಗ ನಾನು ಚಂದದ ಹೆಣ್ಣಾಗಿ ಕಾಣಿಸಿಕೊಂಡಿದ್ದೆ, ಹಾಗಾಗಿ ಅವ ಚಂದ ನೋಡಿ ಮರಳಾದ. ನನ್ನ ನಿಜ ಸ್ವರೂಪ ನೋಡುವಾಗ ನೋಡಬೇಕಿತ್ತು. ಒಂದು ಶೂರ್ಪಣಕ ವಿವಾಹದ ಕಥೆ ಕೇಳಿದರೆ ನೀವು ಈಗಲೂ ಬಿದ್ದು ಬಿದ್ದು ನಗಾಡ್ತೀರಿ. ಅವ ಒಂದು ಮದುವೆ ಮಂಟಪದಿಂದ ಒಂದು ಎದ್ದು ಬಿದ್ದು ಓಡಿದ್ದಾನೆ, ಬದುಕಿದ್ರೆ ಬೇಡಿ ತಿಂದೇನು ಅಂತ ಪಾಪಿ
ಅವನನ್ನು ಹಿಡಿದು ಎಳ್ಕೊಂಡು ಬಂದದ್ದು ನಮ್ಮಣ್ಣ ಮತ್ತೆ ಹಾಕು ಮಾಲೆ ಅಂತ. ನಾನು ಆಲೋಚನೆ ಮಾಡಿದ್ದು ಆ ತಂಗಿಯ ಮೇಲೆ ಎಷ್ಟು ಪ್ರೀತಿ ಅಣ್ಣನಿಗೆ, ಓಡಿ ಹೋಗುತ್ತಿರುವ ಗಂಡನಾದರೂ ಹಿಡ್ಕೊಂಡು ಬಂದು ಮದುವೆ ಮಾಡಿಸಿದ. ಈಗ ನಮಗೆ ಅರ್ಥ ಆಗ್ತದೆ ಯಾಕಂಗೆ ಮಾಡಿಸಿದ್ದು, ಇಲ್ಲದಿದ್ರೆ ಬೇರೆ ಎಲ್ಲಿಯಾದರೂ ಚಂದದ ಗಂಡು ತಂಗಿಗೆ ಸಿಕ್ಕಿದ್ರೆ ಅಂತ ನಂಜಿನಲ್ಲಿ ಮಾಡಿಸಿದ್ದೀವಿ, ಓಡೋನೇ ಆಗಬೇಕು ಅಂತ. ಪಾಪಿ ಹಾಳಾಗಿ ಹೋಗಲಿಕ್ಕೆ ಹೋಗಲಿ, ಆ ಸತ್ತವರ ಸುದ್ದಿ ನಮಗೆಂತದ್ದಕ್ಕೆ. ಈಗ ನಮಗೆ ಪ್ರಪ್ರಥಮವಾಗಿ ಗಂಡಿನ ಸೌಂದರ್ಯದ ಅನುಭವ ಆಗುವುದಕ್ಕೆ ತೊಡಗಿದೆ. ಆಗ ಮದುವೆ ಆಗುವ ಸಮಯದಲ್ಲೆಲ್ಲ ಚಂದ ನೋಡುವ ವ್ಯವಧಾನವೂ ಇಲ್ಲ ನಮಗೆ. ಆಗ ಇದ್ದದ್ದು ಒಂದೇ ಮದುವೆ, ಅದಾದ್ರೆ ಈಗ ಹಾಗಲ್ಲ. ಇವನನ್ನು ನೋಡಿದಾಗ ಹಿತವಾದಂತಹ ಒಂದು ಅನುಭವ. ಛೇ, ತಿಂದು ಮುಗಿಸಲಿಕ್ಕೆ ಅಂತ ಹೊರಟು ಬಂದವಳು ನಾನು, ಆದರೆ ನೋಡಿದಾಗ ಮನ ಪರಿವರ್ತನೆ ಆಗಲಿಕ್ಕೆ ತೊಡಗಿದೆ. ಬಹಳ ದೂರಾಲೋಚನೆಯನ್ನು ಮಾಡಿಯೇ ಇವನನ್ನು ನೋಡಬೇಕು, ದೂರದಿಂದ ನೋಡಬೇಕು. ದೂರದಿಂದ ಅಂದರೆ ತುಂಬ ಅಂತರದಲ್ಲಿ ಅಂತಲ್ಲ, ಭವಿಷ್ಯತ್ತಿನ ದೂರಾಲೋಚನೆಯಿಂದ ಇವನನ್ನು ಕಾಣಬೇಕು. ಯಾಕಂದರೆ ಹೇಗಿದ್ದಾನೆ, ಉಬ್ಬಿದ ಹಣೆ, ನೀಳವಾದ ನಾಸಿಕ, ದೀರ್ಘವಾದ ಬಾಹುಗಳು, ಆನೆಯ ಸೊಂಡಿಲ್ನಾಗಿದ್ದ ಭುಜ, ಹರವಾದ ಎದೆ, ಧೀಮಂತವಾದ ವ್ಯಕ್ತಿತ್ವ, ಆಯ ಅಂಗುಲ ಪ್ರಮಾಣ ಪೂರ್ತಿ ಸರಿ ಇರುವ ಶರೀರ, ದಪ್ಪವ ಕೇಳಿದರೆ ದಪ್ಪ ಅಲ್ಲ, ತೆಳ್ಳಗೋ ಕೇಳಿದರೆ ತೆಳ್ಳಗಲ್ಲಾಗಿದ್ದಾನೆ. ಚಂದ ಅಂದರೆ ಚಂದ, ಗಂಡುಗಳಲ್ಲಿಯೂ ಚಂದದವರು ಇರ್ತಾರೆ ಅಂತ ನನಗೆ ಗೊತ್ತಾದದ್ದೇ ಇವನನ್ನು ನೋಡಿದ ಮೇಲೆ. ಆದ್ದರಿಂದ ದೂರದಿಂದ ನಾನೀಗ ನೋಡಿ ಯೋಚಿಸುವುದು, ಭವಿಷ್ಯತ್ತಿನ ಬಗ್ಗೆ ಚಿಂತನೆಯನ್ನು ಮಾಡಿ. ಇಂದಿಗೆ ಕೊಂದು ಮುಗಿಸಿಬಿಡಬೇಕಾದ ಗಂಡಲ್ಲ ಇವ, ಚಂದವಾಗಿರಲು ಯೋಚನೆ ಮಾಡಬೇಕು. ಚಂದವಾಗಿರಲು, ಅವ ಚಂದ ಆಗಿರುವುದು ಹೌದಲ್ಲ, ನಮ್ಮ ಭವಿಷ್ಯತ್ತಿನಲ್ಲಿ ನಾವು ಚಂದಾಗಿರುವುದು ಹೇಗೆ ಅನ್ನುವುದನ್ನು ಯೋಚನೆ ಮಾಡಬೇಡು. ನನ್ನ ಮಾಂಗಲ್ಯ ಕಳಚಿದ ಅಣ್ಣನ ಮೇಲೆ ಪ್ರತೀಕಾರ ಮಾಡಬೇಕು ಅಂತಾದರೆ ಒಂದೇ ದಾರಿಯಲ್ಲ ಇರುವುದು, ಅಣ್ಣನನ್ನು ನಾಶ ಮಾಡಲಿಕ್ಕೆ ಏನಾದರೂ ಮಾಡ್ತೇನೆ ಅನ್ನುವುದಷ್ಟೇ ಅಲ್ಲ ಯೋಚಿಸಬೇಕಾದದ್ದು. ಅವನ ಮುಖಕ್ಕೆ ಹೊಡೆದಾಗಿ ಇವನನ್ನು ಕೊಂಡೋಗಿ ಅವನ ಮುಂದೆ ನಿಲ್ಲಿಸಬೇಕು. ಮದುವೆ ಮಂಟಪದಿಂದ ಓಡುವ ಆ ಮುಖದವನನ್ನು, ಒರೆ ಮುಸುಡ್ನವನನ್ನು ತಂದು ಬಂದು ಮದುವೆ ಮಾಡಿಸಿದನಲ್ಲ, ಅದಕ್ಕೆ ಅವನ ಮುಂದೆ ಇವನನ್ನು ಕೊಂಡೋಗಿ ನಿಲ್ಲಿಸಿ, ಕಾ ನೋಡು ನನ್ನ ಗಂಡ ಅಂದರೆ ಇವ, ಮತ್ತು ನೀನು ಮೊನ್ನೆ ತಲೆಗಡಿದ ಅವ ಅಲ್ಲ ನಿಜವಾಗಿ ನನ್ನ ಅರ್ಹತೆಗೆ ಅನ್ನುವುದನ್ನು ಅವನಿಗೆ ತೋರಿಸಬೇಕು. ಅವ ತರ್ತಾನಂತೆ ಹೋದ ಹೋದಲಿಂದ ಚಂದ ಚಂದದ್ದೆಲ್ಲ ನಮಗಾಗೋದಿಲ್ವ, ರಾವಣನ ತಂಗಿ ಅಲ್ವ ನಾನು. ಆದ್ದರಿಂದ ಇವನನ್ನು ಕೊಂದು ಮುಗಿಸಲಿಕ್ಕಿಲ್ಲ, ಕೊಂದು ಮುಗಿಸುವ ಭೀಕರವಾದ ಯೋಚನೆಯೇ ನನ್ನಲ್ಲಿ ಬದಲಾಗಿ ಹೋಗಿದೆ. ಮುಂದೆ ಬಾಳಿ ಬದುಕಬೇಕಾದ ಚಂದವಾದಂತಹ ಆಲೋಚನೆಗಳಿಗೆ ಅವಕಾಶ ಸಿದ್ಧವಾಗಿದೆ ನಮ್ಮ ಮನಸ್ಸಿನಲ್ಲಿ. ಹೇಗೆ ಒಂದರ್ಥದಿಂದ ಪರಿವರ್ತನೆ ಶೂರ್ಪಣಕ್ಕೆ ಬದುಕಿನಲ್ಲಿ, ಮಧುರವಾದದ್ದು ಬೇಡ, ಮಂಗಲಮಯವಾದದ್ದು ಬೇಡ, ಕಿವಿಗಿಂಪಾಗುವುದು ಬೇಡ, ಈ ಬಗೆಯಿಂದ ಬದುಕು ಸಾಗಿಸಿದವಳು ಈ ದಂಡಕಾರಣ್ಯದಲ್ಲಿ. ಇಂದಿವನನ್ನು ನೋಡಿದ ಮಾತ್ರಕ್ಕೆ ಎಲ್ಲ ಬದಲಾಗಿ ಹೋಗಿದೆ. ಈಗೆಲ್ಲ ಚಂದದ್ದು ಬೇಕು ಅಂತ ಕಾಣಲಿಕ್ಕೆ ತೊಡಗಿದೆ, ಮಂಗಲಮಯವಾದದ್ದು ಬೇಕು, ಮಧುರವಾದದ್ದನ್ನೇ ಉಣಬೇಕು, ಇಂಪಾದದ್ದನ್ನೇ ಕೇಳಬೇಕು, ಹಿತವಾದ ಸ್ಪರ್ಶ ಬೇಕು, ಒಳ್ಳೆಯವನ ಸಂಸರ್ಗ ಬೇಕು. ಈ ಬಗೆಯ ಪರಿವರ್ತನೆ ತನ್ನಿಂದ ತಾನಾಗಿ ನನ್ನ ಮನಸ್ಸಿನಲ್ಲಿ ಆಗುವುದಕ್ಕೆ ತೊಡಗಿತಲ್ಲ. ಆದ್ದರಿಂದ ಒಂದೇ ಸಲಕ್ಕೆ ಮುಗಿಸಿಬಿಡಬೇಕಾದದ್ದಲ್ಲ ಇದು, ಬಹು ಸಮಯ ನಾನು ಅನುಭವಿಸಬೇಕಾದ ಅನುಭವ. ಛೇ, ನನ್ನ ಮೂಗಿಷ್ಟೇ ಉದ್ದಾಗಿ ಹೋಯ್ತಲ್ಲ ಅಂತ ಬೇಸರ ಆಗ್ತದೆ, ಅಲ್ಲಿವರೆಗೆ ಹೋಗ್ಬೋದಿತ್ತು ಮೂಗಿಗೆ. ನನ್ನ ಕಿವಿ ನಮ್ಮ ಅಣ್ಣನ ಕಿವಿಯಾಗಿ ಆಗಬೇಕಿತ್ತು, ಕುಂಭಕರ್ಣನ ಕಿವಿಯಾಗೆ ಹಾಗಿದ್ರೆ ಅವರಲ್ಲಿ ಮಾತಾಡ್ತಾ ಇರುವುದೇನನ್ನುವುದು ನನ್ನ ಕಿವಿಗಿಲ್ಲಿಗೆ ಬೀಳಲಿಕ್ಕೆ ಸಾಧ್ಯ ಆಗ್ತಿತ್ತು, ಅಥವಾ ಅವನ ಮಾತುಗಳನ್ನೆಲ್ಲ ಕುಂಭದಲ್ಲಿ ಸಂಗ್ರಹಿಸಿದಾಗೆ ಸಂಗ್ರಹಿಸಿಕೊಳ್ಳಿಕ್ಕೆ ಅವಕಾಶ ಆಗ್ತಿತ್ತು. ನಮ್ಮ ಕಿವಿ ಮೂಗು ಸಣ್ಣದಾಗಿ ಹೋಯ್ತೆ, ಏನು ಮಾಡುವ,
ದೂರದಿಂದಲೇ ಗ್ರಹಿಸುವುದಕ್ಕಾಗದೇ ಇದ್ದರೂ ಹತ್ತಿರಕ್ಕೆ ಹೋಗಿ ಆದರೂ ಗ್ರಹಿಸಬೇಕು, ಕಾರ್ಯ ಸಾಧಿಸಿಕೊಳ್ಳಬೇಕು. ಹೀಗೆ ಹೋಗುದಾ? ಹೀಗಾಗುವುದಿಲ್ಲ. ಕೆಲವು ತಂದಿದ ಮನದೊಳಗೆ ಯೋಚನೆಯ ಮಾಡಿ ಏನು ತಲಿದ ಮನದೊಳಗೆ ಯೋಚನೆಯ ಮಾಡಿ ಘನವಾದ ದೇಹವನ್ನು ಕುನಿಸಿ ಮರೆ ಮಾಡಿ ಘನವಾದ ದೇಹವನ್ನು ಕುನಿಸಿ ಮರೆ ಮಾಡಿ ಮಾಯಕಡ ರೂಪಿನಲ್ಲಿ ಮತ್ತೊಂದು ಬಗೆಯ ಮಾಯಗದ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದಳು ಕಪಡದ ಕೃತಿಯ ಕಾಯವನ್ನು ಧರಿಸಿದಳು ಕಪಡದ ಕೃತಿಯ ಏನು ತನಿಜ ಮನದೊಳಗೆ ಯೋಚನೆಯ ಮಾಡಿ ನಮಗಾದಂತಹ ನೋವಿಗಾಗಿ ಪ್ರತೀಕಾರ ಮಾಡುವುದೇ ಪ್ರಾಮುಖ್ಯವೋ ಅಥವಾ ಪರೋಕ್ಷವಾಗಿ ಅದಕ್ಕೆ ಪ್ರತೀಕಾರವಾಗಬಹುದಾದಂತಹ ಒಂದು ನಿರ್ಣಯವನ್ನು ಕೈಗೊಂಡು ಮುಂದುವರಿಯಬೇಕಾದದ್ದು ಬಹುಮುಖ್ಯವೋ? ಯಾವುದು ಸರಿ, ಯಾವುದು ತಪ್ಪು, ಯಾವುದು ನಿಜ, ಯಾವುದು ಸುಳ್ಳು, ಇದನ್ನು ಆಲೋಚಿಸಲಿಕ್ಕೆ ಕ್ಷಣ ಹೊತ್ತು ಬೇಕಾಗಿ ಹೋಯಿತು ನನಗೆ. ಯೋಚಿಸದೆಯೇ ಮುಂದಾದರೆ ಆಗಬಹುದಾದಂಥ ಅನಾಹುತಗಳನ್ನು ನಾನು ಈಗಾಗಲೇ ಬದುಕಿನಲ್ಲಿ ಕಂಡುಕೊಂಡವಳು. ಒಂದು ಎರಡು ಸಲ ಕುಡಿಯುವಾಗ ಉಣ್ಣುವಾಗ ಬಿಸಿ ತಾಗಿದವನಿಗೆ ಮತ್ತೆ ಬಿಸಿಯದ್ದು ನೋಡುವಾಗ ಆಲೋಚನೆ ಆಗುವುದಿಲ್ಲ, ಸ್ವಲ್ಪ ಜಾಗ್ರತೆ ಮಾಡಬೇಕು ಅಂತ. ಉದ್ವೇಗದಿಂದ ಆವೇಶದಿಂದ ಕಳ್ಕೊಂಡ ವೇಳೆ ನಾನು ಆದ್ದರಿಂದ ಬಹಳ ಜಾಗರೂಕಳಾಗಿ ವ್ಯವಹರಿಸಬೇಕು. ಯಾವುದು ನನ್ನ ಬದುಕಿಗೆ ನಿಜವಾಗಿ ಒದಗಬೇಕಾದದ್ದು? ಕೇವಲ ಪ್ರತೀಕಾರವೋ? ಈಗ ಪ್ರತೀಕಾರ ಮಾಡಿದರೆ ಏನಾದೀತು? ಪ್ರಬಲರಾದವರ ಸಮ್ಮುಖದಲ್ಲಿ ಸಂಘರ್ಷ ಒದಗಿದರೆ ಆಗಬಹುದಾದದ್ದು ಏನು ಕೇಳಿದರೆ ಯಾವುದು ಒಂದು ನಾಶ ಆಗುವುದು ಮಾತ್ರ, ಬೇರೆಂಥದ್ದು ಅಲ್ಲ. ಅಣ್ಣನ ಮೇಲಿನ ಸೇಡನ್ನು ತೀರಿಸಿಕೊಳ್ತೇನೆ ಅನ್ನುವಂಥ ಹುನ್ನಾರದಿಂದ ನಾನು ಮುಂದಾದರೆ ನನ್ನ ಬದುಕಿಡೀ ಸೇಡಿನಲ್ಲೇ ಮುಗಿದೋಗುತ್ತದೆ. ಸಾಮಾನ್ಯವಾಗಿ ನಮ್ಮ ರಾಕ್ಷಸರ ಬುದ್ಧಿಯೇ ಹಾಗೆ, ನಾವು ಎಲ್ಲ ಮಾಡಿಕೊಳ್ಳಿಕ್ಕೆ ಮಾಡಿಕೊಳ್ಳುತ್ತೇವೆ, ಅನುಭವಿಸಲಿಕ್ಕೆ ತಿಳಿಯುವುದಿಲ್ಲ ನಮಗೆ. ಯಾಕೆ ಕೇಳಿದರೆ ನಮಗೆ ಇನ್ನೊಬ್ಬರ ಕುರಿತು ಆಕ್ರೋಶವೇ ಇರೋದು, ಸದಾಕಾಲ ಇನ್ನೊಬ್ಬರ ಕುರಿತಾದ ಆಕ್ರೋಶವನ್ನೇ ಪ್ರಕಟಿಸುತ್ತಾ 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 ನಮ್ಮ ಬದುಕಿನ ಸೌಂದರ್ಯವನ್ನೆಲ್ಲ ನಾವು ಕಳ್ಕೊಳ್ತೇವೆ. ಅದೆಲ್ಲ ಬದುಕು ಅಂದರೆ ಮುರಿಯುವುದು, ಮುಕ್ಕುವುದು, ತಿನ್ನುವುದು, ತೇಗುವುದು, ಮುಗೀತ ಅಲ್ಲ. ಜೀವನದಲ್ಲಿ ಸಾಗಿದಂತಹ ಒಂದೊಂದು ಕ್ಷಣವು ಸದಾಕಾಲ ನಾವು ಮಧುರವಾದಂತಹ ಸ್ಮೃತಿಯಾಗಿ ಉಳಿಸಿಕೊಳ್ಳುವ ಅವಕಾಶವನ್ನು ನಾವು ಕೈಗೆಟಕಿಸಿಕೊಳ್ಳಬೇಕು, ಅದು ನಿಜ. ಹಾಗಾಗಿ ನನ್ನ ಮನಸ್ಸಿನಲ್ಲೇ ನಾನೀಗ ಯೋಚನೆ ಮಾಡಿದ್ದೇನೆ. ಮಣ್ಣು ತಿನ್ನಲಿ ನಮ್ಮ ಅಣ್ಣ ಅಲ್ಲ, ಹಾಗಲ್ಲ, ನಮಗೆ ದ್ವೇಷ ಬೇಡ, ಅವನ ಹತ್ರ ಬಿಡುವ, ನಮಗೆಂತಾಗಬೇಕು? ನಮಗೆ ದ್ವೇಷ ಇದ್ದದ್ದು ಯಾಕೆ ಕೇಳಿದರೆ ನಮಗೆ ಸುಖ ಕೊಡುವವನನ್ನು ಅವ ಕಳೆದನಲ್ಲ ಅಂತ ಒಂದೇ ದ್ವೇಷ. ಮತ್ತು ಬದುಕಲಿಕ್ಕೆ ನನಗೆ ಲಂಕೆ ಅಂತದ್ದಕ್ಕೆ ಲಂಕೆ ಸಿಂಹಾಸನದಲ್ಲಿ ನಾನು ಕುಳಿತುಕೊಳ್ಳಿಕ್ಕುಂಟ. ನಮಗಾಗಬೇಕಾದದ್ದು ಬದುಕಿನ ಸೌಂದರ್ಯ, ಬದುಕಿನ ಸುಖ ನಮಗೆ ಸಿಗಬೇಕಾದ್ದು. ಅಣ್ಣ ದೊರಕಿಸಿಕೊಡಬೇಕಾದ ಸ್ಥಾನದಲ್ಲಿದ್ದವ ಮಾಡಲಿಲ್ಲ ಸರಿ, ಹೇಗೋ ಒಂದು ಒದಗಿ ಬಂದದ್ದನ್ನು ಅವನೇ ಕಳೆದು ಬಿಟ್ಟ. ಆ ಕುರಿತಾಗಿ ಅವನಲ್ಲಿ ದ್ವೇಷ ಇದ್ದದ್ದೇ ಹೊರತು ಈಗ ನನ್ನ ಮನವೇ ಬದಲಾಗಿ ಹೋಗಿದೆ. ಈಗ ನನಗೆ ಯಾರು ಹತ್ರ ಸಿಟ್ಟೇ ಬರುವುದಿಲ್ಲ, ಇವನನ್ನು ನೋಡಿದ್ದರಿಂದ ಅದು ಈಗ ಬದಲಾಗಿ ಹೋಗಿದೆ. ಮನಸ್ಸು ಬದುಕಿನ ನಿಜ ಏನು ಅನ್ನುವುದನ್ನು ಗ್ರಹಿಸುವಂತಹ ಬುದ್ಧಿ ಜಾಗೃತ ಆಗಿದೆ. ಓಯ್, ಯಾವ ದ್ವೇಷ, ಯಾವ ಹಠ, ಎಂಥದ್ದಕ್ಕೆ ಸಾಧನೆ ಬೇಡ. ಇಂಥವ ಒಬ್ಬ ಜೊತೆಗೆ ಸಿಕ್ಕಿದರೆ ಉಳಿದ ನಮ್ಮ ಆಯುಷ್ಯವನ್ನು ಸುಖವಾಗಿ ಉತ್ತರಿಸುವುದಕ್ಕೆ ಮತ್ತೆ ಇನ್ನೆಂಥದ್ದು ಬೇಕು? ಏನು ಬೇಡ. ಏನು ಮಾಡುವ,
ನಮಗೆ ಹೊಂದಿಕೆ ಆಗುವಾಗ ಅವನ ದೇಹ ಇಲ್ಲ. ದೇಹ ಒಳ್ಳೆಯದೇ, ಚಂದ ಉಂಟು, ಆದರೆ ನಮ್ಮ ದೇಹಕ್ಕಾಗುವ ದೇಹ ಅಲ್ಲ ಅದು. ಈಗ ಅವನ ದೇಹವನ್ನು ನಾನು ದುಡಿದು ಮಾಡೋದು ಹೇಗೆ? ಒಂದು ಕೆಲಸ ಮಾಡುವ, ಮತ್ತೆ ಹೇಗೆ ಇರಲಿ, ಈಗ ಮೊದಲಾದರೂ ಒಂದು ಹೊಂದಿಕೆ ಬೇಡುವ. ಗಂಡಾಗುವವನಿಗಿಂತ ಸ್ವಲ್ಪ ಹೆಣ್ಣಾದವಳು ಶರೀರದಲ್ಲಿ ಕೃಶಳು, ಸ್ವಲ್ಪ ಎತ್ತರದಲ್ಲಿ ಸಣ್ಣವಳು, ಅಷ್ಟಾದರೂ ಬೇಡುವ. ಈಗ ಮೇಲಿಂದ ಮೇಲೆ ಕಾಣುವಾಗ ಅದು ಈಗ ನೋಡಿದ್ರೆ ಎಂಥದ್ದು, ನನ್ನ ನಡುವಿಗೆ ಬರಲಿಕ್ಕಿಲ್ಲ ಅವನ ತಲೆ, ಅಷ್ಟಾಕಿದ್ದಾನ ಅವ. ನಮ್ಮ ದೇಹ ಅಷ್ಟು ದೊಡ್ಡದುಂಟು, ಹಾಗಾಗಿ ಅವನನ್ನು ದೊಡ್ಡದು ಮಾಡಲಿಕ್ಕೆ ಆಗೋದಿಲ್ಲ, ನಾವೇ ಸಣ್ಣದಾಗುವ. ಈಗ ನಮಗೆ ಬೇಕಾಗಿ ಅವನನ್ನು ನಾವು ಮಾಡಿಕೊಳ್ಳುವುದು ಅಂತ ಆಗುವಾಗ, ಅವನಿಗೆ ಬೇಕಾದಾಗ ನಮ್ಮನ್ನು ನಾವು ಮಾಡಿಕೊಳ್ಳಿಕ್ಕೆ ಮೊದಲು ಸಿದ್ಧಳಾಗುವುದು ಬೇಡುವ? ಇಲ್ಲದಿದ್ದರೆ ಸರಿಯಾಗುವುದು ಹೇಗೆ? ಮತ್ತೆ ನಮ್ಮ ಶರೀರ ಸ್ವಲ್ಪ ಈಗ ವಿಸ್ತಾರ ಕಂಡದ್ದಕ್ಕಿಂತಲೂ ನಮ್ಮ ಮನಸ್ಸು ದೊಡ್ಡ ವಿಸ್ತಾರ ಆಗಿದೆ. ಅವನನ್ನು ನೋಡಿದ ಆಮೇಲೆ ಅದನ್ನು ಹಿಡಿದಿಡ್ಲಿಕ್ಕೆ ಕಷ್ಟ ಆಗುವುದು, ಹಾಗಾಗಿ ಸ್ವಲ್ಪ ಸಂಕೋಚಗೊಳಿಸಿಕೊಳ್ಬೇಕು ಅಲ್ಲ. ನಮಗೆ ಸಾಧ್ಯವಾಗದೇ ಇದ್ದದ್ದಲ್ಲ ಅದು. ರಾಕ್ಷಸರಿಗೆಲ್ಲ ಮಾಯಾವಿದ್ಯೆ ಗೊತ್ತುಂಟು ಅಂತ ಅರ್ಥ ಅಲ್ಲ, ಮಾಯಾವಿದ್ಯೆ ಗೊತ್ತಿದ್ದವರೆಲ್ಲ ರಾಕ್ಷಸರು ಅಂತಲೂ ಅರ್ಥ ಅಲ್ಲ. ರಾಕ್ಷಸರಲ್ಲಿ ಮಾಯಾವಿದ್ಯೆ ಗೊತ್ತಿದ್ದವರು ಇದ್ದಾರೆ ಅನ್ನುವುದು ಮಾತ್ರ ವಿಷಯ. ನಮಗೆಲ್ಲ ಬೇಕಾದರೆ ನಮ್ಮ ಸಂಕಲ್ಪದ ಹಾಗೆ ಸ್ವಲ್ಪ ಕಾಲ ರೂಪ ಪರಿವರ್ತನೆಯಿಂದ ಕಾಣಿಸಿಕೊಳ್ಳುವ ಸಾಮರ್ಥ್ಯ ಉಂಟು. ಸ್ವಲ್ಪ ಸಮಯ, ದೀರ್ಘಕಾಲ ಆಗುವುದಿಲ್ಲ ಅಲ್ಲ. ಒಂದು ಮದುವೆ ಅಂತ ಆಗಿ ಹೋಗಲಿ, ಮತ್ತೆ ಎರಡು ದಿವಸ ಆಗುವಾಗ ಗೊತ್ತಾಗ್ತದೆ ಹೆಂಡತಿಯ ಬಣ್ಣ, ಮತ್ತೆ ಎಂಥದ್ದು ಮಾಡೋದು, ಅವನಿಗೆ ಬಿಡ್ಲಿಕ್ಕೆ ಆಗ್ತದ? ಮದುವೆ ಆಗುವಲ್ಲಿವರೆಗಲ್ಲ ಅವನಿಗೆ ಹಿತವಾಗುವಾಗ ಬೇಕಾದ್ದು, ಮತ್ತೊಂದು ನಾಲ್ಕು ದಿವಸ ಕಡೆದ ಮೇಲೆ ಬಯಲಾಗ್ತದೆ ಹೆಂಡತಿಯ ಬಣ್ಣ, ಮತ್ತೆಂಥದ್ದು ಬಿಡುದು ಅವನು, ಆಗುವುದಿಲ್ಲಲ್ಲ, ಹಾಗಾಗಿ ಮತ್ತೆ ನಡೆಯುತ್ತದೆ ಅದು. ಹಾಗಾಗಿ ಈಗ ಅವನನ್ನು ಮೊತ್ತ ಮೊದಲಿಗೆ ಒಪ್ಪಿಸುವುದಕ್ಕಾಗಿ ನಾವೊಂದು ಮಾಯಕವನ್ನೇ ಅನುಸರಿಸಬೇಕಾಗ್ತದೆ. ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಮಾಯಕ ಅಂದರೆ ಒಟ್ಟು ಮಾಯಕವೇ ಅಲ್ಲ ಅದು. ಈ ಮಾಯಕದಲ್ಲಿಯೂ ಅನೇಕ ಮಾಯಕಗಳು ಉಂಟು. ಈ ಋಷಿಮುನಿಗಳೆಲ್ಲ ಹೇಳುವ ಮಾಯೆ ಬೇರೆ, ಅದು ನಮ್ಮಿಂದ ಆಗುವುದಿಲ್ಲ. ಅವರ ಮಾಯೆ ಅಂದರೆ ಬೇರೆಯೇ ಅದು. ಅವರು ಹೇಳುವುದು ಮಾಯೆ ಅಂತ ಹೇಳಿದರೆ ಜಗತ್ತನ್ನೇ ನಿರ್ದೇಶಿಸಬಲ್ಲ ಮಾಯೆ, ಅದೆಲ್ಲ ನಮಗೆ ತಲೆಗೆ ಹೋಗುವುದಿಲ್ಲ. ನಮ್ಮದು ಆ ಮಾಯೆ ಅಲ್ಲ, ನಮ್ಮದು ಸ್ವಲ್ಪ ಹೊತ್ತಿನ ಮಾಯೆ ಮಾತ್ರ. ಇನ್ನೂ ಹೇಳುವುದಾದರೆ ಒಂದು ಕಣ್ಣು ಕಟ್ಟಿನ ವಿದ್ಯೆ, ಎಂಥದ್ದೋ ನೋಡುವವನಿಗೆ ಸ್ವಲ್ಪ ಹೊತ್ತಿಗೆ ಒಂದು ಭ್ರಮೆಯೇ ಇರುವ ಹಾಗೆ ಮಾಡುವುದಷ್ಟೇ, ಬೇರೆಂಥದ್ದಿಲ್ಲ. ಅದು ಬಹಳ ಹೊತ್ತು ನಡೆಯುವುದಿಲ್ಲ, ಆ ಕಾರಣಕ್ಕೆ ಸ್ವಲ್ಪ ತಗೋ ನಿಜ ಗೊತ್ತಾಗುತ್ತದೆ. ಈ ಮಹೇಂದ್ರ ಜಾಲ ಅಂತ ಇಲ್ವ, ಹಾಗೆ ಸ್ವಲ್ಪ ಹೊತ್ತಿಗೆ ಮಾತ್ರ, ಅದು ಬಹಳ ಹೊತ್ತಿಗೆ ಅದು ನಡೆಯುವುದಿಲ್ಲ. ಏನು ಇಲ್ಲದೆ ಇದ್ದದಲ್ಲಿ ಎಂಥದ್ದನ್ನು ಸೃಷ್ಟಿ ಮಾಡಿಕೊಡ್ಲಿಕ್ಕೆ ಆಗ್ತದೆ? ಹೀಗೆ ತಗೊಂಡೋದಿ ಮನೆಯಲ್ಲಿಟ್ಟರೆ ಮರು ದಿವಸ ಕಲ್ಲಿ ಇರುವುದಿಲ್ಲ, ಅದು ಏನಿರಲ್ಲ ಬರೀ. ಅದು ಕಣ್ಣು ಕಟ್ಟು. ನಾವು ಅನುಸರಿಸುವ ಮಾಯೆ ಅಂದರೆ ಅದು ಮಾಯಕದ ರೂಪಿನಲ್ಲೇ ಮತ್ತೊಂದು ಬಗೆ ಅಷ್ಟೇ. ನಮ್ಮ ಅಂತರಂಗದಲ್ಲಿರುವುದು ಅವನನ್ನು ಗಂಡನನ್ನಾಗಿಸಿಕೊಳ್ಳಬೇಕು, ಆ ಮೂಲಕವಾಗಿ ಜೀವನವನ್ನು ಅನುಭವಿಸಬೇಕು, ಮತ್ತೆ ಸಾಧ್ಯ ಆದರೆ ನಮ್ಮಣ್ಣನ ಮೇಲಿರುವಂತಹ ಒಂದು ಸೇಡಿಗೆ ಪ್ರತೀಕಾರವೂ ಆಗಬೇಕು. ಆದರೆ ಇದು ಯಾವುದು ಈಗ ಗೋಚರಿಸಕೂಡದು. ಈಗ ನಾನು ಮನಸ್ಸಿನಲ್ಲಿ ಆ ಬಯಕೆಯನ್ನು ಹೊತ್ತು ಹೋದ ಹೆಣ್ಣು ಅಂತ ಗೊತ್ತಾದರೆ ಹಲವು ಕಾಲದಿಂದ ಹಂಬಲಿಸುತ್ತಿದ್ದ ಹೆಣ್ಣು ಅಂತ ಅವ ತಪ್ಪಾಗಿ ತಿಳಿಯುತ್ತಾನೆ. ಆದ್ದರಿಂದ ಮಾಡುವುದು ಕಪಟವಾದರೂ ಕಪಟಕ್ಕೊಂದು ಆಕೃತಿ ಬೇಕು, ಅದಕ್ಕೊಂದು ಸ್ವರೂಪ. ಹೇಗೆ, ಏನು, ಎಂಥದ್ದು? ಕಪಟದ ಆಕೃತಿ ಆಗಬೇಕು. ಕಪಟಕ್ಕಾದರೂ ಒಂದು ಆಕೃತಿ ಬೇಕು. ಕಪಟ ಅಂದರೆ ಏನು, ಆಕಾರ ಇಲ್ಲದೇ ಇದ್ದದ್ದಲ್ಲ. ಅದಕ್ಕೆ ಅದರದ್ದೇ ಆದಂತಹ ಒಂದು ಸ್ಪಷ್ಟವಾದಂತಹ ನಡೆ, ಸ್ಪಷ್ಟವಾದ ರೂಪು, ಸ್ಪಷ್ಟವಾದಂತಹ ಒಂದು ರೂಪುರೇಷೆ, ಇದನ್ನು ಒದಗಿಸಿಕೊಡದೇ ಇದ್ರೆ ಆಗುವುದಿಲ್ಲ. ಓಯ್, ಅವನಿಗೆ ನೋಡುವಾಗ ಪ್ರಾಯ ತುಂಬ ಸಣದ್ದು ಕಾಣುತ್ತದೆ. ಎಲ್ಲಿ ಅದರೊಂದು ಆದರೆ ಒಂದು 25-30, ಅದಕ್ಕಿಂತ ಹೆಚ್ಚಿಗೆ ಆದಾಗ ಕಾಣುವುದಿಲ್ಲ ಕಾಣುವಾಗ. ಮತ್ತು ನಮ್ಮ ಕಣ್ಣ ಅಳತೆ ಯಾವಾಗಲೂ ತಪ್ಪುವುದಿಲ್ಲ. ಅವನಿಗೂ ನನಗೂ ಲೆಕ್ಕ ಹಾಕಿದರೆ ನಮಗೆ ತುಂಬ ವ್ಯತ್ಯಾಸ ಉಂಟಲ್ಲ ವಯಸ್ಸಿಗೆ. ಈಗ ಸಾವಿರಗಟ್ಟಲೆ 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 ನಮಗೆ ಗೊತ್ತಾಗೋದಿಲ್ಲ.
ನಮಗೆಂತಲ್ಲ, ಪ್ರಪಂಚದಲ್ಲಿ ಯಾವ ಹೆಣ್ಣಿಗೂ ಪ್ರಾಯ ಅದು ಗೊತ್ತಾಗೋದಿಲ್ಲ. ಅದು ಹೆಣ್ಣು ಮಕ್ಕಳಿಗಿರುವ ಒಂದು ಗುಣ ಅದು. ನೀವು ಯಾವ ಹೆಣ್ಣು ಮಕ್ಕಳ ಹತ್ರ ಕೇಳಿ ವರ್ಷ ಎಷ್ಟು ಅಂತ ಹೇಳುವುದೇ ಇಲ್ಲ. ಯಾಕೆ ಅವ್ರಿಗೆ ಒಂದು ವರ್ಷ ಆಗಲಿಕ್ಕೆ ಇಲ್ಲ. ಅನೇಕ ಸಲ ಹೇಗಾಗುತ್ತದೆ ಅಂತ ಆದರೆ ತಾಯಿ ಮಗಳಿಗೆ ಒಂದೆರಡು ವರ್ಷಗಳ ಅಂತರ ಹೇಳುವುದುಂಟು ಅಭ್ಯಾಸ ಬಲದಲ್ಲಿ ಹೇಳಿ ಹೇಳಿ. ನಿಮಗೆ ಎಷ್ಟು, ನಮಗೆ 22, ಮಗಳಿಗೆ 21 ಅಂತ ಹೀಗಾಗ್ತದೆ ಕೆಲವು ಸಲ ಹೇಳುವಾಗ ತಪ್ಪಿ ಬರೋದು ಅದು. ಹಾಗೆ ನಾವು ಹೆಣ್ಣು ಮಕ್ಕಳ ಪ್ರಾಯ ಗೊತ್ತಾಗುವುದಿಲ್ಲ. ಊರಿನವರಿಗೆ ಗೊತ್ತಾದರೂ ನಮಗೆ ಗೊತ್ತಾಗುವುದಿಲ್ಲ ನಮಗೆ ಪ್ರಾಯ ಆಗಿದೆ ಅಂತ. ಇದು ನನ್ನ ಅನುಭವ. ನಮಗೆ ಪ್ರಾಯ ಆಗಿದೆ ಅಂದರೆ ನಮಗೆ ಗೊತ್ತಾಗೋದಿಲ್ಲ. ಈಗ ಅವನಿಗೆ ತುಂಬ ಪ್ರಾಯ ಆದಾಗೆ ಕಾಣುವುದಿಲ್ಲ. ಈಗ ಅವನ ಮುಂಭಾಗದಲ್ಲಿ ತೀರಾ ಎಳಸು ಹೆಣ್ಣಾಗಬೇಡುವ. ಹೌದು ಅಲ್ಲ, ತೀರಾ ಎಳಸು ಅಂದರೆ 7-8 ವರ್ಷದ್ದಾಗುವುದಿಲ್ಲ. 7-8 ವರ್ಷದಕ್ಕೆ ಮದುವೆ ಯೋಚನೆ ಬಂದದ್ದು ಹೇಗೆ ಅಂತ ಪ್ರಶ್ನೆ ಹುಟ್ಟುವುದಿಲ್ವಾ ನಮಗೆ? ಅದೆಲ್ಲ ಗೊತ್ತುಂಟು. ಒಂದು ಮದುವೆ ಆಲೋಚನೆ ಬರುವಷ್ಟು ವಯಸ್ಸಾಗಬೇಕು. ಹಾಗಂತ ಅವನ ವಯಸ್ಸಿಗಿಂತ ಮೀರಲು ಬಾರದು. ಏನು ಮಾಡುವ? 16 ವತ್ಸರದ ಹೆಣ್ಣಾದಳವಳು, 16 ವತ್ಸರದ ಹೆಣ್ಣಾದಳವಳು, ಮುದದಿಂದ ಸಿಂಗಾರವಾಗಿ ಮತ್ತವಳು, ಮುದದಿಂದ ಸಿಂಗಾರವಾಗಿ ಮತ್ತವಳು, ಪೂಗೋಲನುರು ಪಟ್ಟದಾನೆಯಲ್ಲದಲಿ, ರಾಘವನ ಬಳಿಗೆ ನಡೆದಳುವಳಿನಲಿ, ರಾಘವನ ಬಳಿಗೆ ನಡೆದಳುವಳಿನಲಿ, 16 ವತ್ಸರದ ಹೆಣ್ಣಾದಳವಳು, ಬೇಕಾಗುತ್ತದೆ. ಯಾಕೆ ಯೋಚಿಸದೆಯೇ ನಾವು ಸ್ವಲ್ಪ ಮುಂದಾದರೆ ಏನಾದರೂ ವ್ಯತ್ಯಯ ಆದರೆ ಒದಗಬಹುದಾದಂತಹ ಪರಿಣಾಮ ಬಹಳ ದೊಡ್ಡದು. ಯಾವ ಕಾರಣಕ್ಕೂ ಇವನನ್ನು ನಿರಾಕರಿಸುವ ಆಗಾಗ ಕೂಡುದು. ಇವನಿಗಿಂತ ಸಣ್ಣವಳಾಗಿ ಕಾಣಿಸಿಕೊಳ್ಳಬೇಕು ಒಂದೇ ಯೋಚನೆಯಿಂದ. ತೀರಾ ಸಣ್ಣವಳಾದರೆ ನಿರಾಕರಿಸಲಿಕ್ಕೆ ಅದೇ ಕಾರಣ ಸಾಕು ಅವನಿಗೆ. ನಿನಗಿನ್ನೂ ಯೌವನ ಬರಲಿಲ್ಲ, ಬರುವಾಗ ನೋಡುವ. ಹಾ ಹೌದಾ, ಹಾಗಿದ್ರೆ ಈಗ ಬರ್ತದೆ ಯೌವನ ಅಂತ ನಮಗೆ ತೋರಿಸಲಿಕ್ಕೆ ಆಗುದಿಲ್ಲಲ್ಲ, ಅದು ಮೋಸ ಅಂತ ಗೊತ್ತಾಗ್ತದೆ. ಹಾಗೆಂತೇಳಿ ಯೌವನ ಬಂದಿದೆ ಅಂತ ತುಂಬ ದೊಡ್ಡ ಪ್ರಾಯ ಮಾಡಿದರೆ ಅವನಿಗೆ ಈಗ ವಯಸ್ಸೆಷ್ಟು ಅಂತ ನನ್ನ ಲೆಕ್ಕಾಚಾರದಲ್ಲಿಲ್ಲ. ಅವನ ವಯಸ್ಸಿಟ್ಟು ನನಗೆ ಗೊತ್ತುಂಟ. ಮತ್ತು ಈ ಮನುಷ್ಯರ ಆಗಯ್ಯ, ಅವರು ಉಣ್ಣು ಆಹಾರದ ಬಗ್ಗೆ ಆದರೂ ತುಂಬ ವಿಮರ್ಶೆ ಮಾಡುವುದಿಲ್ಲ, ಕೈ ಹಿಡಿಯುವ ಹೆಣ್ಣಿನ ಬಗ್ಗೆ ಬಹಳ ಯೋಚನೆ ಮಾಡ್ತಾರೆ. ಅವರಿಗೆ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಕಾರಣ ಹುಡುಕಿ ಅವರು. ಹಾಗಾಗಿ ಏನು ಮಾಡಬೇಕು, ಯಾವ ಕಾರಣಕ್ಕೂ ಅವನಿಗೆ ನಿರಾಕರಿಸುವುದಕ್ಕೆ ಅವಕಾಶವೇ ಇಲ್ಲದ ಇದ್ದ ಹಾಗಿದ್ದ ಒಂದು ಹರೆಯದವಳಾಗಿ ನಾನು ಒದಗಬೇಕು. ಹೇಗೂ ನಮಗೆ ಬೇಕಾದ ವಯಸ್ಸಿನಲ್ಲಿ ನಾವು ಕಾಣಿಸಿಕೊಳ್ಳುವುದಂತಾಗುವ ಸ್ವಲ್ಪ ಆಲೋಚನೆ ಮಾಡಿ ಸರಿಯಾದದನ್ನೇ ಮಾಡ್ಬೋದಲ್ಲ. ಹೌದು, ಬಂದದ್ದನ್ನೇ ಆಡಬೇಕಾದ ಅಗತ್ಯ ಇರುವುದಾದರೆ, ಒಪ್ಪಿಕೊಳ್ಳಬೇಕಾದಂತಹ ನಿರ್ಣಯ ಇರುವುದಾದರೆ ನಮಗೆ ನಿರ್ಣಯಿಸುವುದಕ್ಕಾಗುವುದಿಲ್ಲ, ಅವಕಾಶ ಇಲ್ಲ. ಈಗ ನಮಗುಂಟಲ್ಲ ಅವಕಾಶ. ಒಂದು 16 ಕಳೆದ ಹೆಣ್ಣಾದರೆ ಹೇಗೆ? 16 ಆದ ಮೇಲೆ 16 ಅಲ್ಲ, 16 ಆದ ಮೇಲೆ 16 ಅದು ಬೇಡ, ಅದು ಬೇಡ. 16 ಆದ ಮೇಲೆ 16
16 ಕಳೆಯುವುದು ಬೇಡ, ಹೀಗೆ ಮಾಡುವ 16 ನಿಲ್ಲಿಸುವ, ಆಗಲಿಕ್ಕಿಲ್ವ? 13 ತುಂಬ ಕಡಿಮೆ ಆಯಿತು. ಇದು ಪುನಃಸ್ವಯಂವರ ಅಲ್ಲ, ಪುನಃಸ್ವಯಂವರ ಅಲ್ಲ, ಶೂರ್ಪಣ. ಹಾಂ ಹಾಂ ಹಾಂ, ಅದೌದು, ಪುನಃ ಸ್ವಯಂವರ ಅಲ್ವಾ? ಇನ್ನು ನೀವು ಬೇರೆ ಹೇಳಬೇಡಿ. ಹಾಂ, ನೀವು ನಕಾರ ನಕಾರ ಅಲ್ಲ ಬೇರೆ ಬೇರೆ ಮಾಡಿ ಸರಿ ಹೇಳಬೇಕು, ಇಲ್ಲದಿದ್ದರೆ ಅರ್ಥ ಬೇರೆ ಆಗ್ತದೆ ಅದು. ಪುನಃಸ್ವಯಂವರಾಗಿ ಪುನಃಸ್ವಯಂವರ ಆಗುವುದು ಬೇಡ. ಇನ್ನು ಸರಿಯಾಗಿ ಹೇಳಿದ್ದೀರಿ, ಇನ್ನೂ ಹೇಳಬೇಕೋ ಪುನಃ ಪುನಃ ಸ್ವಯಂವರ. ಹೇಗೆ? ಶೂರ್ಪಣಕ್ಕಿಗೆ ಮಾತ್ರ ಅಲ್ಲ, ಅವನಿಗೂ ಪುನಃ ಅಲ್ಲ, ಇಬ್ಬರಿಗೂ ಪುನಃ ಅಲ್ವ? ಹಾಗಾಗಿ ಎರಡು ಕಡೆಯಿಂದ ನೋಡೋಕೆ ಪುನಃ ಪುನಃ ಸ್ವಯಂವರ. ಓಯ್, ಇವ ನಮಗೆ ಗುರ್ತಾ ಇದ್ದ ಹುಡುಗನೇ. ಹೌದು, ನನಗೆ ಇಷ್ಟರವರೆಗೆ ಆಲೋಚನೆ ಆಗಲಿಲ್ಲ ಅದು. ಇವ ಜನ ಯಾರು ಅಂತಲೇ ಗೊತ್ತಾಯ್ತು ನಮಗೆ. ಇವನಿಗೆ ತುಂಬ ಸಣ್ಣದು ಪ್ರಾಯ. ಹೌದಪ್ಪ, ಇವನಿಗೆ ತುಂಬ ಸಣ್ಣದಂತ, ಇವನ ಅಪ್ಪನಿಗೆ ನಮಗಿಂತ ಕಡಿಮೆ. ಇವ ನಮ್ಮ ದಶರಥನ ಮಗ ಅಲ್ವಾ? ಹೌದು ಹೌದಪ್ಪ, ನಮ್ಮ ದಶರಥ ನಮಗೆ ಸಂಬಂಧ ಇಲ್ಲ. ಈಗ ನನಗೆ ನೆನಪ ಅದು, ಇಲ್ಲಿ ಮೊನ್ನೆ ಕಾಡಿನಲ್ಲಿ ಸಂಚರಿಸುವಾಗ ಋಷಿ ಮುನಿಗಳೆಲ್ಲ ಅಲ್ಲೆಲ್ಲ ಆಡ್ತಾ ಇರುವುದನ್ನು ಕೇಳಿದೆ. ರಾಮ 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 ಅದು ಇವ. ಓಹೋ, ನನಗೆ ಇವನ ರೂಪ ನೋಡುವಾಗ ಅದು ಯೋಚನೆ ಮರೆತು ಹೋದದ್ದು, ಈಗ ನೆನಪಿಗೆ ಬಂತು. ಹಾಗಿದ್ರೆ 16 ಹೆಚ್ಚು ಮಾಡುವಾಗಿಲ್ಲ, ತುಂಬ ಸಣ್ಣ ಮಾಮ, ಅವನಿಗೆ ಹೊಂದಿಕೆ ಆಗಬೇಡುವ, ಹಾಗಾಗಿ 16 ಸಾಕು. ಇವ ಮೊನ್ನೆ ಮೊನ್ನೆ ಹುಟ್ಟಿದಮ್ಮ, ಹುಟ್ಟಿದ ಮರುದಿವಸ ಮದುವೆ ಆದ್ದು, ಮದುವೆ ಆದ ಮರುದಿವಸ ಕಾಡಿಗೆ ಬಂದದ್ದು. ಇಲ್ಲ, ಮರುದಿವಸ ಅಂದರೆ ಮರುದಿವಸವಲ್ಲ, ಹೀಗೆ ಕೆಲವೇ ವರ್ಷಗಳ ಅಂತರದಲ್ಲಿ. ನಾವೆಲ್ಲ ಸಾವಿರ ಸಾವಿರ ವರ್ಷಗಳ ಆಯುಷ್ ಮುಗಿಸಿ ಆಯ್ತು ಇಲ್ಲಿ. ಇವ ಮೊನ್ನೆ ಮೊನ್ನೆ ಬಂದವ, ಇವನಿಗೆ ಒಂದು ಶತಮಾನವೇ ಆಗಲಿಲ್ಲ, ತುಂಬ ಸಣ್ಣವ ಇವ. ಇವನ ಮುಂದೆ 116 ಆದರೆ ಆಗುದಿಲ್ಲ, 16. 16 ವರ್ಷದ ಹೆಣ್ಣು ಷೋಡಶ. ಷೋಡಶಕ್ಕೆ ಬಂದದ್ದು ಅಂತ ಗೊತ್ತಾಗಬೇಕು ಮಾತ್ರ ಅವನಿಗೆ ಅಲ್ಲಿ. ಯಾಕಂತೇಳಿದ್ರೆ 17 ಆಯಿತು ಅಂತಂದರೆ ಹೆಚ್ಚಿಗೆ ಅಂತ ತಿರಸ್ಕರಿಸಿ ಅವನು. 15 ಅಂತ ಹೇಳಿದ್ರೆ ಪ್ರಾಯ ಆಗಲಿಲ್ಲ ಅಂತ ಬಿಟ್ಟನು, ಹಾಗೆ 16 ಸರಿ. ಹಾ ಹಾ ಹಾ, ನೋಡಿ, ನಾವು ಹೀಗಾಗಬೇಕು ಅಂತ ಸಂಕಲ್ಪಿಸಿದ್ದೇ ಸಂಕಲ್ಪಿಸಿದ್ದು. ನಮ್ಮ ಹೃದಯಕ್ಕಾದ ಮುದವೆ ನಮ್ಮ ಅಲಂಕಾರವಾಗಿ ಬದಲಾಗಿದೆ. ನಮ್ಮ ಶೃಂಗಾರ ಅಂದರೆ ಮತ್ತೆ ನಾವು ಶೃಂಗಾರ ಮಾಡಿಕೊಳ್ಳಿಕ್ಕೆ ಅಂತ ಇಲ್ಲ. ಮುಖಕ್ಕಷ್ಟು ಮೆತ್ತುವುದು, ಆಮೇಲೆ ತಲೆಗಷ್ಟು ಹಚ್ಚುವುದು, ಮೈ ಅಲಂಕಾರ ಹೆಚ್ಚಲಿಕ್ಕೆ ಬೇಕಾಗಿ ಏನೇನೇನಾದರೂ ಹಚ್ಚುವುದು, ಇದೆಲ್ಲ ಇಲ್ಲ. ಮನದಲ್ಲಿ ಆ ಭಾವ ಬಂದದ್ದೇ ನಾವು ತಳೆದ ಮುದ ಕಾರಣವೇ ಹದವಾದ ಅಲಂಕಾರವಾಗಿ ಬದಲಾಗಿದೆ. ಮುದದಿಂದಲೇ ಶೃಂಗಾರಗೊಂಡದ್ದು. ಅವನು ನೋಡಿದರೆ ಹೇಳಬೇಕು ಕವಿ ಹೃದಯದ ಮಾದರೆ. ಅಬ್ಬಬ್ಬಬ್ಬಬ್ಬ, ಲೋಕದ ಸರ್ವ ಸಂತೋಷವೇ ಹೆಣ್ಣಾಗಿ ನನ್ನ ಕಣ್ಣ ಮುಂಭಾಗದಲ್ಲಿ ನಿಂತಿದೆಯೋ, ಹಾಗೆ ಕಾಣಬೇಕು ಅವನಿಗೆ. ಹಾಗೆ ಎಲ್ಲಿ ನೋಡಿದರೂ ಒಂದು ಕೊರತೆ, ಛೇ ಇದಕ್ಕೆ ಇದು ಸಾಲದು ಅಂತ ಹೇಳುವಾಗಿದ್ದ ಸ್ಥಿತಿ, ಅಥವಾ ಇದಕ್ಕೆ ಇದು ಹೆಚ್ಚಾಯಿತು ಅಂತ ಕಾಣುವ ಬಗ್ಗೆ ಯಾವುದು ಬರಕೂಡದು. ಹದವರಿತು ನನ್ನ ಸೌಂದರ್ಯವನ್ನು ನಾನು ಸಿದ್ಧಪಡಿಸಿಕೊಂಡಿದ್ದೇನೆ. ಇನ್ನು ಸ್ವಲ್ಪ ಜಾಗ್ರತೆ ಬೇಕು. ಮೊದಲಾದರೆ ನಮಗದು ಅಭ್ಯಾಸ. ನಾವು ಹಸಿವಾದರೂ ಬೊಬ್ಬೆ ಹಾಕುವುದು, ಸಂತೋಷ ಆದರೂ ಬೊಬ್ಬೆ ಹಾಕುವುದು, ಇನ್ನೂ ಜಾಗ್ರತೆ ಬೇಕು. ಈ ವೇಷ ಮಾಡುವುದು ದೊಡ್ಡದಲ್ಲ, ಅದನ್ನು ನಿರ್ವಹಿಸುವುದು ಕಷ್ಟ ಆಗುವುದು. ನಮಗೆ ಎಲ್ಲಿಯಾದರೂ ಪಕ್ಕನೆ ಆವೇಶ ಬಂದರೆ ನಮ್ಮ ಸ್ವರ ಬದಲಾಗುತ್ತದೆ. ಬಹಳಷ್ಟು ಜಾಗರೂಕಳಾಗಿ ವ್ಯವಹರಿಸಬೇಕು. ಯಾಕಂದರೆ ಮನುಷ್ಯರೊಂದಿಗಿನ ವ್ಯವಹಾರ, ಇನ್ನೊಬ್ಬರನ್ನು ಸಣದು ಮಾಡಲಿಕ್ಕೆ ಬಹಳ ಬುದ್ಧಿವಂತರು ಅವರು. ಮನುಷ್ಯರು ಬೇಗ ಸಣದು ಮಾಡಿಬಿಡ್ತಾರೆ. ನಾವು ಸಣದಾಗಿ ಹೋದೆವೋ ಅಂತ ನಮಗೆ ಕಂಡ್ರೆ ನಮಗೆ ಸಿಟ್ಟು ಬರ್ತದೆ, ಸಿಟ್ಟು ಬಂದರೆ ನಮ್ಮ ಬಣ್ಣ ಬೇರೆ ಆಗ್ತದೆ. ಹಾಗಾಗಿ ಯಾವ ಕಾರಣಕ್ಕೂ ಸಿಟ್ಟೊಂದು ಬರಬಾರ್ದು, ಎಷ್ಟು ಸಂಯಮ ಇದ್ದರೂ ಸಾಲದು. ಇದೇ ಕಷ್ಟ ಆಗೋದು. ಈಗ ನಮಗೆ ಇದನ್ನು ಒಂದು ಒಪ್ಪಿ ಅಭ್ಯಾಸ ಇಲ್ಲ ಬದುಕಿನಲ್ಲಿ, ಸಂಯಮ. ಹಾಗಾಗಿ ಜಾಗರೂಕಳಾಗಿ ವ್ಯವಹರಿಸಬೇಕಾಗಿದೆ. ನೋಡುವ, ಹದವಾದ ನಡಿಗೆ ಪೂಗೋಲ ನುರು ಪಟ್ಟದಾನೆ, ಮನ್ಮಥನ ಪಟ್ಟದಾನೆಯೋ ಬಂದಿದೆ ಅಲ್ಲ,
ಪಟ್ಟದಾನ ಬಂದಿದೆ ಅಂತ ಅವನು ತಿಳ್ಕೊಂಡ್ರೆ ಮಾಡಲಿ ಒಂದು ಸವಾರಿ, ನಮ್ಮದೇನು ತೊಂದರೆ ಇಲ್ಲ, ಸಂತೋಷ. ಆ ಬಗೆಯಿಂದ ಹದವಾಗಿ ಹೋಗಬೇಕು. ಹೇಗೂ ಅವನ ಮುಂಭಾಗದಲ್ಲಿ ಸಣ್ಣವಳಾಗಿಯೇ ಮತ್ತೆ ದೊಡ್ಡವಳಾಗಬೇಕು ಅಂತ ಹೊರಟವಳು ನಾನು. ಸಣ್ಣವಳಾಗುವ ಕೆಲಸ ಕೇವಲ ವಯಸ್ಸಿನಿಂದ ಮಾತ್ರ ಅಲ್ಲ, ವ್ಯವಹಾರದಲ್ಲಿಯೂ ಸಣ್ಣವಳಾಗಬೇಕು. ಹಾಗಾಗಿ ಕೈ ಮುಗಿಯಲೇಬೇಕು. ನೋಡುವ ಕರವ ಮುಗಿದಳು ನಮಸ್ಕಾರ 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 ಕರವ ಮುಗಿದಳು ಬಳಿಕ ಕಳ್ಳು ರಘುಪತಿಯ ಅರೋಹಿದಳು ಕಾರ್ಯಗಳ ಅಂತರ ಸ್ಥಿತಿಯ ಕರವ ಮುಗಿದಳು ರಾಘವ ಮುಗಿದುಕೊಂಡಿದ್ದೇನೆ. ಯಾರದು? ಓಹ್, ನೀನಾ? ಇಲ್ಲ, ನೀನು ಹಳೆ ಗುರುತದವ್ರ ತ ಮಾತಾಡಿದಾಗ ಮಾತಾಡ್ತೀನಿ. ಅಲ್ಲ ಅಲ್ಲ, ಬೇರೆ ನಿರೀಕ್ಷೆ ಇದ್ದವರಲ್ಲಿಗೆ ನೀ ಬಂದಾಗ, ನಿನ್ನಂಥವಳು ಬಂದಾಗ ಆ ಉದ್ಗಾರ ಬಂದು ಹೋದದ್ದಷ್ಟೇ. ಬೇರೆ ನಿರೀಕ್ಷೆ? ಹೌದೌದು, ಬೇರೆ ಯಾರೋ ಬರ್ತಾರೆ ಅಂತ ನಿರೀಕ್ಷೆ ಇತ್ತು, ನೀ ಬಂದೆ ಅಲ್ಲ.
ಹಾಗೆ ನೀನು ಅಂತ ಕೇಳಿದ್ದಷ್ಟು. ಆಗಲಿ, ಹಾಗಿದ್ರೆ ಯಾರೂ ಬರುವುದಿಲ್ಲ ಅಂತ ಒಂದು ನಿರೀಕ್ಷೆಯಲ್ಲಿ ಇರಲಿಲ್ಲ. ಇಲ್ಲ, ಯಾರೂ ಬಾರದ ನಿರೀಕ್ಷೆಯೂ ಇಲ್ಲ ನನಗೆ. ಬರ್ತಾರೆ ಅಂತ ನಿರೀಕ್ಷೆ ಇತ್ತು. ಹೌದು, ಆದ್ರೆ ಯಾರು ಯಾವಾಗ ಬರ್ತಾರೆ ಅಂತ ನಿರೀಕ್ಷೆ ಇರಲಿಲ್ಲ. ಬಹುಶಃ ಈ ರೂಪದಿಂದ ನಿನ್ನಂಥವಳು ಹೀಗೆ ಬರ್ತೀನಿ ಅಂತ ನಿರೀಕ್ಷೆ ಇಲ್ಲ. ಇಲ್ಲ, ಈ ರೂಪದಿಂದ ಅಂದ್ರೆ ಮತ್ತೆ ಬೇರೆ ಬೇರೆ ರೂಪ ಉಂಟು ನನಗೆ. ಅಲ್ಲ, ಕೆಲವೊಮ್ಮೆ ನಾವು ಮೊದಲು ಸ್ವರವನ್ನು ಕೇಳಿದರೆ ಆ ಸ್ವರವನ್ನು ಆಧರಿಸಿ ಒಂದು ರೂಪಕಲ್ಪನೆ ಬರ್ತದೆ. ನೀನೆಂಥದ್ದು ಅರ್ಥ ಆಗದಾಗ ಮಾತಾಡ್ತೀಯಲ್ಲ. ನಿನಗೆ ಕೇಳಲಿಲ್ಲ ಏನು ಸ್ವರ? ಏನು ಸ್ವರ? ಅಲ್ಲ, ಅಟ್ಟಹಾಸ ಕೇಳಿತ್ತು. ಎಲ್ಲಿ ಎಲ್ಲಿ ಅಂತ ಗೊತ್ತಿಲ್ಲ. ಯಾವ ದಿಶೆಯಿಂದ ಆಕೃತಿ ಮುನ್ನಡೆದು ಬಂದರೂ ನೋಡುವುದಕ್ಕೆ ಸಿದ್ಧನಾಗಿ ನಿಂತವನು ನಾನು. ಹೋ, ಈಗ ನನಗೆ ಅರ್ಥ ಆಯ್ತು. ನಿನಗೆ ಬಹುಶಃ ಆ ಅಟ್ಟಹಾಸ ಕೇಳಿರ್ಬೇಕು. ಆ ಅಟ್ಟಹಾಸ ಅಂದ್ರೆ ನೀನು ಯಾವ ಅಟ್ಟಹಾಸದ ಬಗ್ಗೆ ಹೇಳುದು? ಅಲ್ಲ, ಇಲ್ಲಿ ಒಂದು ಯಾವಾಗಲೂ ಕೇಳುವ ಅಟ್ಟಹಾಸ ಉಂಟು. ಯಾವ್ದರದ್ದು? ಒಬ್ಳು ರಕ್ಕಸಿ. ರಕ್ಕಸಿಯದ್ದು? ನಿನಗೆ ಪರಿಚಯ? ಪರಿಚಯ ಅಂದ್ರೆ ರಕ್ಕಸಿ ಅಟ್ಟಹಾಸ ಅಂತ ಪರಿಚಯ ಅಷ್ಟೇ. ಅಷ್ಟೇ ಅಷ್ಟೇ, ರಕ್ಕಸಿಯ ಪರಿಚಯ ಇಲ್ಲ. ದಿನ ಅದು ಕೇಳುವ ಅಟ್ಟಹಾಸವಾದ್ದರಿಂದ ನಾವು ಅಟ್ಟಹಾಸ ಪ್ರಾರಂಭ ಆಗುವ ಕಿವಿ ಮುಚ್ಚಿಕೊಳ್ಳುತ್ತೇವೆ. ಅದೇ ನಾವು ಅದರ ಬಗ್ಗೆ ಕಿವಿ ಕೊಡುವುದು. ನಿನಗೆ ಕೇಳಲಿಕ್ಕಾಗದ ಅಟ್ಟಹಾಸ ಅಲ್ಲ. ಆಗಲ್ಲ, ನಾವು ಅದಕ್ಕೆ ಕಿವಿಯೇ ಕೊಡುವುದಿಲ್ಲ. ಮತ್ತೆ ಅದು ಅಟ್ಟಹಾಸ ಮಾತ್ರ ಕೊಡೋದು, ಬೇರೆ ಏನು ತೊಂದರೆ ಇಲ್ಲ ಅದರದ್ದು. ಹೌದಾ? ಹೌದು, ಹಾಗಾಗಿ ಸಮಸ್ಯೆ ಇಲ್ಲ. ಮತ್ತೆ ನಮಗೆ ಈ ಕಾಡು ಪರಿಚಯವಾದಷ್ಟು ನಿನಗಾಗಲಿಲ್ಲ. ಇಲ್ಲವಪ್ಪ, ನೀನು ಬಹುಶಃ ಇತ್ತೀಚೆಗೆ ಬಂದವ ಇರಬೇಕು. ಹೌದು, ಹೆಚ್ಚು ಸಮಯ ಆಗಲಿಲ್ಲ ಅಲ್ವಾ? ಹೌದೌದು, ಪರಿಚಯ ಮಾಡಿಕೊಳ್ತಾ ಇದ್ದೇನೆ. ಅಲ್ಲ, ಒಳ್ಳೇದು 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 ಒಳ್ಳೇದು. ಆದರೂ ಇಲ್ಲಿಯ ತನಕ ಪರಿಚಯ ಆದದ್ದರಲ್ಲಿ ನೀನಿಲ್ಲ. ಇಲ್ಲಪ್ಪ, ಯಾಕೆ ಅಂದರೆ ಇಲ್ಲಿ ಇರುವುದೆಲ್ಲ ನಿನಗೆ ಇನ್ನೂ ಪೂರ್ತಿ ಪರಿಚಯ ಆಗಲಿಲ್ಲ. ಅಲ್ಲ, ಆಗಲಿಲ್ವೇ? ಆದ್ದರಿಂದ ನೀನೀಗ ಇತ್ರ ತನಕ ಪರಿಚಯ ಆದದ್ದರಲ್ಲಿ ನೀನಿಲ್ಲ ಅನ್ನುವಲ್ಲಿಗೆ ಮುಗಿಲಿಲ್ಲ, ಇನ್ನೂ ಉಂಟು ಕೆಲವು ಪರಿಚಯ ಆಗಲಿಕ್ಕೆ. ಹೌದಾ? ಅನೇಕ ಜನ ಪರಿಚಯಕ್ಕೆ ತಮ್ಮನ್ನು ತಾವು ಒಡ್ಡಿಕೊಳ್ಳಿಲ್ಲ. ಹ್ಮ್, ಅಂದ್ರೆ ನಮ್ಮ ಪರಿಚಯ ಆಗಲಿ ಇವನಿಗೆ ಅಂತ ಒಡ್ಡಿಕೊಳ್ಳೋದು ಉಂಟ. ಈಗ ಅವ್ರು ಕಾಣಿಸಿಕೊಳ್ಳದೆ ಇದ್ರೆ ಪರಿಚಯ ಆಗೋದಿಲ್ಲ. ಹೌದಾ? ಕೆಲವರೆಲ್ಲ ಮತ್ತೆ ಹಾಗೆ ಆ ಕೆಲಸ ಇರಲಿ ಇಲ್ಲದೆ ಇರಲಿ, ಅಗತ್ಯ ಇರಲಿ ಇಲ್ಲದೆ ಇರಲಿ, ಒಂದು ಕಾಣಿಸಿಕೊಳ್ಳಿಕ್ಕೆ ಪರಿಚಯ ಇರಲಿ ಅಂತ, ಕಾಣಿಸಿಕೊಳ್ಳಿಕ್ಕೆ ಅಂತ ಬರೋದು. ಆಗ್ಲಿಕ್ಕೆ ಹೋಗ್ಲಿಕ್ಕೆ ಕೆಲಸ ಎಂತದ್ದು ಇಲ್ಲ, ಸುಮ್ಮನೆ ವಾ ನಮಸ್ಕಾರ ನಾವು ಯಾರು ಗೊತ್ತಾಯ್ತಾ ಇಷ್ಟು ಹೇಳುದು ಮತ್ತೆ ಹೋಗುದೆ ಅವರು ಕಾಣಿಸಿಕೊಳ್ಳಿಕ್ಕೆ. ನಮಗೆ ಹಾಗೆಲ್ಲ ಇಲ್ಲ, ನಾವು ಕೆಲಸ ಇದ್ರೆ ಮಾತ್ರ ಕಾಣಿಸಿಕೊಳ್ಳು. ಈಗ ನೀ ಕೆಲಸ ಇದ್ದು ಬಂದದ್ದ? ನಮ್ಮ ಕೆಲಸಕ್ಕೆ ಬೇಕಾಗಿ ಮಾತ್ರ ನಾವು ನಮಸ್ಕಾರ ಕೊಡುವ ಅಲ್ಲ. ಅಲ್ಲದ್ರೆ ಸುಮ್ಮನೆ ಬಂದೆಲ್ಲ ನಾವು ಹಾಗೆ ಯಾರಿಗೂ ರಗಳೆ ಮಾಡುವ? ಆಗ್ಲಪ್ಪ, ಯಾರ್ಯಾರ ಕೆಲಸಕ್ಕೆ ಅಲ್ಲೋ, ಅಲ್ಲ ನಿನ್ನ ಕೆಲಸಕ್ಕೆ ಅಲ್ಲೋ. ಹೌದು, ಹಾಗೆಂದ್ರೆ ನಮ್ಮ ಕೆಲಸಕ್ಕೆ ಬೇರೆ ಯಾರನ್ನು ನಾವು ನಂಬುವುದಿಲ್ಲ. ನಮ್ಮ ಕೆಲಸಕ್ಕೆ ನಾವೇ ದುಡಿಸಿಕೊಳ್ಳುವವರು. ನಮ್ಮನ್ನು ನಮ್ಮ ತಲೆಗೆ ನಮ್ಮದೇ ಕೈ. ಓ, ನಾನು ಬೇರೆಯೇ ಮಾತಾಡಿದೆ, ಬೇಕಾದ್ದೇ ಹೇಳಲೇ ಇಲ್ಲ. ನಾನೇ ಬೇರೆ ಮಾತಾಡಿಸಿದ್ನು ಅಂತ. ನೀ ಬಂದೇನೋ ನಮಸ್ಕಾರ ಮಾಡುವಾಗ ಬೇರೆ ನಿರೀಕ್ಷೆಯಲ್ಲಿದ್ದವ ಬೇರೆ ಮಾತಾಡಿಸಿಬಿಟ್ಟು. ಅಲ್ಲ, ನೀನಿನ್ನು ಎಷ್ಟು ಬೇರೆ ಮಾತಾಡಿಸಿದ್ರು ನಾನು ಬೇರೆ ಹೋಗ್ಲಿಕ್ಕಿಲ್ಲ. ನಾನು ಬಂದ ವಿಷಯ ಹೇಳಿಯೇ ಹೋಗೋದು ಅಂತ ಆಲೋಚನೆ ಮಾಡಿಯೇ ಬಂದದ್ದು. ಸರಿ, ಕೇಳುವ, ಇದು ಮುಗಿದಿದೆ. ಅದೆಂತದ? ಅಲ್ಲ, ನನ್ನ ಕೈ ಎಂಬುದು ಕಾಣಿಸಿ, ಕರಗಳ ಮುಗಿದಿದ್ದೇನೆ ಎಂಬುದನ್ನು ಮಾತಿನ. ಹೌದು, ಕರಗಳೆರಡೂ ಮುಗಿದಿವೆ ಅಂತ. ಸರಿ, ಹೌದು. ಇದು ರಾಘವ. ಏನು? ಆ, ನಾನು ಅನುಮಾನದಲ್ಲಿ ಹೇಳಿದ್ದು ಹೌದು ಅಲ್ವಾ ಅಂತ ಗೊತ್ತಿಲ್ಲ ನನಗೆ ಪೂರ್ತಿ. ಅಲ್ಲ, ನಾನು ಅದು ನಿವಾರಿಸಲಿಕ್ಕೆ ಏನು ಅಂತ ಕೇಳಿದ್ದೆ. ಅಲ್ಲ, ಅದು ಒಳ್ಳೇದಾಯ್ತು, ಈಗ ನನಗೆ ಗೊತ್ತಾಯ್ತು. ಈಗ ನನಗೆ ಬೇಕಾದ ಜನ ಹೌದು ಅಂತ ಗೊತ್ತಾಯ್ತಲ್ಲ. ಹೌದೌದು, ನಾನು ಅದು ತಿಳಿಯುವುದಕ್ಕೆ ಬೇಕಾಗಿ ಹೇಳಿದ್ದು. ಇಲ್ಲದಿದ್ರೆ ನಿನ್ನ ಹೆಸರು ಹೇಳಬಾರ್ದಪ್ಪ. ನಾನು ನಿನ್ನ ಹೆಸರು ಹೇಳಬಾರ್ದು ನಾನು? ಹಾ, ಅದೇ ನನ್ನ ಹೆಸರು ನೀನು ಹೇಳಬಾರ್ದು ಅಂತ. ಪತಿ, ನೀನು ನರಪತಿ ಅಲ್ವಾ? ನರಪತಿ ಅಂತ ಗುರುತಿಸಲ್ಪಟ್ಟ. ಅದು ಕೆಲವು ಸಲ ಹಾಗೆ ಆಗ್ತದೆ, ಒಂದು ಉತ್ತಮವಾದ ಮನೆತನದಲ್ಲಿ ಹುಟ್ಟಿದವರೆಲ್ಲ ಅಧಿಕಾರ ಏರಿ ಆಗಬೇಕು ಅಂತಿಲ್ಲ, ಹುಟ್ಟಿನಿಂದಲೇ ಅವರಿಗೆ ಅಧಿಕಾರ ಬರೋದು ಅಂತ. ಕೆಲವು ಮನೆತನದಲ್ಲಿ ಆಗುಂಟು. ಹೌದು, ಈಗ ಮೀನಿನ ಮರಿಗೆ ಯಾರಾದರೂ ಈಜಲಿಕ್ಕೆ ಕಲಿಸಲಿಕ್ಕೆ ಉಂಟ? ಇಲ್ಲ, ಹುಟ್ಟುವಾಗಲೇ ಬರ್ತದೆ ಅದು. ಒಂದು ಅರಸನ ಮಗನಾದವನಿಗೆ ಯಾವಾಗ ಪಟ್ಟ ಕೇಳಲಿಕ್ಕಿಲ್ಲ, ಹುಟ್ಟುವಾಗಲೇ ಉಂಟು ಅಂತ ಲೆಕ್ಕ. ಆ ಲೆಕ್ಕದಲ್ಲಿ ನೀನು ನರಪತೆ. ನಿನ್ನಂಥವನ ಹೆಸರನ್ನು ಹೇಳಿ ನಾನು ಕರೆಯಕೂಡದು. ನಾನೀಗ ನರವರ್ಗದಿಂದಲೇ ದೂರವಾಗಿ, ಅಂದ್ರೆ ಇಲ್ಲಿಲ್ಲ ಅಂತಲ್ಲ, ಜನ ನಿಬಿಡವಾಗಿರುವ ಪ್ರದೇಶದಿಂದ ದೂರವಾಗಿ ಇಲ್ಲಿರುವುದರಿಂದ ಈಗ ನಾನು ಪತಿ ಅಂತಂದ್ರೆ ಅರ್ಥ ಆಗ್ತದೆ. ನರಪತಿ ಅಂತಂದಾಗ ಪಕ್ಕ ಯಾವುದರ ಬಗ್ಗೆ ಹೇಳುವುದು ಅಂತ ಯೋಚನೆ ಆಗ್ತದೆ ಅಷ್ಟೆ. ಅಲ್ಲ, ನೀನು ಹೆಸರು ಹೇಳಬಾರದವಳು ಅಂತಂದಾಗ ಅದು ಯಾವ ವರ್ಗದವಳು ಅಂತ ಆಯ್ತು ನನಗೆ. ಹೌದು, ಈಗ ಎಷ್ಟು ಮಂದಿಗಳಿಗೆ ಪತಿ ಆದದ್ದರಿಂದ ದೊಡ್ಡ ಪತಿ ಅಂತ ಆಗ್ಲಿಕ್ಕೆ ಉಂಟ? ಅದಿಲ್ಲ, ಇಲ್ಲ. ಈಗ ಒಬ್ಬನಿಗೆ ಪತಿ ಆದರೂ ಪತಿಯೇ. ಮತ್ತೆ ನಾನು ದೊಡ್ಡದಾಗುವುದಕ್ಕೆ ಅಂತ ಎಷ್ಟೆಷ್ಟದಕ್ಕೋ ಪತಿ ಆಗುವುದಕ್ಕೂ ಇಲ್ಲ ಅಲ್ವಾ? ಒಬ್ಬನೇ ಪತಿ, ಒಬ್ಬಳೆ ಒಬ್ಬನಿಗೆ ಪತಿ ಆದರೂ ಪತಿಯೇ. ಹೌದೌದು ಅಲ್ವಾ? ಹೌದು.
ಅನೇಕರಿಗೆ ಪತಿಯಾದರೂ ಪತಿಯೇ, ಅದು ಪತಿ 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 ಆಗ್ಲಿಕ್ಕಿಲ್ಲ. ಹಾಗಾಗಿ ನರಪತೆ ಈಗ ಎಷ್ಟು ಮಂದಿಗಳಿಗಾದ್ರೆ ಈಗ ಈ ಕಾಡಿಗೆ ಬಂದ ಮೇಲೂ ನಿನ್ನ ಹುಟ್ಟುಗುಣ ಬಿಟ್ಟೋಗ್ಲಿಲ್ಲ ನೋಡು. ಸಾಧಾರಣವಾಗಿ ದೋಷ ಹೇಳುವಾಗ ಹೇಳುದು ಆ ರೂಢಿ, ಹುಟ್ಟುಗುಣ ಬಿಟ್ಟೋಗ್ಲಿಲ್ಲ ಅಂತ. ಅದು ಗುಣದ ಬಗ್ಗೆ ಹೇಳುವಾಗ ಆ ಪ್ರಯೋಗ ಕಡಿಮೆ. ಹೌದಾ? ಅಲ್ಲ, ದೋಷದ ಬಗ್ಗೆ ಹೇಳುವಾಗ ಅದು ಹುಟ್ಟುಗುಣ, ಅದು ಬಿಟ್ಟೋಗುದಿಲ್ಲ. ದೋಷದ್ದು ನಾನು ಹೇಳಲಿಕ್ಕೆ ಇಲ್ಲ, ನೀ ಗುಣದ್ದು ಹೇಳು. ಹೌದೌದು, ಹುಟ್ಟುಗುಣ ಬಿಟ್ಟೋಗ್ಲಿಲ್ಲ ಅಂದದ್ ಯಾವುದು? ಹುಟ್ಟಿನಿಂದಲೇ ನಿನಗೆ ಸಿದ್ಧವಾದ ಒಂದು ಸ್ವಭಾವ. ಏನದು? ಪತಿತ್ವ. ಅದರ ಬಗ್ಗೆ ಹೇಳುದು, ಅದರ ಬಗ್ಗೆ. ಈಗ ಅದರ ಸುತ್ತವೇ ಇದ್ದೇನೆ ನಾನು. ಪತಿತ್ವದ ಬಗ್ಗೆ ಹೇಳಿದ್ದು ಇಲ್ಲಿಗೆ ಬಂದ್ರು ನೀನು ನರಪತಿಯಾಗಿಯೇ ಗುರುತಿಸಲ್ಪಟ್ಟಿದ್ದಿ. ಅಂದ್ರೆ ನಾನು ತಿಳಿದಾಗ ಅನೇಕ ಋಷಿಗಳೆಲ್ಲ ಹೇಳುದು ಕೇಳಿ ಗೊತ್ತಾದ್ ನನಗೆ. ಏನ್ ಹೇಳಿದ್ರು? ನಿನ್ನಲ್ಲಿ ನಾಥತ್ವವನ್ನು ಅವರು ಕಂಡುಕೊಂಡ್ರಂತೆ. ಮತ್ತೆ ನೀನು ಹತ್ತಿರ ಬಂದವರಿಗೆಲ್ಲ ಆಶ್ರಯ ಕೊಡುವವ ಅಂತ. ಅದೆಲ್ಲಲ್ಲೂ ಒಂದು ಪತಿತ್ವದ ಲಕ್ಷಣ. ಅದನ್ನು ನೀನು ಎಲ್ಲಿಗೆ ಹೋದ್ರೂ ಬಿಡ್ಲಿಲ್ಲ. ಸಾಮಾನ್ಯವಾಗಿ ಮಾತಿಲ್ವೋ, ಆನೆ ಬಡವಾದ್ರೂ ಹಟ್ಟಿಯಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಲಾಯವೇ ಆಗಬೇಡ. ಆಗಬೇಕಷ್ಟೇ, ಆನೆ ಅಲ್ವಾ, ಸಣ್ಣದಾಗಿದೆ. ಹೌದು, ಆದ್ರೆ ಹಟ್ಟಿಗೆ ಒಳಗೆ ಬರೋದಿಲ್ಲಲ್ಲ. ಹಾಗೆ ನೀನು ಕಾಡಿಗೆ ಬಂದ್ರೇನು, ನಾಡಿಗೆ ಹೋದ್ರೇನು, ಒಟ್ಟಿಗೆ ಒಬ್ಬರಿದ್ರೇನು, ಅನೇಕರಿದ್ರೇನು, ಆ ಪತಿತ್ವದ ಗುಣ ಬಿಟ್ಟು ಹೋಗ್ಲಿಕ್ಕೆ ಉಂಟ? ಹಟ್ಟಿಯಲ್ಲಿರಬೇಕಾದ ದನ, ಹೌದು, ಲಾಯದಲ್ಲಿರಬೇಕಾದ ಆನೆ, ಅದು ಇದಕ್ಕೆ ಮಾತ್ರ ಸಂಬಂಧಿಸಿ ಅಲ್ಲ. ಈಗ ನೀನು ಹೇಳುವುದಕ್ಕೂ ಋಷಿಗಳು ಹೇಳುವುದಕ್ಕೂ ಒಂದು ವ್ಯತ್ಯಾಸ ಉಂಟು. ಈಗ ಅವರು ಪತಿ ಅಂತಂದಾಗ, ನರಪತಿ ಅಂತಂದಾಗ ಏನು ಅನ್ನಿಸುವುದಿಲ್ಲ. ನೀನು ಹಾಗೆ ಹೇಳಿದಾಗ ನೀ ಪಾಲಕ ಅಂತ ಹೇಳುವುದೇ ಸರಿ, ನಿನಗೆ ಅರ್ಥ ಅಲ್ವ ಬೇಕಾದದ್ದು? ಅಲ್ಲ, ನಾನು ಅದಕ್ಕೆ ನೀನಿನ್ನು ನಾನು ಹೇಳಿದ್ದನ್ನು ಬೇರೆ ಬೇರೆ ಅರ್ಥದಲ್ಲೆಲ್ಲ ಆಲೋಚಿಸಲಿಕ್ಕೆ ಅನುಕೂಲ ಆಗುವ ಸಂದರ್ಭ ಬರಬಾರ್ದು ಅನ್ನುವುದಕ್ಕೆ ನರಪತೆ ಅಂದದ್ದು. ಇಲ್ಲದಿದ್ರೆ ಯಾವುದರ ಪಾಲಕ ಅಂತ ಮತ್ತೆ ಪ್ರಶ್ನೆ ಬೇಡ ಅಂತ. ಇಲ್ಲದಿದ್ರೆ ನಾನು ಮೊದಲೇ ಪತೆ ಅಂತ ಅಷ್ಟೇ ಹೇಳಿ ನಿಲ್ಲಿಸ್ತಿದ್ದೆ. ನನಗೆ ಯಾರನ್ನೂ ಗೊಂದಲಕ್ಕೆ ಹಾಕುವುದು ಉದ್ದೇಶ ಅಲ್ಲ. ಆಗ್ಲಪ್ಪ ಆಗ್ಲಿ, ಯಾಕಂದ್ರೆ ನಾನೇ ಗೊಂದಲವನ್ನು ಬಯಸುವವಳಲ್ಲ. ನಾನು ಸಣ್ಣದ ಅರಭ್ಯದಿಂದ ಹಾಗೆ ನಾನು ಸ್ವಲ್ಪ ಬೇರೆ ಎಲ್ಲರಿಗಿಂತ. ಈಗ ಒಂದು ಕೂಡು ಕುಟುಂಬದಲ್ಲಿ ಹುಟ್ಟಿದ್ರು ಮನೆಯಿಂದ ಸ್ವಲ್ಪ ಹೊರಗೆ ನಾನು. ಆ ಕುಟುಂಬದವಳಾದರೂ ಕೂಡ ಕುಟುಂಬದಿಂದ ಹೊರಗೆ. ಅಲ್ಲ, ಕುಟುಂಬದಿಂದ ನನ್ನ ಬಿಟ್ಟಿದ್ದಾರೆ ಅಂತಲ್ಲ. ಹಾಗಲ್ಲ, ನಾವು ಅದನ್ನಷ್ಟು ಹಚ್ಚಿಕೊಳ್ಳಿಕ್ಕಿಲ್ಲ, ನಾವು ನಮ್ಮಷ್ಟಕ್ಕೆ ಇರೋದು. ಈ ಬಗೆಯಿಂದ ನಾನು ಇದ್ದವಳು. ಆದ್ದರಿಂದ ಗೊಂದಲಕ್ಕೆ ಒಂದು ಅನುಮಾನಕ್ಕೆಲ್ಲ ಕಾರಣವಾಗುವ ಆಗಿದ್ದದ್ದು ನನ್ನ ಹತ್ರ ಹುಡುಕಿದ್ರೂ ನಿನಗೆ ಈಗ ಸಿಗ್ಲಿಕ್ಕೆ. ನಿನಗೆ ಕುಟುಂಬ ವ್ಯವಸ್ಥೆ ಒಂದು ಗೊಂದಲ ಕಾಣ್ತದೆ ಅಲ್ವಾ? ಅಲ್ಲ, ಗೊಂದಲ ಕುಟುಂಬವನ್ನು ಬಿಟ್ಟಿದ್ದವಳು, ಬಿಟ್ಟಿರುವುದೇ ಕ್ಷೇಮ ಕಾಣೋದು. ಈಗ ನೀನು ಯಾವ ಉದ್ದೇಶಕ್ಕೆ ನಾಡು ಬಿಟ್ಟು ಕಾಡಿಗೆ ಬಂದಿಯೋ ನನಗೆ ಗೊತ್ತಿಲ್ಲ. ಯಾರೋ ಇಲ್ಲಿ ಹೇಳಿದ್ರು ಎಂಥದ್ದೊಂದು ವ್ರತ ಅಂತೆ ಅದು. ಹೌದೌದು ಅಲ್ವಾ? ನಾನೆಲ್ಲ ಕೇಳಿ ಸಂಗ್ರಹ ಮಾಡಿದ್ದು. ಆ ಉದ್ದೇಶಕ್ಕಾಗಿ ನೀನು ಕಾನನಾಂತರವನ್ನು ಬಂದು ಸೇರಿದಮ್ಮ. ಪಿತೃವಾಕ್ಯ ಪರಿಪಾಲನವೆಂಬ ವ್ರತ. ಹಾ, ಯಾವ ವ್ರತವೇ ಆಗಿರಲಿ ಬಂದಿದ್ದಿ. ನಾನು ಆ ಬಗೆಯಿಂದಲ್ಲ ಕಾಡಿಗೆ ಬಂದವಳಲ್ಲ. ನಿನಗೆ ವ್ರತ ಅಲ್ಲ. ಹೌದು, ಈಗ ಯಥಾರ್ಥಕ್ಕಾದ್ರೆ ನನಗೆ ಹಿಂದೆ ಮುಂದೆ ಇದ್ದಾರೆ ಅಂತಲೇ ಒಪ್ಪಿಕೊಳ್ಳಿಕ್ಕೆ ನನಗೆ ಧೈರ್ಯ ಇಲ್ಲ. ಅಲ್ಲಿಗೆ ಬಂದಿದೆ ಏನೋ ಅರ್ಥ ಆಗೋದಿಲ್ಲ ನಮಗೆ. ಅಂದ್ರೆ ನಿನ್ನ ಬದುಕಲ್ವ? ದಾತಾರರು ರಕ್ಷಕರು ಎಲ್ಲ ಇಲ್ಲ ಅಂತ ಆಗಿದೆ. ನೀನು ಅನಾಥಳ? ಅಲ್ಲ, ಅನಾಥಳ ಅಂತ ಕೇಳಿದ್ರೆ ನಾನು ಸುಳ್ಳು ಹೇಳಿದಾಗ ಆಗ್ತದೆ. ಅಲ್ಲ, ನಾ ಕೇಳಿದ್ರೆ ನೀ ಸುಳ್ಳು ಹೇಳಿದಾಗ ಆಗಲ್ಲ. ಅನಾಥೆ ಅಂತ ಹೇಳಿದ್ರೆ ಅನಾಥೆ ಅಂತ ಅನಾಥಲ್ಲ ನಾನು. ಅನಾಥೆಗೆ ನನಗೆಲ್ಲ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಎಲ್ಲಿದ್ದಾರೆ ಗೊತ್ತಿಲ್ಲ ಅಂತ ಇದ್ದಾರೆ ಅಂತ ಇದ್ದಾರೆ. ಅಣ್ಣ ಇದ್ದಾನೆ, ಮತ್ತು ಅಣ್ಣಂದಿರಿದ್ದಾರೆ. ಅಲ್ಲ ಹೇಳಿ, ದೊಡ್ಡ ಕುಟುಂಬ? ದೊಡ್ಡ ಕುಟುಂಬ ಅಲ್ಲದೆ ದೊಡ್ಡ ಕುಟುಂಬದವರ ಮಗಳು ನಾನು. ಇದು ನನ್ನ ಮಾತನ್ನು ಆಲಿಸಬೇಕು, ಮತ್ತೊಮ್ಮೆ ಮುಗಿದಿದ್ದೇನೆ. ಆದೀತಪ್ಪ, ಶೃಣು ಮಮ ವಚನ. ಕಷ್ಟಪಟ್ಟು ಹೇಳಿದಾಗ ಉಂಟು ನೀನು. ಅಲ್ಲ, ಕಷ್ಟಪಟ್ಟು ಅಂತಲ್ಲ, ನೀ ಅದು ಹೇಳುವಾಗ ನಿನ್ನ ಮುಖ ಮುಂದೆ ಬರುವುದೆಲ್ಲ ನೋಡುವಾಗ ಸ್ವಲ್ಪ ಕಷ್ಟ ಆಗ್ತದ ಅಂತ ಹೇಳಿ. ಅಲ್ಲ, ನನಗದು ಆ ಶಬ್ದದಲ್ಲೇ ಬಹಳ ಪ್ರೀತಿ ಅದು. ಹೌದು, ಶೃಣು ಅಂತ ಹೇಳೋದು. ಅದೇ ಹೌದು, ಸ್ವಲ್ಪ ಅದು ನಿನಗೆ ಹೇಳಿ ಅಭ್ಯಾಸ ಇಲ್ಲದ ಶಬ್ದ ಕಾಣುತ್ತದೆ, ಸ್ವಲ್ಪ ಹೆಚ್ಚೆ ಮುಂದೆ ಬರ್ತದೆ ಅಂತ. ಹೌದು, ಸ್ವಲ್ಪ ಶೃಣು ಅಂತ ಹೇಳುವಾಗ. ಅಲ್ಲ, ತುಟಿ ಮುಂದೆ ಬರ್ತದಲ್ಲ? ಹೌದು, ಸ್ವಲ್ಪ ಹೆಚ್ಚೆ. ಹೌದು, ನಿನ್ನದಷ್ಟು ಬರುವುದಿಲ್ಲ ಮುಂದೆ. ಇಲ್ಲ ಇಲ್ಲ, ನಿನ್ನದು ಬರ್ತಿದ್ರೆ ಸರಿ ಆಗ್ತಿತ್ತು. ಅದೇ ನಮಗೆ ಶೃಣು ಅಂತ ಹೇಳುವುದರಿಂದ ಯಾವ ಅರ್ಥ ಸ್ಮರಣೆ ಆಗಬೇಕು ಅಂತ ಸ್ಪಷ್ಟ ಇದ್ದದ್ರಿಂದ, ಅದು ಹೇಳಲಿಕ್ಕೆ ಎಷ್ಟು ಶಕ್ತಿ ವ್ಯಯ ಆಗಬೇಕು ಅಂತಲೂ ನಿಖರ ಇದ್ದದ್ರಿಂದ ನಾವು ಹೆಚ್ಚು ವ್ಯಯ ಮಾಡುವುದಿಲ್ಲ. ಎಂತ ಎಂತ ಮಾತು ಹೇಳಿದೆ ನಮಗೆ ಕೆಲವು ಸಲ ಹಾಗೆ ಅಂತ. ಎಲ್ಲಿಗೆ ಎಷ್ಟು ಬೇಕು ಅಂತ ಗೊತ್ತಿಲ್ಲದಿದ್ದ ಲೆಕ್ಕದಿಂದ ಹೆಚ್ಚು ವ್ಯಯ ಆಗುವುದು. ಕೆಲವು ಸಲ ವ್ಯಯ ಆಗಬೇಕಾದದ್ದು ಆಗಲಿಕ್ಕಿಲ್ಲ, ಹೀಗೆಲ್ಲ ಆಗುದು. ಒಳಗೆ ಉಳಿದು ಬಿಡುತ್ತೆ. ಹೌದು, ಉಳಿದು ಬಿಡುತ್ತದೆ. ನಿನಗೆ ಅದರದ್ದೆಲ್ಲ ಒಂದು ಸರಿಯಾದ ಹಿಡಿತ ಉಂಟು ಅಂತ ಸ್ಪಷ್ಟ ಆಯ್ತು. ಇದು ಏನು? ನಿನ್ನಲ್ಲಿಗೆ ಬಂದದ್ದು ನಾನು. ಏನು ಬಂದೆ ಅಂದರೆ ಬರುವುದಕ್ಕೆ ಕಾರಣ ಉಂಟು.
ನಾನು ಬರಬೇಕು ಅಂತಾದರೆ ಹಿನ್ನೆಲೆಯಲ್ಲಿ ಒಂದು ಪ್ರಧಾನವಾದ ಉದ್ದೇಶ ಉಂಟು. ಕೇಳುವ, ನಿನ್ನಲ್ಲಿಗೆ ಹೋದ ಮೇಲೆ ಸುಮ್ಮನೆ ಹಿಂದೆ ಹೋಗುವುದಕ್ಕಿಲ್ಲ ಅಂತ ಒಂದು ಕೇಳಿದೆ ನಾನು. ಅದೇ ಸುಮ್ಮನೆ ಹಿಂದೆ ಹೋಗುದು ಅಂದರೆ ಅಲ್ಲ, ಆಗಲ್ಲ, ಯಾವ ಪ್ರಯೋಜನವೂ ಆಗದೆ ಹಿಂದೆ ಹೋಗಲಿಕ್ಕಿಲ್ಲ. ಆ ಪ್ರಯೋಜನವನ್ನು ಉದ್ದೇಶಿಸಿ ನನ್ನ ಬಳಿ ಸಾರಿದ ಬಳಿಕ ಅಪ್ರಯೋಜಕಳೆನಿಸಿ ಮರಳುವುದಕ್ಕೆ ಆಗುವುದಿಲ್ಲ. ಆಶ್ರಯಿಸಿ ಬಂದವರನ್ನು ಅನಾಥರಾಗಿ ಹಿಂದೆ ಕಳಿಸುವ ಪರಿಪಾಠವೇ ಇದ್ದವನಲ್ಲವಂತೆ ನೀನು. ಇದು ನಿನ್ನ ಮೇಲಿನ ವಿಶ್ವಾಸದಿಂದ ನೀನು ಸಂಕಲ್ಪ ಕೈಗೊಂಡದ್ದಲ್ಲ, ನನ್ನ ಮೇಲಿನ ವಿಶ್ವಾಸ. ನಿನ್ನ ಹತ್ರಕ್ಕೆ ಬಂದರೆ ಬಂದು ಹೋದಕ್ಕೊಂದು ಗುರುತಾಗಿ ಆಗುತ್ತದೆ, ಅವರ ಉದ್ದೇಶ ಸಿದ್ಧಿಯಾಗಿ ಆಗುತ್ತದೆ, ಅದು ಅಂಕಿತವಾಗಿ ಉಳಿದೇ ಉಳಿಯುತ್ತದೆ. ಹೀಗೆಲ್ಲ ಇಲ್ಲಿದ್ದವರೇ ಹೇಳಿದರು. ನಿನಗೀಗ ಆಗಬೇಕಾದೊಂದು ಗುರುತ ಅಲ್ವಾ? ಹಾಗೆ ಒಂದು ಗುರುತ ಮಾಡಿಕೊಳ್ಳು. ಅದೇ ಅದೇ ಗೊತ್ತಾಯಿತು. ಇಷ್ಟರವರೆಗೆ ನಮಗೆ ಗುರುತ ಇರಲಿಲ್ಲ, ನಾವೇ ಮುಖಾಮುಖಿಯಾಗಿ ಒಂದು ಗುರುತ ಮಾಡಿಕೊಳ್ಳುವ ಈ ಯೋಚನೆಯಿಂದ ನಾನು ಬಂದೆ. ನಿನ್ನನ್ನು ಗುಣನಿಧಿ ಅಂತ ಇಲ್ಲಿದ್ದವರೆಲ್ಲ ಹೇಳಿದರು. ಗುಣಗಳ ಆಗರ ಅಂತೆ ನೀನು, ಗುಣವೇ ಆಕಾರವೆತ್ತು ನೀನಾದದ್ದು, ಹೀಗೆಲ್ಲ ನಿನ್ನ ಬಗ್ಗೆ ಹೇಳಿದರು. ಆದ್ದರಿಂದ ನಾನು ಹೇಳಿದ್ದು ಹುಟ್ಟು ಗುಣ ಎಲ್ಲಿಗೋದ್ರೂ ಬಿಡುವುದಿಲ್ಲ ಅಂತ ಅರ್ಥದಿಂದ. ಅದು ಯಾರು ಋಷಿಮುನಿಗಳು ಯಾರೋ ಹೇಳಿದ್ದೀರಿ? ಹೌದೌದು, ಅವರಿಗೆ ದೋಷ ಕಾಣುವುದಿಲ್ಲ ಅಲ್ಲ, ಅಂದ್ರೆ ದೋಷವನ್ನು ಅವರು ಗ್ರಹಿಸುವುದಿಲ್ಲ ಅಂತ ನಾನು ಹಾಗೆ ತಿಳ್ಕೊಂಡಿದ್ದೆ ಮೊದಲಿಗೆ. ಅವರು ಎಲ್ಲರನ್ನ ಹಾಗೆ ಹೇಳುವುದು, ಅವರು ಕೆಟ್ಟವರು ಅಂತ ಯಾರನ್ನೂ ಹೇಳಲಿಲ್ಲ, ಅವರನ್ನು ಸರಿಯಾಗಿ ಗ್ರಹಿಸಿದ್ದೀನಿ. ಹೌದು ಹೌದು, ಹಾಗಾಗಿ ಹಾಗೆ ಹೇಳಿದ್ದಿರಬೇಕು ಅಂತ ಈಗ ನನಗೆ ಕಂಡಿತ್ತು. ಇಲ್ಲ, ಈ ಸಲ ಒಂದು ಆಲೋಚನೆ ಮಾಡಿ ಹೇಳಿದ್ದಾರೆ, ನಿನ್ನ ಬಗ್ಗೆ ಹೇಳಿದ್ದು ಸರಿಯಾಗಿ ಅವರು. ಹಾ ಹೌದು, ಸಾಮಾನ್ಯತ ಎಲ್ಲರನ್ನು ಹಾಗೆ ಹೇಳುವುದಾದ್ರು ನನ್ನನ್ನು ವಸ್ತುನಿಷ್ಠವಾಗಿ ನಿನ್ನನ್ನು ಅಲ್ಲ, ಇನ್ನು ಅವರು ಹೇಳಿದ್ದಕ್ಕೆ ಅನುಗುಣವಾಗಿ ನೀನೇ ಇರೋದು ಅದು ಗೊತ್ತಿಲ್ಲ. ನಿನ್ನನ್ನು ಅವರು ಅಳತೆ ಮಾಡಿ ಹೇಳಿದ್ರೋ ಅವರು ಹೇಳಿದ ಅಳತೆಗೆ ನೀನು ಹೊಂದುವುದು ಅದು ನನಗೆ ತಿಳಿಯದು. ಈಗ ಅವರ ಮಾತಿಗೆ ಅನುರೂಪವಾದದ್ದನ್ನೇನು ಕಂಡೆ ನೀನು? ಹಾ, ನಿಜವಾಗಿ ಹೌದು, ನೀನು ಗುಣನಿಧಿಯೇ. ಆಶ್ರಯಿಸಿ ಬಂದವರನ್ನು ಬರಿಗೈಯಿಂದ ಹಿಂದಕ್ಕೆ ಕಳಿಸಿಕೊಡುವವನಲ್ಲ ಅನ್ನುವುದು ನಿನ್ನನ್ನು ನೋಡಿದಾಗಲೇ ಸ್ಪಷ್ಟವಾಗುತ್ತದೆ. ಈಗ ಅಲ್ಲದಿದ್ರೆ ನನ್ನನ್ನು ನೀನು ಯಾಕೆ ಮಾತಾಡಿಸಬೇಕು? ಈಗ ನಾನು ನಿನಗೆ ಪರಿಚಿತಳ ಅಥವಾ ಈ ಹಿಂದೆ ನೋಡಿದ್ದೇವ ಅಥವಾ ನಿನಗೆ ಎಲ್ಲಿಯಾದರೂ ದೂರದ ಬಂಧುವ ಎಂಥದ್ದು ಇಲ್ಲ ಈವರೆಗೆ, ಅಲ್ಲ ಇನ್ನು ಮುಂದೆ ಆಗಬಾರ್ದು ಅಂತಿಲ್ಲ, ಈವರೆಗೆ ಏನಿಲ್ಲ. ಆದರೂ ನನ್ನಲ್ಲಿ ಒಂದು ಉಪೇಕ್ಷಾ ಭಾವದಿಂದ ನೀನು ಕಾಣಲೇ ಇಲ್ಲ ನೋಡು. ಉಪೇಕ್ಷೆ ಹೇಗೆ ಮಾಡುವುದು? ಈಗ ಇದು ಪರ್ಣಶಾಲೆಯಾದರೂ ನಮಗೆ ಮನೆ. ಹೌದಪ್ಪ, ಆವಾಸ ಸ್ಥಾನ ನಮ್ಮ ಮನೆ. ಮನೆ ಅಂದ್ರೆ ಅಲ್ಲ, ನಾವು ನಮ್ಮ ಮನೆ ಅಂತ ಹೇಳ್ತಾ ಇದ್ದನೆಲೆ. ಹೌದು, ಅದೇ ಹೇಳಿದ್ದೆ. ನೀನು ಅದೇ ಭಾವದಿಂದ ನಮ್ಮ ಮನೆ ಎಂಬ ಭಾವದಿಂದ ಮನೆಯಂಗಳದ ತನಕ ಬಂದು ಮಾತಾಡಿಸುವುದಕ್ಕೆ ತೊಡಗಿದಾಗ ಮುಖ ತಿರುಗಿಸುವುದು ಒಳ್ಳೇದಾಗ್ತದೆ ಹೇಳು. ಮತ್ತೆ ನನಗೆ ಮಾತಾಡಿದ್ರಿಂದ ನಮಗೆ ನಷ್ಟ ಆಗುವುದಕ್ಕಿಲ್ಲ. ಬರುವಾಗ ನನಗೊಂದು ಅನುಮಾನವೂ ಇತ್ತು. ಏನು ಅಂತ? ಅಲ್ಲ, ಅನುಮಾನ ನಿನ್ನ ಬಗ್ಗೆ ಅಂತಲ್ಲ, ಒಟ್ಟು ಕೆಲಸ ಆಗುತ್ತದೋ ಇಲ್ವೋ, ಆಗುತ್ತದೋ ಇಲ್ವೋ. ಶಹ್, ನಿನಗೆ ಇಷ್ಟು ಅನುಮಾನ ಹುಟ್ಟಿಸಿದ ಕೆಲಸ ಎಂತದ್ದು? ಅಲ್ಲ, ಕಾರಣ ಅಂದ್ರೆ ನೀನು ಮಾತಾಡೋದು ತುಂಬಾ ಕಡಿಮೆ ಅಂತ ಹೇಳಿದ. ನಿಜ ಹೇಳ, ಮಿತ ಭಾಷೆ ಅಂದ್ರು ನಿನ್ನ. ಇವತ್ತು ಸ್ವಲ್ಪ ಮಾತಿನ ಲಹರಿ ಇರುವಾಗ ನೀನು ಬಂದಿದ್ದಿ. ಮಿತ ಭಾಷೆ ಅಂತ ಹೇಳಿದ್ರು, ಆಮೇಲೆ ಕೆಲವರು ಹೇಳಿದ್ರು ಪೂರ್ವ ಮಿತ ಭಾಷೆ ಅಂತ. ಮಿತ ಭಾಷೆಯೂ ಹೌದು, ಪೂರ್ವ ಭಾಷೆಯೂ ಹೌದು, ಎರಡೂ ಹೌದಂತ. ಮೊದಲು ನೀನೇ ಮಾತಾಡಿಸ್ತೀನಿ ಅಂತ. ಎಲ್ಲ ಮೊದಲೇ ನೀನು ಮಾತಾಡಿದ್ರು, ನನ್ನದು ಅದೇ ಅಭ್ಯಾಸ. ನಾನು ಹಾಗೆ ಎಲ್ಲರೂ, ನಾನು ಹೇಗೆ ಅಂದರೆ ಎಲ್ಲರೂ ಅವರಾಗಿ ಬಂದು ಮಾತಾಡಿಸಲಿ ಮತ್ತೆ ಮಾತಾಡುವ ಅಂತ ಎಲ್ಲರ ಬಗ್ಗೆಯೂ ಧೋರಣೆ ಇಲ್ಲ ನನ್ನದು. ಕೆಲವರಲ್ಲಿ ಮಿತ ಭಾಷೆ ಆದರೂ ಮೊದಲೇ ನಾವು ಹೋಗಿ ಮಾತಾಡೋದು. ನಾನು ಹಾಗೆ ಜನ ನೋಡಿ. ಅಲ್ಲ, ನಾನು ಎಲ್ಲ ಜನರನ್ನು ಹಾಗೆ ನೋಡೋದು, ನಾನೇ ಮೊದಲು ಮಾತಾಡಿಸ. ನನಗೆ ಸ್ವಲ್ಪ ಮಾತು ಹೆಚ್ಚು. ತುಂಬ ಸಲ ನನ್ನನ್ನು ಗೊತ್ತಿದ್ದವರೆಲ್ಲ ಹೇಳಿದರು, ಏನು ನಿನ್ನ ನಾಲಿಗೆ ನಿನ್ನ ಕುತ್ತಿಗೆಗೆ ಮೂರು ಸುತ್ತು ಬರ್ತದೆ ಅಂತ. ಅಂದ್ರೆ ಅದು ಗಾತ್ರದಿಂದ ಅಲ್ಲ, ಅಲ್ಲ, ಲಕ್ಷ್ಯದಿಂದ. ಲಕ್ಷ್ಯದಿಂದ ಹೇಳಿದ್ದು ಅಷ್ಟ ಆದೀತು ಅದು ಅಂತ. ಅಷ್ಟು ವಿಸ್ತಾರ, ಸ್ವಲ್ಪ ನಾಲಿಗೆ ದೊಡ್ಡದು ಅಂತ, ಸ್ವಲ್ಪ ತುಟಿಯಿಂದ ಹೊರಗೆ ನಾಲಿಗೆ ಹಾಕಿಕೊಂಡೇ ಇರುವುದು ನೀನು ಅಂತ ನನ್ನನ್ನು ಹೇಳಿದವರು ಇದ್ದಾರೆ ಕೆಲವರು. ಆಗ್ಲಿ, ನಿನ್ನನ್ನು ನೋಡಿ ಹೇಳಿದ್ದಲ್ವ. ಅಲ್ಲ, ನೋಡಿ ಅಂದ್ರೆ ಕಾಣ್ಲಿಕ್ಕೆ ಹಾಗೆ ಕಾಣ್ತದೆ ಅಂತ ಅಂದ್ರೆ ಗಮನಿಸಿ ಹೇಳಿ. ಗಮನಿಸಿ, ಹೌದು, ನಾಲಿಗೆ ಸ್ವಲ್ಪ ಹೊರಗೆ ಅಂತ. ಆಗುವುದಕ್ಕೆ ನಮಗೆ ದೇವರು ಒಂದು ನಾಲಿಗೆ ಕೊಟ್ಟರು, 32 ಹಲ್ಲು ಕೊಟ್ಟರು. ಹೌದು, ನಾಲಿಗೆ ಏನು ರಕ್ಷಣೆ ಮಾಡ್ಲಿಕ್ಕೆ? ಮೂವತ್ತೆರಡು ಒಂದು ಏನು ಮಾಡಿದ್ರು ನಿನ್ನದು ಹೊರಗೆ? ಅಲ್ಲ, ಅದು ಎಲ್ಲ ನನ್ನದು ಅಂತಲ್ಲ, ಎಲ್ಲರದ್ದು ಹಾಗೆ. ಅವರವರ ಹಲ್ಲಿನ ಕೋಟೆ ದಾಟಿ ಅದು ಹೊರಗೆ ಬರುವುದೇ? ಅದು ಒಳಗೆ ಇದ್ದವರಿಗೆ ಹಾಗೆ ಹೇಳುದು, ನೀನು ಹಾಗೆ ಹೇಳಿದಾಗೆ ಮಿತ ಭಾಷೆ ಅಂತ. ಆದ್ರೆ ನಿನ್ನನ್ನು ಪೂರ್ವಮಿತ ಭಾಷೆ ಅಂತ ಹೇಳುವಾಗ ಹಾಗಿದ್ರೆ ನಮ್ಮ ಜಾತಿಯವ ಅಂತ ಆಯ್ತು ನನಗೆ. ನೀನು ಭಾವಿಸಿದ್ದ, ನೀನಾಗಿಯೂ ಮೊದಲು ಮಾತಾಡಿಸುವವ, ನಾನು ಮೊದಲೇ ಮಾತಾಡಿಸಿಕೊಳ್ಳುವವಳು, ಆದ್ದರಿಂದ ನಮಗೊಂದು ಸಂಬಂಧ ಸರಿ ಬರ್ತದೆ, ಮಾತಿನ ಸಂಬಂಧ. ಹೌದೌದು, ಹೌದು, ಹಾಗೆ ಬಂದೆ.
ಅಯ್ಯ ಏನು, ನಿನ್ನನ್ನು ಬಂದು ನೋಡಿದ ಮೇಲೆ, ನಿನ್ನ ಪಾದ ಮೂಲದಲ್ಲಿ ನಮಸ್ಕರಿಸಿದ ಮೇಲೆ, ನಾನು ಈ ಕುರಿತಾಗಿ ನಿನ್ನ ಬಗ್ಗೆ ತಳೆದಿದ್ದ ಅನುಮಾನಗಳೆಲ್ಲವೂ ನಿರಸನ ಹೊಂದಿದವು. ನೀನೊಂದು ಕೊಡುಗೈಯ ದಾತಾರನನ್ನುವುದು ನಿರ್ವಿವಾದವಾಗಿ ನನ್ನಿಂದ ಈಗ ಅಂಗೀಕರಿಸಲ್ಪಟ್ಟಿದೆ. ನಿನಗೀಗೇನು ಬೇಕಾದ್ದು? ಅಲ್ಲ, ಬೇಕಾದೇನು ಹಾಗಲ್ಲ, ಒಟ್ಟು ಏನೆಲ್ಲ ಬೇಕೋ ಅದೆಲ್ಲ ಆಗ ಸಮಯಕ್ಕೆ ಬೇಕಲ್ಲ. ಹೌದು, ಸುಸಮಯದಲ್ಲಿ ಎಲ್ಲವೂ ಸಾಂಗವಾಗಿ ಸಿಗಬೇಕು, ಎಲ್ಲ ಸಿಗಬೇಕು. ಈಗ ಅನೇಕ ಸಲ ಏನಾಗ್ತದೆ ಈ ಪ್ರಪಂಚದಲ್ಲಿ ಕೇಳಿದರೆ, ಸಿಗ್ಲಿಕ್ಕೆಲ್ಲವೂ ಸಿಗ್ತದೆ, ಸಮಯಕ್ಕೆ ಸಿಕ್ಕುವುದಿಲ್ಲ. ಒಂದು ಎಲ್ಲ ಮುಗಿದ ಮೇಲೆ ಸಿಕ್ಕುವುದು, ಸಿಕ್ಕಿಯೂ ಪ್ರಯೋಜನ ಇಲ್ಲದ ಇಲ್ಲದೆ ಕೆಲವು ಸಲ ಸಿಗುತ್ತದೆ, ಬೇಕಾಗುವಾಗಿಲ್ಲ ಮುಗಿಯುವುದು, ಹೀಗಾಗಿ ಹೋಗ್ತದೆ. ಹಾಗಾಗುವುದರಿಂದ ಯಾವ ಪ್ರಯೋಜನವೂ ಇಲ್ಲವಲ್ಲ. ಆದ್ದರಿಂದಲೇ ಇಂದೀಗ ಸರಿಯಾದ ಸಮಯ ಒದಗಿದೆ, ಆ ಸಮಯದಲ್ಲಿ ಒದಗಿಸಿಕೊಳ್ಳಬೇಕನ್ನುವ ನಿರ್ಣಯದಿಂದಲೇ ನಾನು ಬಂದದ್ದು. ಯಾಕೆಂದ್ರೆ ಈ ಒಳ್ಳೆಯ ಸಂಸ್ಕಾರ ಸಮಯ ಬಂದಿದೆ. ಹೌದು, ಒಳ್ಳೆಯ ಸಂಸ್ಕಾರ ಆಲೋಚನೆಯಲ್ಲಿ ಬರಬೇಕು ಅಂತಾದರೆ ಅದಕ್ಕೊಂದು ಹುಟ್ಟುವ ಕಾರಣ ಅಂತೆ ಅಲ್ವಾ. ಈಗ ನಾವೆಲ್ಲ ಒಂದು ದೊಡ್ಡ ದೊಡ್ಡ ಮನೆತನದಲ್ಲಿ ಹುಟ್ಟಿದ್ದರಿಂದ, ಈಗ ನೀನು ನಾವು ಅಂತ ಹೇಳುದು ಯಾರನ್ನು? ಅಲ್ಲ, ನೀನು ನಾನು ಇಬ್ರು ಒಟ್ಟಿಗೆ ಸೇರಿಸಿ ನಾನು ಅತಿ ಕುಲವತಿ, ನಾನು ಸೂರ್ಯ ಕುಲಜ, ಗೊತ್ತಿದೆ ನಾನು. ಹೌದು, ನೀನು ಪೃಥ್ವಿ ಬಾಲಕ. ಈಗ ಆ ಕುಲಕ್ಕೆ ಅತಿ ಅನಿಸುವ ಕುಲವತಿಯ ನೀನು? ಅದೆಂತದ ಆ ಕುಲಕ್ಕೆ? ಅಲ್ಲ, ಒಂದು ಕುಲದ ಘನತೆ ಅಂತ ಹೇಳುದಿಲ್ವಾ, ಆ ಕುಲದ ಘನತೆಗೂ ಅತಿ ಎನಿಸಬಹುದಾದ ಕುಲ ಇರ್ತದೆ ಕೆಲವೊಮ್ಮೆ. ಅಲ್ಲ, ಅತಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈಗ ನೀವು ವಾಡಿಕೆಯಲ್ಲಿ ಬಳಸುವುದು ಯಾಕೆ? ಅತಿ ಅಂದ್ರೆ ಶ್ರೇಷ್ಠ ಅಂತಲ್ವಾ, ಹೆಚ್ಚು ಅಂತ ಹಾಗೂ ಇಲ್ವಾ? ಅಲ್ಲ, ಹೆಚ್ಚು ಅಂದ್ರೆ ಮಿತಿ ಮೀರಿದ್ದು ಅಂದ್ರೆ ಬರ್ತದೆ ಅಲ್ವಾ. ಈ ಬುದ್ಧಿವಂತರು ಹೆಚ್ಚಾದಾಗೆ ಶಬ್ದ ಸಾಯುವುದು. ಓ, ಅಲ್ಲ ಹೇಳಿದ್ ನಾನು, ಅಂದ್ರೆ ಅವರು ಕೊಲ್ಲುತ್ತಾರೆ ಅಂತಲ್ಲ. ಅವರು ನಾನಾ ಅರ್ಥಗಳನ್ನು ಹೇಳಿ ಸಂದರ್ಭಕ್ಕೆ ಬೇಕಾದ ಅರ್ಥ ಮಾಡ್ಲಿಕ್ಕಿಲ್ಲ, ಬೇರೆ ಏನಾದ್ರೂ ಅರ್ಥ ಮಾಡ. ನಾನು ಪ್ರಾಮಾಣಿಕಳು, ನನಗೆ ಕಪಟ ಮೋಸ ವಂಚನೆ ಎಂಥದ್ದು ಇಲ್ಲ. ನೀ ಹೇಳಿದೊಳ್ಳೇದಾಯ್ತು, ಇನ್ನು ಹಾಗೆ ಗ್ರಹಿಸಬಹುದಲ್ಲ. ಅಲ್ಲ, ಹೇಳಿದೊಳ್ಳೇದಾಯ್ತು ಅಂದ್ರೆ ಹೇಳ, ಇನ್ನು ಹಾಗೆ ಪ್ರಾಮಾಣಿಕವಾದದ್ದು ಅಂತಲೇ ಎಲ್ಲವನ್ನು ಗ್ರಹಿಸಬಹುದಲ್ಲ. ಹೌದು, ಇದು ಅತಿ ಅಂದದ್ದು ನಾನು ಅಲ್ಲ, ಅರ್ಥದಿಂದಲೂ ಸರಿಯೇ. ಒಂದು ದೃಷ್ಟಿಯಿಂದ ಹೇಳುವುದಾದ್ರೆ ಸ್ವಲ್ಪ ಮಿತಿ ಮೀರಿದ ಕುಲವು ಹೌದು ನಮ್ಮದು. ಯಾವ ಕುಲ? ಯಾವುದು ಹೇಳುದು? ಈಗ ನಾನು ತಂದೆಯದ್ದು ಹೇಳೋ, ತಾಯಿಯದ್ದು ಹೇಳೋ? ಅಲ್ಲ, ಅದು ತಂದೆಯದ್ದು ತಾಯಿಯದ್ದು, ಅವ್ರ ತಂದೆ ತಾಯಿ ಅಂತ ಆದ ಮೇಲೆ ಒಂದೇ ಆಗುದಿಲ್ವಾ? ಇಲ್ಲ ಇಲ್ಲ, ನಮ್ಮದರಲ್ಲಿ ಹಾಗಿಲ್ಲ. ಅದು ಹೇಗೆ? ಅದು ತಂದೆ ತಾಯಿ ಆದರೂ ಅವರದ್ದು ಕುಲ ಬೇರೆ ಬೇರೆ ಆಗಿದೆ. ನೀನು ಹೇಳು. ತಂದೆ ದೃಷ್ಟಿಯಿಂದ ನೋಡಿದ್ರೆ ನಿನಗಿಂತ ಸ್ವಲ್ಪ ಮೇಲೆ ನಾನು. ಬೇಸರ ಮಾಡಬೇಡ. ಅಲ್ಲ, ಯಾಕೆ ನಾನು ಇದ್ದದ್ದನ್ನು ಹೇಳಿದ್ದು, ನೀನು ಪೃಥ್ವಿ ಪಾಲಕ ಅಲ್ವಾ? ಹೌದು. ಈಗ ತಂದೆಯ ಕಡೆಯಿಂದ ನೋಡಿದ್ರೆ ನಾನು ಮೇಲೆ, ನೀನು ಕೆಳಗೆ. ಆದ್ರೆ ತಾಯಿಯ ಕಡೆಯಿಂದ ನೋಡಿದ್ರೆ ನೀನೇ ಮೇಲೆ, ನಾನು ಕೆಳಗೆ. ಪೃಥ್ವಿಪಾಲಕರಿಗಿಂತ ಮೇಲೆ ಅಂತಂದ್ರೆ ಬ್ರಾಹ್ಮಣರು. ಸರಿ, ಕ್ಷತ್ರಿಯರು. ಕ್ಷತ್ರಿಯರಿಗಿಂತ ಕೆಳಗೆ ಅನೇಕ ಉಂಟು, ಯಾವುದು ಇರಲಿ. ಹೌದು, ಅಲ್ಲ ನಾನು ಅದೇ ಹೇಳಿದ್ದು ನಾನು. ನಾವು ಕ್ಷತ್ರಿಯರ ಮಟ್ಟದಲ್ಲಿಯೂ ಇಲ್ಲ ತಾಯಿಯ ಕುಲದಲ್ಲಿ, ಸ್ವಲ್ಪ ಕೆಳಗೆ ನಾವು. ಹಾಗೆ ಒಟ್ಟು ಮೇಲೆ ಕೆಳಗೆ. ಈಗ ತಂದೆಯ ಕಡೆಯಿಂದ ನೋಡುವಾಗ ಮೇಲೆ ಆಗ್ತೇನೆ, ತಾಯಿಯ ಕಡೆಯಿಂದ ನೋಡುವಾಗ ಕೆಳಗಾಗ್ತೇನೆ. ಇಲ್ಲ, ನಾ ಮೇಲಿನಿಂದಲೂ ನಿನ್ನನ್ನು ಗ್ರಹಿಸುವುದಿಲ್ಲ, ಕೆಳಗಿನಿಂದಲೂ ನಿನ್ನನ್ನು ಗ್ರಹಿಸುವುದಿಲ್ಲ, ನೀ ನಿಂತ ನೆಲೆ ನೋಡಿ ನಿನ್ನನ್ನು ಗ್ರಹಿಸ್ತೇನೆ. ಹೌದು, ಆದ್ದರಿಂದಲೇ ಅತಿ ಕುಲವತಿಯು ಹೌದು. ಸರಿ, ನಮ್ಮದು ಒಂದು ಲೋಕದ ಮಿತಿಯಲ್ಲಿ ಇಲ್ಲ, ಸ್ವಲ್ಪ ವ್ಯತ್ಯಾಸವಾಗಿ ಉಂಟು. ನೀನು ಪೃಥ್ವಿ ಪಾಲಕ. ಸರಿ, ಮತ್ತೆ ಇನ್ನೊಂದುಂಟು, ನಿಮಗೆ ಜಾತಿಯೇ ಇಲ್ಲ ಅಂತೆ ಅಲ್ವಲ್ಲ, ಬೇಸರ ಮಾಡಬೇಡ. ಅಲ್ಲ, ನೀನೇ ಹೇಳ್ತಿ ನಿಮಗಿಂತ ಹೆಚ್ಚಿನ ಕುಲ ಅಂತ, ಅಲ್ಲಿ ಒಂದು ಜಾತಿಯನ್ನು ಆರೋಪಿಸಿದೆ, ಈಗ ಜಾತಿ ಇಲ್ಲ ಅಂತ ಹೇಳ್ತಿ. ಅಲ್ಲ, ಪೃಥ್ವಿ ಪತಿಗೆ ಎತ್ತಣದು ಜಾತಿ ಅಂತ ಒಂದು ಮಾತಿಲ್ವ? ರೂಢಿಯಲ್ಲಿದ್ದ ಮಾತು ಅಲ್ಲ. ಮತ್ತೆ ನಾನು ಹೇಳಿದಲ್ಲ, ನಾನು ಈಗ ಅಲ್ಲಿ ಇಲ್ಲಿ ಕೇಳಿದ್ದನ್ನು ಹೇಳುದು, ನನಗೆ ನಿಜವಾಗಿ ಎಂತದ್ದು ಗೊತ್ತಿಲ್ಲ. ಅಲ್ಲ, ಅದು ಪೃಥ್ವಿಪತಿ, ಪೃಥ್ವಿಪತಿಯ ಕರ್ತವ್ಯವನ್ನು ಆಚರಿಸುವಲ್ಲಿ ಜಾತಿ ಬಾಧಕವಲ್ಲ. ಪೃಥ್ವಿಪತಿಗೆ ಎತ್ತಡದ ಜಾತಿ ಅಂತ ಕೇಳಿ, ಅವರ ಪ್ರಜಾ ಪರಿಪಾಲನೆಯನ್ನು ಮಾಡುವುದಕ್ಕೆ ರಾಜ ಅವನಿಗೆ ಜಾತಿ ಬಾಧಕವಲ್ಲ. ಆರ್ತ್ರ ತ್ರಾಣ ಪರಾಯಣತೆ, ಅನಾಥ ರಕ್ಷಣೆ, ನಿನಗೆ ಗೊತ್ತು, ಆಶ್ರಯ ಪೋಷಣೆ ಅಲ್ವಾ, ಕರ್ತವ್ಯ ಪಾಲನೆ, ಇದನ್ನು ನೋಡುವಾಗ ಜಾತಿ ಇಲ್ಲ, ಜಾತಿ ಮುಖ್ಯ ಆಗುದು. ನಿಜ ಹೇಳ, ನಾ ಮಿತ ಭಾಷೆಯಾದದ್ದು ನಿನ್ನಂತವರೇ ಇದ್ದದ್ರಿಂದ. ಅದೇ ನಾವು, ನಾನು ಇಷ್ಟು ಹೇಳಿದ್ರೆ ಸಾಕು, ನಿನಗೆಲ್ಲ ಅರ್ಥ ಆಗ್ತದೆ. ಅಲ್ಲ, ಆಗಲ್ಲ, ನಾವು ನಮಗೆ ಒಂದು ಲಕ್ಷ್ಯದಲ್ಲಿ ಗೊತ್ತಿರುವುದು, ನೀನು ಹೇಳಿದ್ದು ಅದೇ ಹೌದಲ್ಲ, ಅದೇ ಅರ್ಥ. ಹೌದೌದು, ಹಾಗಾಗಿ
ಕರ್ತವ್ಯ ಪಾಲನೆಯನ್ನು ಮಾಡುವ ಕಾಲಕ್ಕೆ ನಿಮ್ಮದ್ದಾದಂತಹ ಪೃಥ್ವಿಪತಿತನಕ್ಕೆ ಕೊರತೆ ಬಾರದ ಹಾಗೆ ತೊಡಗಿಸಿಕೊಳ್ಳುವಲ್ಲಿ ಜಾತಿ ಮುಖ್ಯ ಅಲ್ಲ, ಬಾಧಕಲ್ಲ. ನಾನು ಆ ದೃಷ್ಟಿಯಿಂದ ಹೇಳಿದ್ದು ನಿಮಗೆ ಜಾತಿ ಅಂತದ್ದು ಅಲ್ಲ, ನಾನು ನಿನ್ನ ಪೃಥ್ವಿವಾಲಕ ಅಂತಲೇ ಬಂದದ್ದು. ಹಾ, ಈಗ ನನ್ನ ಕರ್ತವ್ಯಕ್ಕೆ ನನಗೆ ಪ್ರಚೋದನೆ ಕೊಡ್ತಾ ನೀ ಬಂದದ್ದು. ಕಾಲಿಗೆ ಬಿದ್ದವರನ್ನು ಸಂರಕ್ಷಿಸುವುದು, ಆಶ್ರಯವನ್ನು ಯಾಚಿಸಿದವರನ್ನು ಪೋಷಿಸುವುದು, ಆ ಬಗ್ಗೆ ನೀನು ನಿರಾತಂಕಿತಲಾಗಬಹುದು ಅಲ್ವ. ನಮ್ಮ ಕರ್ತವ್ಯ ಮಾಡುವಲ್ಲಿ ನಾವು ಜಾತಿ ನೋಡುದಿಲ್ಲ. ಹಾಗಾಗಿ ನನಗೊಂದು ಧೈರ್ಯ ಬಂತು, ಯಾವ ದಾಕ್ಷಿಣ್ಯ ಮಾಡುವುದಿಲ್ಲ. ನಾನು ಯಥಾರ್ಥ ಕೇಳಲು, ನಾನು ಬಂದು ಸ್ವಲ್ಪ ಹೊತ್ತಾಯ್ತು, ನಾನು ದೂರವೇ ನಿಟ್ಟು ಆಲೋಚನೆ ಮಾಡಿದ್ದು, ಹೋಗುದಾ ಬೇಡೋ, ಹೀಗೆ ಹೋಗಲೋ ಬೇಡೋ, ಅಲ್ಲ ಬೇರೆ ಯಾವಾಗಾದ್ರೂ ಹೋಗಲೋ, ಬೇರೆ ಯಾವುದಾದ್ರೂ ಸ್ವರೂಪದಿಂದ ಹೋಗಲೋ, ಹೀಗೆಲ್ಲ ಯೋಚನೆ ಮಾಡಿ ಮಾಡಿ ಮತ್ತೆ ಇಂದೇ ಸರಿ ಅಂತ ಬಂದದ್ದು. ತುಂಬಾ ಯೋಚನೆ ಮಾಡಿ ಬಂದದ್ದು. ಮತ್ತೆ ಏನೆಲ್ಲ ಯೋಚನೆ ಮಾಡಿದೆ ಅಲ್ಲ, ಹಾಗಲ್ಲ ಹೋಗಬಹುದೋ, ನಮ್ಮನ್ನು ಪುರಸ್ಕರಿಸ್ತಾರೋ ಇಲ್ವೋ ಅಷ್ಟೆಲ್ಲ ಆಗೋ, ಕೊನೆಗೆ ನೆನಪಾಯ್ತು ಅವರು ಯಾವ ಜಾತಿ ಗೀತಿ ಎಲ್ಲ ನೋಡೋರಲ್ಲ, ಸರಿ ಆಶ್ರಯವನ್ನು ಯಾಚಿಸಿ ಬಂದವರಿಗೆ ಕೊಡುವವರು. ಆಗಲಿ, ಅಂತೂ ಬಂದಿಯಲ್ಲ. ಹೌದು ಅಲ್ಲ, ಇಲ್ಲದಿದ್ರೆ ಈಗ ನನಗೆ ಏನಾಗಬೇಕು ಹೇಳಿದ್ನ. ಈಗ ನಾನು ಚಂದ ಇಲ್ವಾ? ಇಲ್ಲ ಅಂತ ಹೇಳಿದ್ರೆ ಯಾರಾದರೂ? ಅಲ್ಲ, ಯಾರೇನು ಹೇಳಿದ್ರು ಅನ್ನುವುದಕ್ಕೆ ಅಲ್ಲ, ನಿನಗೇನು ಅನ್ನಿಸ್ತದೆ? ನಾನು ಯಾರಾದ್ರೂ ಕೇಳಲಿಕ್ಕೆ ಹೋಗಲಿಲ್ಲ ಅಲ್ಲ, ಅದೇ ನಿನಗೇನು ಅನ್ನಿಸ್ತದೆ ಅದೇ ಮುಖ್ಯ. ಈಗ ನಿಜವಾಗಿಯೂ ನಾನು ಇಷ್ಟರವರೆಗೆ ನನ್ನ ಚಂದವನ್ನು ನಾನೇ ಅನುಭವಿಸ್ತಾ ಇದ್ದೆ. ಆಹಾ, ಇನ್ನೂ ನಿನಗೆ ಸೂಕ್ಷ್ಮದಲ್ಲಿ ಹೇಳುವುದಾದ್ರೆ, ನನ್ನ ಚಂದ ಅಂದ್ರೆ ಒಳಗಿನ ಚಂದ, ಇಷ್ಟರವರೆಗೆ ನಾನೇ ಅನುಭವಿಸ್ತಾ ಇದ್ದೆ. ನಾನು ಗ್ರಹಿಸುವುದಕ್ಕೆ ಯತ್ನಿಸ್ತಾ ಇರುವುದು ಅದನ್ನೇ. ಈಗ ನಿಜಕ್ಕಾದ್ರೆ ನನ್ನ ಸೌಂದರ್ಯ ಅನ್ನುವುದು ಹೊರಗೆ ಬಂದದ್ದೇ ನಿನ್ನನ್ನು ನೋಡಿದ ಮೇಲೆ. ಹಾ, ಇದೀಗ ಒಳಗಿದ್ದದ್ದು ಹೊರಗೆ ಬಂದದ್ದ ಅಲ್ಲ, ಇಷ್ಟರವರೆಗೆ ಅದನ್ನೊಂದು ಪ್ರಕಟ ಮಾಡಬೇಕು ಅಂತ ನನಗೆ ಕಾಣಲೇ ಇಲ್ಲ. ಗುಪ್ತವಾಗಿತ್ತು. ಒಂದು ಅನಿಸಿಕೆ ಅಭಿಪ್ರಾಯ ಹುಟ್ಟಿದ್ರಲ್ವ, ಯಾಕೆ ಸಾಕು ಯಾರಿಗೆ, ಒಂದು ನಿರುತ್ಸಾಹ ಇತ್ತು. ನನ್ನ ಬದುಕಿನಲ್ಲಿ ಪ್ರಪ್ರಥಮ ಬಾರಿಗೆ ನನಗೆ ಇನ್ನು ಇಷ್ಟು ಉತ್ಸಾಹವನ್ನು ಕೊಟ್ಟದ್ದು ಯಥಾರ್ಥಕ್ಕಾದ್ರೆ ನೀನು. ಹೌದೇ, ನಿನ್ನನ್ನು ದೂರದಿಂದ ನೋಡಿದೆ ನಾನು, ನಿನ್ನನ್ನು ನೋಡಿದಾಗ ನಾನು ಇಷ್ಟು ಬದಲಾವಣೆ ಆಯ್ತು. ಮೊದಲು ನಾನು ಹೀಗಿರಲಿಲ್ಲ, ಅಂದರೆ ಹೀಗೆ ನನ್ನನ್ನು ತೊಡಗಿಸಿಕೊಳ್ಳುವ ಒಂದು ಹವ್ಯಾಸದಲ್ಲಿ ಇರಲಿಲ್ಲ. ನನಗೀಗ ಕಂಡದ್ದೋ, ನಾನು ತುಂಬ ಹಿಂದೆ ಬಿದ್ದೆ, ನಾನು ಸ್ವಲ್ಪ ಮುಂದೆ ಹೋಗಬೇಕು ಅಂತ ಕಂಡದ್ದೇ ನಿನ್ನನ್ನು ನೋಡಿದೆ. ಆಗಲಿ, ಅಂತೂ ನನ್ನಿಂದ ಮುಂದುವರಿಯುವ ಪ್ರಚೋದನೆ ಸಿಕ್ಕಿತಾ ಇಲ್ಲೋ? ಯಾಕೆ ಸಿಕ್ಕಿತು? ನೀನು ಕಂಡಾಗಲ್ಲ ನೀನು. ನಾನು ನಿನ್ನ ಮನುಮತ ನಿನಗೆ ಹೇಗೆ ಕಂಡೆ? ನಾನು ಮನ್ಮಥ ಮನ್ಮಥ. ಅನುಮಾನವೇ ಇಲ್ಲ. ಯಾಕೆ? ಕೇವಲ ನಿನ್ನ ಮನಸ್ಸನ್ನು ಮಾತ್ರ ಅಲ್ಲ, ಇನ್ನೊಬ್ಬರ ಮನಸ್ಸನ್ನೂ ಮತಿಸಬಲ್ಲೆ. ನೋಡಿ, ಈಗ ಒಳಗಿದ್ದದ್ದು ಹೊರಗೆ ಬರುವಾಗ ಮಾಡಿದ್ದು ನೀನು. ಆದ್ದರಿಂದ ನೀನು ಮನುಮಥ, ಈ ಅನುಭವ ನನಗಾಗಿ ಹೋಯಿತು. ಮೊದಲೇ ನನ್ನ ಮನಸ್ಸಿನಲ್ಲಿತ್ತು, ನನ್ನ ಸೌಂದರ್ಯವನ್ನು ನೋಡಿ ನನ್ನಷ್ಟಕ್ಕೆ ನಾನು ಅನುಭವಿಸ್ತಾ ಇದ್ದೆ. ಆಹಾ, ಏನು ಚಂದ. ಎಲ್ಲಿ ಆದರೂ ಹುಡುಕಿ ನೋಡಿದ್ರು ಒಂದೇ ಒಂದು ಕೊರತೆ ಉಂಟ ಇದರಲ್ಲಿ. ಈಗ ಉದ್ದೇಶಪಟ್ಟು ಒಂದು ಮಾಡಿಕೊಂಡ ರೂಪದಾಗಿಲ್ವ? ಅಲ್ಲ, ನಾನು ಅಷ್ಟೆಲ್ಲ ಹುಡುಕ್ಲಿಕ್ಕೆ ಹೋಗಲಿಲ್ಲ, ಆದ್ರೆ ನೀನು ಇಲ್ಲ ಅಂತ ಹೇಳಿದ್ರೆ ಆಯ್ತು ನೋಡುವ. ಅಲ್ಲ, ಉದ್ದೇಶಪಟ್ಟು ಮಾಡಿಕೊಂಡಾಗಿಲ್ವಾ? ಈಗ ಕಾಣುವಾಗ ನಿಜವಾಗಿ ಒಂದು ಛದ್ಮವೇಷಧಾರಿ ವೇಷ ಮಾಡಿದಾಗೆ ಕಾಳಜಿಯ ಸೃಷ್ಟಿ. ನಿಜವಾಗಿಯೂ ಹೌದು, ಆದ್ರೆ ನನ್ನ ಕಾಳಜಿ ಅಲ್ಲ, ಅವನ ಕಾಳಜಿ, ಸೃಷ್ಟಿಕರ್ತನ ಕಾಳಜಿ. ಅಮ್ಮ, ನಾನೇ ನನ್ನ ರೂಪವನ್ನು ನೋಡಿ ಅನೇಕ ಸಲ ಯೋಚಿಸಿದ್ದೆ, ನನಗೆ ಯಾಕಪ್ಪ ಇಂಥ ರೂಪ ಕೊಟ್ಟ? ಇಂದು ನನಗೆ ಉತ್ತರ ಸಿಕ್ಕಿತ್ತು. ಯಾಕೆ ಕೊಟ್ಟ? ನಿನ್ನ ಮುಂದೆ ನಿಲ್ಲಿಕ್ಕೆ ಈ ರೂಪವೇ, ಅಥವಾ ಈ ರೂಪಕ್ಕೊಂದು ಸಂವಾದಿಯಾಗಿ ನಿಲ್ಲಬಲ್ಲ ರೂಪ ಪ್ರಪಂಚದಲ್ಲಿರುವುದು ನಿನ್ನದ್ದು ಮಾತ್ರ. ಅಷ್ಟು ಕಂಡ ಮೇಲೆ ನಿನಗನ್ನಿಸಿ ಅಷ್ಟು ಗೊತ್ತಾದ್ದೇ ಗೊತ್ತಾದ್ದು. ಏನು? ನೇರ ಧನುಸ್ಸಿನಿಂದ ಮುಕ್ತವಾದ ಬಾಣದ ಹಾಗೆ ನಿನ್ನ ಪಾದ ಬುಡಕ್ಕೆ ಬಂದು ಸೇರಿದ್ದೇನೆ. ಅಂದ್ರೆ ಅನ್ನದಿಂದ ಪ್ರಯೋಗಿಸಲ್ಪಟ್ಟು ಅಂತಲ್ಲ. ಅಲ್ಲ, ಉಪಮೇರುದ ಬಂದ ನೇರ ಬರುವಲ್ಲಿ ಮಾತ್ರ, ಅಲ್ಲಿ ಬರುವುದರಲ್ಲಿ ಮಾತ್ರ, ಅದರ ಹಿನ್ನೆಲೆಯ ಬಗ್ಗೆ ಎಲ್ಲ ನೀನು ಹಾಗೆಲ್ಲ ನೀನು ತುಂಬ ಸೂಕ್ಷ್ಮ ಕೇಳಿದ ನನಗೆ ಉತ್ತರ ಗೊತ್ತಿಲ್ಲ. ಅಲ್ಲ, ನೀ ಹೇಳಿದ ಉದಾಹರಣೆಯಲ್ಲೇ ಹಾಗುಂಟು, ಧನುಸ್ಸಿನಿಂದ ವಿಮುಕ್ತವಾದ ಬಾಣದ ಹಾಗೆ ನಾನು ಬಂದ ವೇಗಕ್ಕೆ ಮಾತ್ರ ಉಪ. ಯಾವ ಅಡೆತಡೆಯೂ ಇಲ್ಲದೆ ಅಥವಾ ಏನಾದರೂ ಮುಂಭಾಗದಲ್ಲಿ ತಡೆ ಬಂದರೂ ಅದನ್ನು ನಿವಾರಿಸಿಕೊಂಡು ಹೇಗದು ನೇರವಾಗಿ ಪ್ರಯೋಗಗೊಳ್ಳಬಲ್ಲದೋ ಸರ್ವೋಪವಾದ ಗತಿ. ಹೌದು, ಅದು ಸರಿ ಮಾಡುವುದಿಲ್ಲ, ನೀನು ಮಾಡಬೇಕು, ನಾನು ಹೇಳುವುದು ಮಾತ್ರ ಸರಿ ಮಾಡುವ. ಇದು ನಿನ್ನನ್ನು ನೋಡಿದಾಗ ನೋಡಿದಾಗ ಅಲ್ಲ, ಮುಖ ನೋಡಿದ್ರೆ ನಿನಗೇ ಗೊತ್ತಾದೀತು. ಏನು? ನಿನ್ನನ್ನು ನೋಡ್ತಾ ಇದ್ದ ಹಾಗೆ ನನ್ನ ಕಣ್ಣ ಅರಳಲಿಕ್ಕೆ ಪ್ರಾರಂಭ ಆಗಲಿಲ್ಲ. ಸರಜಿಗ ಬಗೆ ನಾನು ತರಣೇನು ರಾಘವ a
ಆಗ್ತದೆ ಅಂತ ನಾನು ಕಳಿಸಿದ್ದು. ಹೌದಾ? ಆಗುದಿಲ್ಲ ಹೇಳಿದಲ್ಲ ಅವ, ಆಗುದಿಲ್ಲ. ನೀನಾದ್ರೂ ಒಂದು ಕಾರಣ ಕೊಟ್ಟಿ, ಈಗ ಮೇಲಿಂದ ಮೇಲೆ ಕಾಣುವಾಗ ಸರಿ ಉಂಟದು. ಅದು ಮೇಲಿಂದ ಮೇಲೆ ಒಳಗಿದ್ದ ಕಾರಣವನ್ನೇ ಕೊಟ್ಟದ್ದು ನಿನಗೆ, ಅದು ಮೇಲಿಂದ ಮೇಲಿನದ್ದಾಗ ಕಾಣ್ತಿಲ್ಲ. ಯಾಕೆ ಪತ್ನಿ ವ್ರತ ಅಲ್ವಾ? ಹೌದು ಹೌದು. ಒಬ್ಬಳಿಗೆ ಗಂಡನಾಗಿರುವುದು ತನ್ನ ಜೀವನದ ವ್ರತ. ಹೌದು. ಹಾಗಾಗಿ ಒಬ್ಬಳಿರುವಾಗ ಇನ್ನೊಬ್ಬಳು ಆಗುವುದಿಲ್ಲ ಅಂತ ನಿನ್ನ ನಿರ್ಣಯ ಇದ್ರೆ ಸರಿ, ಈಗ ಮಾತಾಡ್ಲಿಕ್ಕೆಲ್ಲ ಒಬ್ಬಳಿರುವುದು ಹೌದಲ್ಲ, ಕಾಣ್ತಾ ಇದ್ದೇನೆ. ಅವನದೆಂಥದ್ದು ಅವನದೆಂಥದ್ದಂತೆ ಎಂಥದ್ದು ಹೇಳಿದ? ಮುಂದೆ ಬ್ರಹ್ಮಚಾರಿ ಅಂತೆ ಅವ. ಮುಂದೆ ಬ್ರಹ್ಮಚಾರಿ ಅಂದ್ರೆ ಎಂತ ನನಗೆ ಗೊತ್ತಾಗಲಿಲ್ಲ. ಅಣ್ಣನೊಟ್ಟಿಗೆ ಬಂದ ಮೇಲೆ ನಾನು ಬ್ರಹ್ಮಚಾರಿ ಹೇಳಿದ. ಅದೆಂಥದ್ದು ಹಾಗೆ ಹೇಳಿದ? ಅಣ್ಣನೊಟ್ಟಿಗೆ ಬಂದ ಮೇಲೆ ಬ್ರಹ್ಮಚಾರಿಯಿಂದ ಮತ್ತೇನು ಹೇಳಿದ? ಮುಂದೆ ಬ್ರಹ್ಮಚಾರಿ ಹೇಳಿದ. ಇನ್ಯಾವಾಗ ನಾನು ಹಾಗಿದ್ರೆ ಬ್ರಹ್ಮಚಾರಿಯೇ ಬೇಕಾದ್ ನನಗೆ. ಹೌದಲ್ಲ, ನಾನು ಹೇಳಿ, ನಾನು ಹೇಳಲಿಲ್ವೋ? ಯಾಕೆಂದ್ರೆ ಒಬ್ಬ ಗೃಹಸ್ಥನ ಹೋಗಿ ನನ್ನ ಕೆಲಸ ಆಗಲಿಲ್ಲ. ಕಾಡಿನಲ್ಲಿ ಹೆಂಡತಿಯನ್ನು ಮಾಡಿಕೊಳ್ಳದೆ ಅವನಿದ್ದಾನೆ ಅಂತ ಹೇಳಲಿಲ್ವ ನಾನು? ಅಲ್ಲ, ಕಾಡಿನಲ್ಲಿ ಹೆಂಡತಿಯನ್ನು ಮಾಡಿಕೊಳ್ಳದ ಅಂದ್ರೆ ಊರಿಗೆ ಕರ್ಕೊಂಡೋಗಿ ಮದುವೆ ಆಗ್ತಾನೆ ಅಂತಲ್ಲ. ಅಲ್ಲ, ಕಾಡಿನಲ್ಲಿ ಹೆಂಡತಿ ಇಲ್ಲದಿದ್ದಾನೆ ಅಂತ. ಹೌದು, ನಿನಗೆ ಅಂತವನೇ ಬೇಕಾದ. ಅಂದ್ರೆ ಕಾಡಿನಲ್ಲಿ ಅವನಿಗೆ ಹೆಣ್ಣು ಸಿಕ್ಕಿದ ಹೆಣ್ಣು ಆಗ್ಲಿಕ್ಕಿಲ್ಲ ಅಂತ ಅರ್ಥ ಅಲ್ಲ. ಅವಾಗ ಹಾಗೆ ಹೇಳಿದ್ನು, ಕಾಡಿನಲ್ಲಿ ಸಿಕ್ಕಿದ ಕಾರಣ. ಅವ ಹೇಳಿದ ಧೋರಣೆ ನೀನು ನೋಡು, ನನಗೆ ಬ್ರಹ್ಮಚಾರಿಯೇ ಬೇಕಾದ್ದು, ಒಬ್ಬ ಗೃಹಸ್ಥಾನ ಬಳಿಗೆ ಹೋಗಿ ನನ್ನ ಅಪೇಕ್ಷೆ ಆಗ್ಲಿಲ್ಲ, ನಿರಾಕರಿಸಲ್ಪಟ್ಟಿದೆ. ಸರಿ, ಬ್ರಹ್ಮಚಾರಿಯಲ್ಲಿ ಹೋಗಬೇಕಾದ ಹೌದು, ಬಂದಿದ್ದೆ. ಸರಿ, ನಾನು ಹೆಣ್ಣು ಸಿಗುವಲ್ಲಿವರೆಗೆ ಮಾತ್ರ ಬ್ರಹ್ಮಚಾರಿ ಅಲ್ಲ, ನಾನು ಮುಂದೆ ಬ್ರಹ್ಮಚಾರಿ ಹೇಳ್ತಾನೆ. ಅಣ್ಣನಿಗಾಗಿ ಬ್ರಹ್ಮಚಾರಿ ಹೇಳ್ತಾನೆ. ಇಲ್ಲ, ಈಗ ಅವರವರಿಗೆ ಬೇಕಾದ್ರೆ ಮಾಡಲಿ, ನಿನಗಾಗಿ ಬ್ರಹ್ಮಚಾರಿ ಅಂತ. ಅಲ್ಲ, ಅದೇ ನೀನು ಅತಿಕುಲವತಿ ಅಲ್ವ, ನಿನಗೆ ಅಷ್ಟು ಪಕ್ಕ ಅರ್ಥ ಆಗುವುದಿಲ್ಲ. ಬೇಸರ ಮಾಡಬೇಡ, ಮದುವೆ ಆಗಿ ಬ್ರಹ್ಮಚಾರಿ ಆಗ್ಲಿಕ್ಕೆ ಆಗ್ತದೆ, ಅದು ಬೇರೆ ವಿಷಯ. ಆದ್ರಿಂದ ಅವ ಹೇಳಿದ್ದು ನಾನು ಮುಂದೆಯೂ ಬ್ರಹ್ಮಚಾರಿ ಅಂತ. ಅದಿರ್ಲಿ, ನಿನಗೆ ಬೇಕಾದ್ದು ಕೊಡುವುದಕ್ಕೇನು ತೊಡಕು? ಅಲ್ಲ, ಹಾಗಲ್ಲ, ಈಗ ಅಣ್ಣನಿಗಾಗಿ ನಾನು ಬ್ರಹ್ಮಚಾರಿ ಅಂತ ಹೇಳಿದ್ರೆ ಈಗ ನಿನಗೆ ಗೊತ್ತಿರ್ಬೇಡ ಅವ ಬ್ರಹ್ಮಚಾರಿ ಅಂತ. ಗೊತ್ತುಂಟಲ್ಲ ನನಗೆ, ಸಿಟ್ಟು ಬಂದದ ಅದಕ್ಕೆ. ಏನು ಸಿಟ್ಟು? ಅವನ ಬ್ರಹ್ಮಚಾರಿ ಇರ್ಲಿ, ನಿನಗಾಗಿ ಅವನ ಬ್ರಹ್ಮಚಾರಿ ಅಂತ ಆದ್ರೆ ಈಗ ನೀನೇ ಹೇಳಿ ಮಾಡಿರ್ಬೇಡ, ನಿನಗೆ ಗೊತ್ತಿದ್ದು ಮಾಡಿರ್ಬೇಡ. ನನಗೆ ಗೊತ್ತಿದ್ದೇ ಮಾಡಿದ್ದು. ಗೊತ್ತಿದ್ದು ಮಾಡಿ ನನ್ನಲ್ಲಿಗೆ ಕಳಿಸಿದ್ದು ಯಾಕೆ? ಅಲ್ಲ, ನನಗೆ ಗೊತ್ತಿದ್ದರಿಂದ ಕಳಿಸಿದ್ದು. ಅವ ಬ್ರಹ್ಮಚಾರಿ ಅಂತ ಗೊತ್ತಿದ್ದರಿಂದ ಕಳಿಸಿದ್ದು. ಹಾಗಿದ್ರೆ ನನಗೆ ಬ್ರಹ್ಮಚಾರಿಯೇ ಬೇಕು, ನನಗೆ ಅವ ಬ್ರಹ್ಮಚಾರಿ ಅಂತ ಗೊತ್ತುಂಟು, ಆದ್ರಿಂದ ಕಳಿಸಿದ್ದೆ. ನಿಮಗೆ ಎಂತದ್ದು ತೊಂದರೆ? ಕಾಲು ಚೆಂಡಿಗೆ ವಸ್ತುವ ನಾನು. ಶಲ, ನೀನು ಇಲ್ಲಿಂದ ಅಲ್ಲಿಗೆ ಕುಟ್ಟುವುದು ಯಾಕೆ ಪತ್ನಿ ವ್ರತ? ನನಗೆ ಅಲ್ಲಿಗೆ ಹೋಗು ಅಂತ ಅಮ್ಮ, ನಾನು ಬ್ರಹ್ಮಚಾರಿ ಇತ್ತಲಾಗಿ. ಅಲ್ಲ, ಅವ ಬ್ರಹ್ಮಚಾರಿ ಅಂತ ನಿನ್ನ ಈಚೆ ಕಳಿಸಿದ್ದೆ ಯಾಕೆ ಅಂತ ಅವ ಹೇಳಿದ. ಏನಂತ? ನೀನು ರಾಮ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನು. ನಾನು ಸಾವಿರ ಸಲ ಹೇಳಿದೆ, ನಾನು ರಾಮನ ಹತ್ರ ಇಂದ ಬಂದದ್ದು. ಅಲ್ಲದೆ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ನನಗೆ ನಿಜಕ್ಕಾದ್ರೆ ನನಗೆ ಪರಿಚಯ ಇರೋದು ರಾಮನದ್ದು ಮಾತ್ರ. ಕೇಳಿ ಅದು, ನೋಡಿ ಅಲ್ಲ, ನನಗೆ ಲಕ್ಷ್ಮಣನ ಪರಿಚಯವೇ ಇಲ್ಲ. ಸರಿ, ನಾನು ಮಾಡಿಕೊಟ್ಟದ್ದು ರಾಮ ಹೇಳಿದ್ದರಿಂದ ಗೊತ್ತಾದ್ದು. ಇಲ್ಲ, ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವ ಹಾಗೆಲ್ಲ ಕಾಣ್ಲಿಕ್ಕೆ ಸಿಗುವವಲ್ಲ. ಅವ ಹೇಳಿದ್ದಾನೆ ಅನ್ನೋದಕ್ಕೆ ನಮಗೆ ವಿಶ್ವಾಸ ಇಲ್ಲ. ಅವ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ, ಯಾಕಂದ್ರೆ ಅಣ್ಣನಿಗಾಗಿ ನಾವು ಬ್ರಹ್ಮಚಾರಿ. ಬಹುಶಃ ನೀನು ನಿನಗೆ ಬೇಕಾಗಿ ಅವ ಕೈಗೊಂಡೋ, ನೀನು ಹೇಳಿ ಕೈಗೊಂಡೋ, ನಾನು ಬ್ರಹ್ಮಚಾರಿ ಆಗಿರುವುದು ಅಣ್ಣನಿಗೆ ಇಷ್ಟ ಆಗ್ತದೆ ಅನ್ನೋದರಿಂದ ಕೈಗೊಂಡೋ, ಹೇಗೆ ಕೈಗೊಂಡ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಕೊನೆಗೊಂದು ಹೇಳಿದ, ಏನಂತ? ಅಣ್ಣನೇ ನಮ್ಮ ಇರುವರ ವಿವಾಹಕ್ಕೆ ಒಪ್ಪಿದ್ದಾನೆ ಅಂತ ನಮಗೊಂದು ಗುರ್ತಬೇಕು ಅಂತ ವಿಷಯ ಅದು. ಅದನ್ನೇ ಹೇಳಿದ್ರು ನಾನು, ಅವ ಬ್ರಹ್ಮಚಾರಿ ಅಂತ ನನಗೆ ಗೊತ್ತುಂಟು. ಆಗಲಿ, ನಿನಗೆ ಬೇಕಾದದ್ದನ್ನು ಕೊಡುವುದಕ್ಕೆ ಅವನ ಬ್ರಹ್ಮಚರ್ಯ ಬಾಧಕ ಆದದ್ದು ಹೇಗೆ ಅಂತ ನನಗೆ ಅರಿವಿಗೆ ಬಾರದ್ದು. ಬ್ರಹ್ಮಚಾರಿ ಆದಂತ ಅವ ನಿನಗೆ ಬೇಕಾದನ್ನು ಕೊಡಬೇಕು ಅಂತಾದ್ರೆ ಅಣ್ಣ ಹೇಳಿದ್ದು ಅಂತ ಖಚಿತ ಆಗಬೇಕು. ನೀನು ಹೇಳಿದ್ರಿಂದ ಅದು ಆಗಲಿಲ್ಲ. ಈಗ ಗುರುತ ಇದ್ರೆ ಕೊಡ್ತೇನೆ ಅಂತ ಹೇಳಿದ್ನು ಇಲ್ವೋ? ಅಂದ್ರೆ ಅವನ ಮಾತು ಕೇಳುವಾಗ ಏನು ಕಾಣ್ತದೆ ಹೇಳಿದ್ರೆ, ಏನು ಜೀವಮಾನದಲ್ಲಿ ಅವನ ಹತ್ರಕ್ಕೆ ಒಂದು ಹೆಣ್ಣು ಕಳಿಸುವುದಿಲ್ಲ ಅಂತ ನಿರ್ಣಯಿಸಿದ ಅವನಾಗಿದ್ದಾನೆ. ಜೀವನದಲ್ಲಿ ಒಂದು ಹೆಣ್ಣನ್ನು ನೀನು ಲಕ್ಷ್ಮಣನ ಬಳಿಗೆ ಕಳಿಸುವುದಿಲ್ಲ ಅಂತ ನಿರ್ಣಯಿಸಿಕೊಂಡಿದ್ದಾನೆ. ಅವನ ಮಾತಿನಿಂದ ನನಗೆ ಅರ್ಥ ಆದದ್ದಾಗೆ, ಹಾಗಾಗಿ ಅಣ್ಣ ಕಳಿಸಿದ್ದು ಅನ್ನುವುದಕ್ಕೊಂದು ಗುರ್ತಬೇಕು. ಗುರ್ತ ಇದ್ರೆ ಚಂದದಿ ಆಕ್ಷೇಪ ಇಲ್ವಲ್ಲ. ಮತ್ತೆ ನಿನಗೇನು ಈಗ ಸಂತಾಪ? ಒದಗಿ ದೂರಿದು ಬೆಲ್ಲ ಸರಿದು ಈ ಗುರುಹ
ಚದುರೆ ನಗೆಗೇಡು ಮಾಡಿದಿರಲ್ಲ ಅಂತ ನೀ ಹೇಳ್ತಿ, ಹೌದು ಕಾಲ್ ಚೆಂಡು ಅಂತ ನೀ ಕೇಳ್ತಿ, ಆದರೂ ಅವ ಕಳಿಸಿದ ಮೇಲೆ ನೀ ಇಲ್ಲಿಗೆ ಬಂದೆನೋ. ಹೌದು, ಅಣ್ಣನಿಗೂ ಬೇಡ ತಮ್ಮನಿಗೂ ಬೇಡ, ಇವರಿಲ್ಲಿ ಬಂದದ್ದೇ ತಪ್ಪಾಯ್ತು ಅಂತ ನೀವು ಹೋಗಲಿಲ್ಲ. ಅಷ್ಟು ಸುಲಭದಲ್ಲಿ ಹಿಂದೆ ಹೋಗೋಳಲ್ಲ ನಾನು. ಹಾ, ಅಷ್ಟು ಸುಲಭದಲ್ಲಿ ಹೋಗುದಿಲ್ಲ ಅಲ್ವಾ ನೀನು? ಹಾ, ನಿನಗೊಂದು ಗುರುತ ಆಗದೆ ಲಕ್ಷ್ಮಣರಲ್ಲಿ ಒಂದು ಗುರುತ ಆಗದೆ ನೀ ಹೋಗುದಿಲ್ಲ ಅಲ್ಲ. ಒಂದೋ ನಾನು ಬಂದದ್ರಲ್ಲಿ ನಿಮಗೊಂದು ಗುರುತಾಗಬೇಕು. ನಮ್ಮದು ಅದೇ ಅದೇ ಆಗಲಿ, ಅಣ್ಣನಲ್ಲಿ ಹೋಗಿ ಗುರುತ ತಂದೆ ಅಂತ ಆದರೆ ಮತ್ತೆ ನಾ ಹೇಳಿದ್ದನ್ನು ಮಾಡುವುದಕ್ಕೆ ಅಂತರ ಉಂಟು ಅಂತ ಆಡಿದನ? ನೀನು ಹೇಳಿದ್ನ ಮದುವೆ ಅದೇ ಅದೇ ಹೌದಿಲ್ಲ ಹೇಳಿದ, ನೀನೇಗ ಆಗಬೇಕಾದನ್ನೇ ನಾ ಹೇಳುವುದಲ್ವಾ? ಅಲ್ಲ, ಅದೇ ಹೇಳಬೇಕು ಅಂತ ನಾನು ಹೇಳುದು. ಅದನ್ನೇ ಹೇಳ್ತೇನೆ, ನೀನು ಯಾಕೆ ಶಂಕಿಸ್ತಿ? ಇಲ್ಲಿ ಬಾ, ನೀ ಯಾಕೆ ಅಲ್ಲಿ ನಿಂತಿದ್ದಿ? ಈಗೊಂದು ಗುರುತ ಕೊಡಬೇಡ ನಿನಗೆ. ಹೌದು, ನಿನಗೆ ಗುರುತಾಗುವಂತೆ ನಾ ಒಂದು ಗುರುತ ಕೊಡಬೇಡುವ, ಲಕ್ಷ್ಮಣನಿಗೂ ಗುರುತಾಗುವ. ಹೌದು, ಲಕ್ಷ್ಮಣನಿಗೆ ಗುರುತಾಗಬೇಕು. ಹೌದೌದು, ಒಂದು ಗುರುತ ಕೊಡುವ. ಏನು ನೀನು ಕೊಟ್ಟದ್ದುಂದಲೂ ಗುರುತಾಗಬೇಕು, ನಿನ್ನ ಗುರುತಾಗಬೇಕು, ತೆಕ್ಕೊಂಡೋದ ನಾನು ನಿಮ್ಮಿಬ್ಬರಿಗೆ ಗುರುತದವಳು ಅಂತಾಗಬೇಕು. ಹೌದೌದು, ಅದೆಲ್ಲ ಆಗುವಾಗ ಒಂದು ಗುರುತ ಕೊಡಬೇಕು. ಏನು ಕೊಡುವ? ಅವನಿಗೆ ಆಗುವುದೇ ಕೊಡು ನನಗೆ. ಅಂದು ಇನ್ನು ನಾನು ಕೊಟ್ಟದ್ದು ನಿನಗಾಗಬೇಕಲ್ಲ, ಅವನಿಗಾಗುವ ಮೊದಲು ಆಚೀಚೆ. ಇನ್ನು ನನ್ನಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ನೀ ಹೋಗ್ಬೇಕಾದಲ್ಲಿಗೆ ಹೋಗುದು ಅಲ್ಲ, ನಿನಗೆ ಆಗಬೇಕಾದ್ದೇ ಆಗುವುದು. ಇನ್ನು ಅದಕ್ಕಾಗಿ ಅಲ್ಲಿದಾಡುವುದು. ನೀನು ಸರಿ, ನಿನ್ನ ತಮ್ಮನನ್ನು ನೀನು ತಿಳಿದಷ್ಟು ನಾನು ತಿಳಿಲಿಲ್ಲ. ಸರಿ, ಮಹಾ ಅನುಮಾನದ ಪ್ರಾಣಿ ಅವನು ಅಲ್ಲ, ಪ್ರಾಣಿ ಅಂದ್ರೆ ಆಗಲ್ಲ ಹೇಳಿದ್ದ. ಉಳಿದವರ ಮಟ್ಟಿಗೆ ಹೌದು, ನಾನು ಆಗಲೇ ಹೇಳಿಲ್ವ, ವಂಚನೆ ಇಲ್ಲದೆ ಹೋಗು ಚಂಚಲಾಕ್ಷಿ ಬೇಗ, ಚಾಂಚಲ್ಯ ನಿನ್ನ ಕಂಗಳಲ್ಲಿರ್ಲಿ, ವರ್ತನೆಯಲ್ಲಿ ಮಾತಿನಲ್ಲಿ ಒಂದಿನಿತ್ತು ಗಮನಿಸಿದ್ರೆ ಅವ ಸಿಡಿದು ನಿಲ್ತಾನೆ, ಸೆಟೆದು ನಿಲ್ತಾನೆ, ಅವನ ಸ್ವಭಾವ ನನಗೆ ಗೊತ್ತುಂಟು. ನಾ ಹೇಳಿದ್ದೇನೆ ನಿನಗೆ, ನೀನು ಆಗ್ಲಿ ಒಂದು ಕೈಯಲ್ಲಿ ಕೊಟ್ಟು ಕಳಿಸಿದ್ರೆ ಮದುವೆ ಆಗ್ತಿತ್ತು. ಈಗ ಸುಮ್ಮ ನಾ ಕೈಯಲ್ಲಿ ಕೊಟ್ಟದ್ದು ನಾನೇ ಅಂತ ಏನು ಖಚಿತತೆ? ವಾ, ಏನನ್ನು ಕೊಡಬೇಕಿತ್ತು ಕೈಯಲ್ಲಿ ಗುರುತಕ್ಕೆ? ಹಾ, ಏನನ್ನು ಕೊಡಬೇಕಿತ್ತು? ಏನೊಂದು ಬರೆದು ಕೊಡ್ದಪ್ಪ, ಇವ ಮದುವೆ ಆಗುವಂತ ನಿನಗೆ. ಇವಳು ನಾನು ಕಳಿಸಿದ ಓದು ಬರಹ ನಿನಗಿಲ್ವಾ? ಆದ್ರೆ ನಿನ್ನ ಬರವಣಿಗೆ ಅವನಿಗೆ ಗೊತ್ತಿಲ್ವ? ಹೌದು, ನನ್ನ ಹಾಗೆ ನೀ ಬರೆದದ್ದು ಅಂತ ಹೇಳಿದ್ರೆ, ಅನುಕರಣೆ ಮಾಡಿದ್ದು ಅಂತ ಹೇಳಿದ್ರೆ. ಹಾಗೂ ಹೇಳಿದಾನಲ್ಲ ಅವ. ಅಲ್ಲ, ಈಗ ನೀನು ಹೇಳಿದೆಯಲ್ಲ ಅನುಮಾನದ ಭೂತ ಹೊಕ್ಕಿದೆ ಅಂತ ಹೇಳಿದ ಬಳಿಕ ಹಾಗೂ ಶಂಕಿಸ್ಲಿಕ್ಕೆ ಆಗ್ತದೆ? ಬೇಡ, ನಿಂದು ಕೆಲಸ ಮಾಡು. ಏನು? ಒಂದು ಹಿರಿಯರು ಇದ್ದೇ ಮದುವೆ ಆಗು, ನೀನೇ ಬಾ ಒಟ್ಟಿಗೆ, ಒಟ್ಟಿಗೆ ಹೋಗುವ ನಾವು. ಎಲ್ಲಿಗೆ? ಅಲ್ಲಿಗೆ, ಲಕ್ಷ್ಮಣನಲ್ಲಿಗೆ. ಆದೀತು, ಈಗ ನಿನಗೆ ಆಗಬೇಕಾದದ್ದೆಲ್ಲ ಆಗಬೇಕು ಅಂತ ಆದ್ರೆ ನಾನು ಇರಬಾರ್ದು, ನೀ ಗಮನಿಸು. ಅಲ್ಲ, ನೀನು ಆ ಮದುವೆ ಆದ ಮೇಲೆ ನೀನು ಇತ್ತಲಾಗಿ ಬಾ. ಅದೇ ಬಂದು ನಾ ಒಬ್ಬನೇ ಬರಲು ಬೇಡವ, ಅದು ಬೇಡ, ನೀನೇ ಬಾ ಹೋಗಿ. ನಾ ಇದ್ದಲ್ಲಿಗೆ ನೀ ಬಾ, ಲಕ್ಷ್ಮಣನ ಗುರುತ ಮಾಡಿಕೊಂಡು ಹಾಗೆ ವ್ಯವಸ್ಥೆ ಮಾಡ್ತೇನೆ, ಬರೆದೇ ಕಳಿಸ್ತೇನೆ. ನಿನಗೆ ಬರೆಯುವುದಕ್ಕಾಗದಂತೆ ನಾನೇ ಬರೆಯಬಹುದಾದದ್ದನ್ನು ಅವನಿಗೆ ಸರಿಯಾಗಿ ಅರ್ಥ ಆಗುವಂತೆ ಬರೀಬೇಕು ಅಂತಾದ್ರೆ ನಿನ್ನ ಬೆನ್ನು ಬೇಕು ನನಗೆ. ಬೆನ್ನು ಎಂತದಕ್ಕೆ? ಅಲ್ಲಿ ಬರೀತೇನೆ. ಬೆನ್ನಿನಲ್ಲೇ ಬರೆಯುವುದಾ? ಬೆನ್ನಿನಲ್ಲೇ. ಏನು? ಅಲ್ಲ, ನಾನು ನೀನು ಬರೆಯುವಾಗ ನಾನು ನೋಡಬಾರದು ಅಂದ್ರೆ, ನೀನು ಬರೆಯುವುದು ಅಲ್ಲಿ ಆದ್ರೂ, ಇಲ್ಲಿಂದ್ರೆ ಹೀಗೆ ನೋಡಿದ್ರೆ ಹೇಗೆಲ್ಲ ಕೈ ಓಡ್ತದೆ ಅಂತ ಗೊತ್ತಾಗಿ ನನಗೆ ವಿಷಯ ಗೊತ್ತಾಗ್ತದೆ, ಅದಕ್ಕೆ ಬೆನ್ನು ಹಾಕು ಅಂತ ಹೇಳುದು ಅಂತ ನಾನು ಆಲೋಚನೆ ಮಾಡಿದೆ. ಅದಲ್ಲ, ಬೆನ್ನಲ್ಲೇ ಬರೆಯುತ್ತೇನೆ. ಬೆನ್ನಿನಿಂದ ನೋಡಿಯೂ ಬರೆಯುವುದಕ್ಕಾಗದ ನೆಲೆಯದು. ಹೌದಾ? ಹೌದೌದು. ಬೆನ್ನಿನಲ್ಲಿ ಬರೆಯುವುದು ಅಂದ್ರೆ ಅಲ್ಲ, ಎಂಥದ್ರಲ್ಲಿ ಬರೆಯುವುದು? ಅದು ಅಮ್ಮಿನ ತುದಿಯಲ್ಲಿ ಆಗದ? ಮಾನದ ತುದಿಯಲ್ಲಿ? ಹೌದು. ಅಯ್ಯೋ, ನನ್ನ ಚರ್ಮ ಅಂದ್ರೆ ತುಂಬಾ ಸೂಕ್ಷ್ಮ. ಇಲ್ಲ, ನನ್ನ ಬಾಣದಿಂದ ನಿನ್ನ ರಕ್ತ ಬರುವುದಿಲ್ಲ. ಅಲ್ಲ, ಅದಷ್ಟು ಮೆತ್ತಗೆ ಬರೆಯಲ್ಲ, ನಿನಗೆ ನೋವಾಗಬಾರದು ಅಂತ ಮೆಲ್ಲಗೆ ಬರೆದು ಅದರಲ್ಲಿ ಎಂಥದ್ದು ಮೂಡದೇ ಇದ್ರೆ ಮತ್ತೆ ಪುನಃ ನಾನು ಬರುವಾಗ ಅವನಿಗೆ ಕಾಣುತ್ತದೆ ಅದು. ಅವನಿಗೆ ಕಾಣದಿದ್ರೆ ಮತ್ತೆ ಕೇಳು. ಸರಿ, ಹಾಗಾದ್ರೆ ಅದೇ ನನ್ನ ಬಾಣದಿಂದ ನಿನಗೆ ರಕ್ತ ಬಾರದಂತೆ ಅವ ಮಾಡಬೇಕಾದದ್ದನ್ನು ಸೂಚಿಸಿದೋ ಬರೆದಿದ್ದೇನೆ. ಬರೆದಾಯ್ತಾ? ನನಗೆ ಗೊತ್ತಿಲ್ಲ, ನೋವಾಯ್ತಾ? ಇದು ನನ್ನ ಬೆನ್ನಿನ ಚರ್ಮ ಸ್ವಲ್ಪ ದಪ್ಪವ ಅಂತ ಕಡೆಗೆ. ಅಲ್ಲ, ಮುಂಭಾಗದೆಲ್ಲ ಸೂಕ್ಷ್ಮ ಉಂಟು, ಮೃತ್ತಗೆ ಮೆತ್ತಗೆ. ಬೆನ್ನಿನ ಸ್ವಲ್ಪ ದಪ್ಪ ಆಗಿದೆ, ನನಗೆ ಗೊತ್ತಿಲ್ಲ. ಗೊತ್ತಾಗಲಿಲ್ಲ ನನಗೆ ನೀನು ಬರೆದದ್ದು. ನನಗೆ ನೋಡಿದಾಗಲೇ ಗೊತ್ತಾಗಿದೆ ಅಲ್ಲಿ ಬರೆಯಬಹುದು ಅಂತ. ಹೌದಲ್ಲ? ಆಗಲಿ, ನನ್ನ ಬೆನ್ನಿಗೊಂದು ನೀನು ಬರೆದದ್ದು ಉಂಟು ಅಂತ ಆದರೆ ಮತ್ತೇನು ತೊಂದರೆ ಇಲ್ಲ. ಹೌದಾ? ಲಕ್ಷ್ಮಣನ ಬೆನ್ನಿಗೆ ನಾನಾಗುತ್ತೇನೆ. ಆಗುತ್ತೀಯಾ? ನೋಡೋಣ. ಅವನಿಂದ ಬೇಕಾದ ಗುರುತ ಮಾಡಿಕೊಂಡು ಬಾ. ಏನು ಹಾಗಿದ್ರೆ ನಾನು ಇನ್ನು ಬರುವುದಾ?
ಅದೇ ಬಾ ಅಂತದ್ದು. ಬಾವಯ್ಯ ಬಾವಯ್ಯ ಅಲ್ಲ, ನೀನು ಮೊದಲು ಅಲ್ಲಿ ಕರೀಬೇಕಾದನ್ನೆಲ್ಲ ಕರೆದು ಹೇಳಿ ಬಾ, ಮತ್ತೆ ಯಾವ ಭಾವದಲ್ಲಿ ಬರ್ತೀರಿ ನೋಡುವ. ಅಲ್ಲ ಆಗಲ್ಲ, ಇನ್ನೀಗ ಆಯ್ತಲ್ಲ, ಇನ್ನಿಂದ ಅದೇ ನನಗೆ ಭಾವಾರ್ಥ ಆಗಿದೆ. ನಿನಗೆ ಮದುವೆ ಆದ ಮೇಲೆ ಅದು ಕೂಡಲೇ ನಾನು ಬರ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ನಾನು ಬರುವಾಗ ಹೀಗಿದ್ದೇನು ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಮದುವೆ ಆದ ಮೇಲೆ ನನ್ನ ಸ್ವಭಾವವೇ ಬದಲಾದ್ರೆ ಏನಾದ್ರೂ ನಾನು ಇಲ್ಲಿ ಹೀಗೆ ಇರ್ತೇನೆ. ಹೌದಲ್ಲ, ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ. ರಾಮನ ಬಳಿಯಿಂದ ಬಂದಳು ತಮ್ಮ ನೆಡೆಗೆ ವಂದಿಸಿದಳು ಪಾದದೆಡೆಗೆ. ನಮಸ್ಕಾರ ಮಾಡಿದ್ದೇನೆ, ಅಭಿವಂದನೆ ಸಲ್ಲಿಸಿದ್ದೇನೆ. ನೋಡು ನೋಡೆನ್ನು ರಾಜದೇವೇಳ್ದ ನುಡಿಗೆ ನೋಡು. ನೀನು ನನ್ನ ಬೆನ್ನು ನೋಡಿದ್ರೆ ಆಯ್ತು, ಮತ್ತೆ ನನ್ನ ಬೆನ್ನ ಹಿಂದೆ ಬರ್ತಿ ತಲೆ ನೋಡಿ. ಿದ ಇವಳ ಬೆಣ್ಣನ್ನು ನೋಡಿದೆ, ಅರ್ಥ ಆಗುತ್ತದೆ ಅಣ್ಣ ಏನು ಬರೆದು ಕಳುಹಿಸಿದ್ದಾನೆ ಎನ್ನುವ ಹಾಗೆ. ಪಕ್ಷಿಯ ಚಿತ್ರ, ಕೊಕ್ಕಿಲ್ಲದಂತಹ ಪಕ್ಷಿಯ ಚಿತ್ರ. ಹೌದು, ನಾನು ಮಾಡಬೇಕಾದ್ದೇನು ಎನ್ನುವುದನ್ನು ಸೂಕ್ಷ್ಮವಾಗಿ ನಮ್ಮಣ್ಣ ಬರೆದು ಕಳುಹಿಸಿದ್ದಾನೆ ಎನ್ನುವುದರಿಂದಲೇ ಮುಂದೆ ನಾನು ಇಡಬೇಕಾದಂತಹ ಹೆಜ್ಜೆ ಯಾವುದು ಎನ್ನುವಂತಹ ಪಥ ನಿರ್ದೇಶನವನ್ನು ನನ್ನ ಅಣ್ಣನೇ ಕೊಟ್ಟ ಮೇಲೆ ಇನ್ನೂ ಮಾತಿಗೆ ವೇಳೆ ಇಲ್ಲ ಎನ್ನುವುದನ್ನು ತರ್ಕಿಸಿಕೊಂಡಿದ್ದೇನೆ. ಚದುರೆ ಅಷ್ಟು ಕಷ್ಟದ ಎಂತದ್ದು ಬರೆದಿದ್ದ, ಎಷ್ಟೊತ್ತು ನೋಡುದು ನೀನು. ಬಾ ಹತ್ತಿರ ಬಾ. ಖಡ್ಗದಿಂದ ನಿನ್ನ ಮೂಗ ಮೊಳೆಯನ್ನು ಕತ್ತರಿಸಿದ್ದೇನೆ. ನನಗೆ ರಾಘವ ಅಂತ ಹೀಗೂ ಕರೀಲಿಕ್ಕೆ? ನಿನ್ನ ಕಾಲ ಮುಂಭಾಗದಲ್ಲಿ ಬಂದು ಕೈ ಮುಗಿದು ಬಾಗಿದ್ರೆ ನನ್ನನ್ನು ಏನೂ ಮಾಡಿಬಿಡಬಹುದು ಅಂತ ಯೋಚನೆ ಮಾಡಿದ್ಯಲ್ಲ, ಒಳ್ಳೇದಾಯ್ತು. ನನ್ನ ಕಿವಿ ಮೂಗು ಕೊಯ್ಯಿಸ್ತೀಯಲ್ವಾ? ವಂಚನೆಯಿಂದ ನಿನಗೆ ಕಾಮ ಪೂರೈಸಬೇಕಲ್ವ? ನಿನಗೆ ಮನಸ್ಸಿಲ್ಲದಿದ್ರೆ ಆಗುವುದಿಲ್ಲ ಅಂತ ಬಿಟ್ಟು ಬಿಡಬಹುದಿತ್ತು.
ನಿನಗೆ ನೇರವಾಗಿ ಬಂದಾಗುತ್ತದೆ ಅಂತ ಕೇಳಬಹುದಿತ್ತು. ಆದರೆ ಯಾವಾಗ ನನ್ನ ಕರ್ಣನಾಸಾಚ್ಛೇದವನ್ನು ನಿನ್ನ ತಮ್ಮನ ಮೂಲಕವಾಗಿ ನೀನು ಮಾಡಿಸಿದೆಯೋ, ಕಳಕೊಂಡದ್ದು ನಾನು ಮಾತ್ರ ಅಲ್ಲ, ಕಿವಿ ಮೂಗು ನೆನಪಿಟ್ಟುಕೊ. ನಿನ್ನನ್ನು ಮೂಗಿಲ್ಲದವ ಅಂತ ಲೋಕದಲ್ಲಿ ಮಾಡದೆ ಹೋದ್ರೆ ನಾನು ರಾವಣೇಶ್ವರನ ತಂಗಿಯಲ್ಲ. ಯಾಕೆ ಮೂಗು ನಿಮಗೆ ಬೇಕಾದದ್ದು? ಅದು ಮಾನದ ಸಂಕೇತ, ಮಾನದ ಪ್ರತೀಕ. ಮಾನಗೆಟ್ಟ ಕೆಲಸವನ್ನ ಹೇಳುದು ಮಾಡಿದವನನ್ನು ಹೇಳುದು ಮೂಗಿಲ್ಲದ ಕೆಲಸ ಮಾಡಿದ. ಏನು ಮಾನಗೆಟ್ಟ ಕೆಲಸ ಮಾಡಿದನ ನಾನು? ನಿಮ್ಮ ಸ್ವರೂಪಕ್ಕೆ ಬೇಕಾದ ಹಾಗೆ ನನ್ನನ್ನು ನಾನು ಬದಲಿಸಿಕೊಂಡು ನಿನ್ನ ಮುಂಭಾಗದಲ್ಲಿ ವಿನೀತಳಾದದ್ದು ಕೇವಲ ಅಲ್ಪಕ್ಷಣದ ತೀರ್ಮಾನದಿಂದಲ್ಲ, ಅಲ್ಪಕ್ಷಣದ ತೃಪ್ತಿಗಾಗಿಯೂ ಅಲ್ಲ, ಬದಲಾಗಿ ಬಿಡುತ್ತಿದ್ದೆ. ಆದರೆ ಹದಗೆಡಿಸಿದೆ ಏನನ್ನು? ರೂಪವನ್ನು ಮಾತ್ರ ಅಲ್ಲ, ನನ್ನ ಚಿತ್ತವನ್ನೇ ಹದಗೆಡಿಸಿದ್ದಿ. ಸ್ತ್ರೀ ಬುದ್ಧಿ ಅನ್ನುವುದು ಪ್ರಳಯಾಂತಕವಾದದ್ದು, ಮರೆಯಬೇಡ. ನಿನಗದನ್ನು ಮತ್ತೊಮ್ಮೆ ನೆನಪಿಸಿಕೊಡುವ ಕೆಲಸ ಮಾಡ್ತೇನೆ. ಬಲ್ಲೆ ನಾನು? ಏನು ಅನಾಥೆ ಅಂತ ತಿಳಿದಿಯಾ ನನ್ನನ್ನು? ಅಲ್ವಾ, ಕೇಳೋರಿಲ್ಲ ಅಂತ ತಿಳಿದಿಯಾ? ಯಾರಿದ್ದಾರೆ? ನಮ್ಮವರ ಒಂದು ಹೊತ್ತಿನ ತುತ್ತಿಗೆ ಸಾಲದು, ಹಲ್ಲ ಎಡೆಯಲ್ಲಿ ಸಿಗಬೇಕಾದವ ನೀನು. ನಮ್ಮಣ್ಣನಾದ ದಶಕಂಠನಿಗೆ ಈ ವಾರ್ತೆಯನ್ನು ಹೇಳಿ. ನಿನಗೆ ಸರಿಯಾದ ನಗಡ್ತಾಳವ ನಗಡ್ತಾಳ ಿರುವಂತಹ ನಿನ್ನ ರಸಿಯಾದ ಜಾನಕಿ, ಅವಳ ಬದುಕಿನ ಕೊನೆಯ ನಗು ಇದು. ಯಾವಾಗ ಶೂರ್ಪಣಕ್ಕೆ ಒದಗಿದಂತಹ ಅವಸ್ಥೆಯನ್ನು ನೋಡಿ ನಗು ಸೂಸಿದಳು. ಅವಳ ತುಟಿ ಅಂಚಿನಿಂದ ಹೊರಗೆ ಚೆಲ್ಲಿದ ನಗು ಅವಳ ಬದುಕಿನಲ್ಲಿ ಇನ್ನು ಸಿಗಕೂಡದು. ಹಾಗೆ ಮಾಡದೆ ಹೋದರೆ ನಾನು ದಶಗಂಟ ನಾನು ಜಯಲ್ಲ. ಕೈಕಸ ಸೂನು ಮಗಳಾಗಿ ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡವಳಲ್ಲ, ತಿಳ್ಕೊ. ಎನ್ನಗ್ರಜರಿಂಗಿದ ನರುಹಿ ನಿನ್ನ ರಸಿಯನ್ನು ಬಲಾತ್ಕಾರದಿಂದಲಾದ್ರೂ ಅವರ ಕೈವಶ ಮಾಡಿಕೊಂಡು ಮೂಗಿಲ್ಲದೆ ಬದುಕುವಂತಹ ಸ್ಥಿತಿಯನ್ನು ನಿನಗೂ, ನನ್ನನ್ನು ನೋಡಿ ಪರಿಹಾಸ್ಯ ಮಾಡಿದಂತಹ ಜಾನಕಿಗೆ ಕಣ್ಣೀರಿನಿಂದಲೇ ಕೈ ತೊಳೆಯುವ ಭವಿಷ್ಯವನ್ನು ಒದಗಿಸಿಕೊಡದೆ ಹೋದೆ ಅಂತಾದ್ರೆ ನನಗೆ ಶೂರ್ಪಣಕೆ ಅನ್ನುವ ಹೆಸರು ಸುಳ್ಳಾದೀತು. ನಾಡು ನನ್ನ ಎದೆಯನ್ನು ಏನು ಹೆಣ್ತನವನ್ನು ಪ್ರಪಂಚಕ್ಕೆ ಕಾಣಿಸುವುದಕ್ಕಾಗಿ ಮಾತ್ರ ತುಂಬಿದೆ ಎದೆ ಅಂತ ತಿಳಿಯಬೇಡ. ಈ ಹೆಣ್ತನವನ್ನು ಅವಮಾನಿಸಿದರೆ ಅದರಿಂದ ಆಗಬಹುದಾದ ಪರಿಣಾಮವೆಷ್ಟು ಭೀಕರವಾದದ್ದು ಅನ್ನುವುದನ್ನು ತೋರಿಕೊಡುವುದಕ್ಕೆ ಸೆಟೆದು ನಿಂತ ಎದೆ ಶೂರ್ಪಣಕಿಯದ್ದು. ಇಷ್ಟು ಮಾಡದೆ ಹೋದ್ರೆ ಹೆಣ್ಣಲ್ಲ, ತಿಳ್ಕೋ, ಹೆಣ್ಣಲ್ಲ. ನೀ ಕತ್ತರಿಸುವ ಮೂಗು ಎಷ್ಟು ದೂರ ಹೋಗುತ್ತದೆ ಅಂತ ನನಗೂ ನೋಡಬೇಕು, ಕಾಯ್ತಾ ಇರ್ತೇನೆ.